ಒಳ್ಳೆ ಸಂತಾನ ಉಂಟಾಗುತ್ತೆ. ಯಾಕೆ ಪಿತೃಗಳ ಅನುಗ್ರಹ ಆಗೋದೇ ನಮಗೆ ಈ ಒಂದು ಗರುಡ ಪುರಾಣದಿಂದ. ಪ್ರತಿ ತಿಂಗಳು ಕೂಡ ನಮಗೆ ಅಪರ ಮಾಸ ಅಪರ ಪಕ್ಷ ಅಂತ ಬಂದೇ ಬರುತ್ತೆ. ಅಪರ ಪಕ್ಷ ಶುಕ್ಲ ಪಕ್ಷ ಏನಿದೆ ಅದು ಕೃಷ್ಣ ಪಕ್ಷ. ಈಗ ನಿನ್ನೆವರೆಗೆ ಶುಕ್ಲ ಪಕ್ಷ ಮುಗೀತು ಭಾದ್ರಪದ ಮಾಸದ್ದು. ಇನ್ನು ಶುರು ಆಗೋದು ಏನಿದೆ ಕೃಷ್ಣ ಪಕ್ಷ, ಅದು ಪರಪಕ್ಷ, ಇದು ಅಪರ ಪಕ್ಷ. ಆದರೆ ಅಪರ ಪಕ್ಷ ಎಂಬತಕ್ಕಂಥ ಶಬ್ದ ಇದಲ್ಲ ಅದು ಮಹಾಲಯವನ್ನು ಸೂಚನೆ ಮಾಡುತ್ತದೆ ಅಪರ ಪಕ್ಷ ಎಂಬುದು. ಅಪರಪಕ್ಷ ಅಂದರೆ ಏನು? ನವಿದ್ಯತೆ ಪರಹ ಉತ್ತಮ ಪಕ್ಷ. ಯಾವ ಪಕ್ಷಕ್ಕಿಂತ ಉತ್ತಮವಾದ ಪಕ್ಷವೇ ಇಲ್ಲವೋ ಅದು ಅಪರಪಕ್ಷ. ಯಾಕೆ ಅಂದರೆ ಪಿತೃಗಳೆಲ್ಲರೂ ಕೂಡ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಹಿಡಿದು ಶುಕ್ಲ ಪಕ್ಷದ ಅಷ್ಟಮಿಯವರೆಗೂ ಪಿತೃದೇವತೆಗಳ 30 ದಿವಸ, 1 ದಿವಸ ಅವರಿಗೆ. ಅದರಲ್ಲಿಯೂ ಕೂಡ ಅಮಾವಾಸ್ಯೆ ಎಂಬತಕ್ಕಂಥದ್ದೇನು ಬರುತ್ತೆ ಅದು ಮಧ್ಯಾಹ್ನ. ಅವರಿಗೆ ಮಧ್ಯಾಹ್ನ ಕಾಲದಲ್ಲಿ ಯಾರಿಗೂ ಕೂಡ ಬಯರಿಕೆ ಆಗೇ ಆಗುತ್ತೆ. ಆದರೆ ಪುತ್ರನಾಗಿರ್ತಕ್ಕಂಥವನು ಎಳ್ಳು ಮೂಲಕವಾಗಿ ತರ್ಪಣವನ್ನು ಕೊಟ್ಟರೆ ಒಳ್ಳೆ ನೀರು ಕೊಟ್ಟವ್ರಿಗೆ ಆಶೀರ್ವಾದ ಮಾಡಲ್ವ ನಾವು? ಹಾಗೆ ಆಶೀರ್ವಾದವನ್ನು ಮಾಡ್ತಾರೆ ಪಿತೃಗಳು. ವಿಶೇಷವಾಗಿ ಅವರಿಗೆ ಸತ್ಸಂತಾನಾದಿಗಳು ಎಲ್ಲ ರೀತಿ ಆಡ್ಕೊಂಡು ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ದೇವಕಾರ್ಯಕ್ಕಿಂತಲೂ ಕೂಡ ದ್ವಿಜಾತೀಯನಾಂ ಪಿತೃಕಾರ್ಯಂ ವಿಶೇಷತೆ. ದೇವಕಾರ್ಯವನ್ನು ಬೇಕಾದ ನಾವು ಮುಂದೆ ಹಾಕಬಹುದು, ನಮ್ಗೆ ಯಾವಾಗ ಅನುಕೂಲ ಆಗುತ್ತಾಗ ಮಾಡಬಹುದು. ಈಗ ಅಂತ ಪದ್ಮನಾಭವ್ರತ ಎಷ್ಟೋ ದಿನಕ್ಕೆ ಆಗಿರುವುದಿಲ್ಲ, ಅವ್ರು ನವರಾತ್ರಿಯಲ್ಲೋ ಅಥವಾ ಮುಂದಿನ ಚತುರ್ದಶಿ ಬರುತ್ತಲ್ಲ ಪೌರ್ಣಿಮೆಯದು ಆಶ್ವೀಜ ಮಾಸದ್ದು ಆಗಲೂ ಮಾಡ್ತಾರೆ. ದೇವತಾ ಕಾರ್ಯ ಆದ್ದರಿಂದ ಮಾಡಬಹುದು, ಆದರೆ ಪಿತೃಕಾರ್ಯವನ್ನು ಮಾತ್ರ ಹಾಗೆ ಮುಂದಕ್ಕೆ ಮುಂದಕ್ಕೆ ಹಾಕಿಕೊಳ್ಳಲಿಕ್ಕೆ ಬರೋದಿಲ್ಲ. ಯಾಕೆ ದೇವಕಾರ್ಯಕ್ಕಿಂತಲೂ ಕೂಡ ಪಿತೃಕಾರ್ಯ ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಆ ಕಾರ್ಯವನ್ನು ಆ ಕಾಲಕ್ಕೇ ಮಾಡಬೇಕು. ಅಪರಪಕ್ಷ ಪ್ರತಿ ತಿಂಗಳು ಬರುತ್ತೆ, ಅಪರಪಕ್ಷ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಕೃಷ್ಣ ಪಕ್ಷ ಅಂದರೆ ಅಪರಪಕ್ಷನೇ. ಆದರೆ ಭಾದ್ರಪದ ಮಾಸದ ಈ ಒಂದು ಪಕ್ಷ ಇದೆಲ್ಲ ಅದು ಬರೋದಿಲ್ಲ. ಯಾವ ರೀತಿ ಹಿಂದಾಯ್ತಲ್ಲ ಈಗ ಪ್ರೋಷ್ಠಪದಿ ಭಾಗವತ ಅಂತ ಪ್ರತಿ ತಿಂಗಳೂ ಕೂಡ 15ನೇ ತಾರೀಕು ಬರುತ್ತೋ ಇಲ್ವೋ, ಪ್ರತಿ ತಿಂಗಳು 15 ಬಂದೇ ಬರುತ್ತೆ. ಆದರೆ ಆಗಸ್ಟ್ 15 ಬರುತ್ತೆ ಅಂದರೆ ಪ್ರತಿ ತಿಂಗಳು ಬರಲ್ವಲ್ಲ, ಅದು ಆಗಸ್ಟ್ ಮಾಸಕ್ಕೆ ಬರೋದು. ಹಾಗೆ ಪ್ರೋಷ್ಠಪದಿ ಎಂಬತಕ್ಕಂಥದ್ದು ಯಾವ ರೀತಿ ಆಗ ಮಾತ್ರ ಸಂಬಂಧಪಟ್ಟದ್ದಷ್ಟಾಗಿ ಅಪರ ಪಕ್ಷ ಅಂತ ಇದನ್ನೇ ಅಪರ ಪಕ್ಷ ಅಂತ ಕರೆಯೋದು. ಪ್ರತಿ ತಿಂಗಳು ಕೂಡ ಅಪರ ಪಕ್ಷವೇ ಬರುತ್ತೆ ಕೃಷ್ಣ ಪಕ್ಷ, ಆದರೆ ಇದನ್ನು ಅಪರ ಪಕ್ಷ ಅಂತ ಕರೀತಾರೆ. ಇಂತಹ ಅಪರ ಪಕ್ಷದಲ್ಲಿ ಪರಮಾತ್ಮ ಇದ್ದಾನಲ್ಲ ಅವನು ಗರುಡನಿಗೆ ಹೇಳಿರತಕ್ಕಂಥ ಗರುಡ ಪುರಾಣ ಏನಿದೆ ಅದನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡಿದ್ವಿ ಅಂದರೆ ಪರಮಾತ್ಮ ಪಿತೃದೇವತೆಗಳು ಎಲ್ಲರೂ ಸಂತುಷ್ಟರಾಗಿ ಎಲ್ಲ ರೀತಿಯಾದಕ್ಕಂಥ ಕಲ್ಯಾಣಗಳನ್ನು ಉಂಟು ಮಾಡ್ತಾರೆ. ನಮಗೆ ಯಾವುದೇ ರೀತಿಯಾದ ಒಂದು ದೋಷ ಬಂದಿದ್ದರೂ ಕೂಡ ಅದು ಮಕ್ಕಳಿಂದ ಆಗಿರ್ಬೋದು, ಮಕ್ಕಳು ಆಗದೇ ಇದ್ದದ್ದಾಗಿರ್ಬೋದು, ತಂದೆಗೆ ತಾಯಿಗಳಿಗೆ ನಿರಂತರವಾದ ರೋಗ ಆಗಿರ್ಬೋದು, ಅಥವಾ ಯಾರಾದರೂ ನಮ್ಮ ಕನ್ಯೆ ಇರ್ತಾಳೆ ಅವಳಿಗೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಬಿಡೋದಾಗ್ಬೋದು, ಇದೆಲ್ಲವೂ ಕೂಡ ಪಿತೃಶಾಪ. ಪ್ರತಿಯೊಂದಕ್ಕೂ ಪಿತೃಶಾಪನೇ. ಹೆಣ್ಮಕ್ಕಳೇ ಹುಟ್ಟೋದು ಅಥವಾ ಹೆಣ್ಮಕ್ಕಳು ಅಂದರೆ ಬೇರೆ ಬೇರೆ ಏನೇನೋ ತಾಪತ್ರಯಗಳು ಇದೆಲ್ಲ ಇದೆ ನೋಡಿ. ಇಂಥದ್ದೆಲ್ಲ ಮಗ ಹುಟ್ಟಿದ ಕೂಡ ದುಷ್ಟಮಗನಾಗಿ ಹುಟ್ಟೋದು, ಇದೆಲ್ಲ ಪಿತೃಗಳ ಶಾಪ ಅಂತ ಹೇಳ್ತಾರೆ. ಆ ಪಿತೃಶಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಮಾರ್ಗ ಅಂದರೆ ಗರುಡ ಪುರಾಣವನ್ನು ಕೇಳೋದೊಂದು ಅಷ್ಟೇ. ಆದ್ದರಿಂದ ಈ ಪುರಾಣವನ್ನು ಯಥಾಶಕ್ತಿ ಯಥಾಮತಿ ಕೇಳಬೇಕು. 15 ದಿವಸ ಇರುತ್ತೆ. ಇನ್ನೊಂದು ವಿಶೇಷ ಅಂದರೆ ಇವತ್ತಿಂದ ಶ್ರಾದ್ದ ಶುರು ಆಯ್ತಲ್ಲ, ಪಕ್ಷ ಅದಕ್ಕೆ ಹೇಳ್ತಾರೆ ಪಕ್ಷ. ಏನು ಪಕ್ಷ ಅಂದರೆ ಕಡೇ ಪಕ್ಷ 1 ದಿವಸ ಆದರೂ ಮಾಡಿ ಅಂತ ಹೇಳೋದು ಪಕ್ಷ ಅಂದರೆ. 15 ದಿವಸ ನಿಮ್ಗೆ ಆಗಲಿಲ್ಲ ಅಂದರೆ ಕಡೇ ಪಕ್ಷ 1 ದಿವಸ ಆದರೂ ಮಾಡಿರಿ, ಅದಕ್ಕೆ ಪಕ್ಷ ಅಂತ ಹೇಳ್ತಾರೆ. ಲೀಸ್ಟ್ ಅಂತ ಪಕ್ಷ ಅಂದರೆ ಅತೀ ಕಡಿಮೆ ಅಂದರೆ 1 ದಿವಸ ಆದರೂ ಮಾಡಿ. ನಾವು ಪಕ್ಷ ಅಂದರೆ ಏನು ಅರ್ಥ ಮಾಡಿಕೊಂಡಿದ್ದೇವೆ. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಮಹಾಲಯ. ಯಾರ್ಯಾರು ಸತ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಜ್ಞಾಪಿಸಿಕೊಳ್ಳುವ ದಿವಸ, ಅದಕ್ಕೆ ಮಹಾಲಯ. ಮಹಾನ್ ಲಯ ಯತ್ರ, ಯಾವ ಒಂದು ಕಾಲದಲ್ಲಿ ಮಹಾನುಭಾವರೆಲ್ಲ ಲಯ ಹೊಂದಿದ್ದಾರೋ ಅವರೆಲ್ಲರನ್ನೂ ಕೂಡ ಜ್ಞಾಪಿಸಿಕೊಳ್ಳತಕ್ಕಂಥದ್ದು. ನೋಡಿ ಇಲ್ಲಿ ಬರತಕ್ಕಂಥದ್ದು ಯಾರ್ಯಾರು ನೋಡಿ, ಯಾರ್ಯಾರು ಅಪಘಾತದಲ್ಲಿ ಸತ್ತಿರ್ತಾರೆ ಅವರಿಗಾಗಿ ಒಂದು ದಿವಸ, ಯಾವುದು ಘಾತ ಚತುರ್ದಶಿ. ಯತಿಗಳೆಲ್ಲ
ಬೃಂದಾವನಸ್ಥರಾಗಿರ್ತಾರೆ ಅವ್ರಿಗೆ ಏತಿ ದ್ವಾದಶಿ. ಪಾಡ್ಯ ಬಿಟ್ಟರೆ ಬಿದಿಗೆಯಿಂದ ಶುರು. 15 ದಿವಸವೂ ಕೂಡ ನಾವು ಶ್ರಾದ್ದವನ್ನು ಮಾಡಬೇಕು. 15 ದಿವಸ, ಒಂದು ದಿವಸ ಮಾಡಲಿಕ್ಕೆ ನಾವು ಕಣ್ಕಾಣಿ ಬಿಡ್ತಾ ಇದ್ದೇವೆ. 15 ದಿವಸ ಮಾಡೋದು ಹೇಗೆ ಅದು ಹೇಳ್ತಾರೆ ಶಾತಾತಪ ಎಂಬತಕ್ಕಂಥ ಸ್ಮೃತಿಕಾರರು ಹೇಳ್ತಾರೆ. ಈ ಒಂದು 15 ದಿವಸಗಳಿದೆಲ್ಲ ಅದು ಒಂದೊಂದು ದಿವಸವೂ ಕೂಡ ಅತ್ಯಂತ ಶ್ರೇಷ್ಠವಾಗಿದ್ದು ಯಾರು ಈ ಇದರಲ್ಲಿ 15 ದಿವಸ ಶ್ರಾದ್ದ ಮಾಡ್ತಾರೆ, ಕ್ರತುಭಿಹೀತಾನಿ ತುಲ್ಯಾನಿ ಇತಿ ಶಾತಾತಪೋಬ್ರವೀತೆ ಯಾನಿ ಅಹಾನಿ ಷೋಡಶ. 16 ಒಂದು ಏಕಾದಶಿ ಬರುತ್ತೆ. ಏಕಾದಶಿ ಶ್ರಾದ್ದ ಮಾಡಿಬಿಡಬಾರ್ದು. ಆಮೇಲೆ ಆ ಏಕಾದಶಿ ಬಿಟ್ಟರೆ 15 ದಿವಸ ಬರುತ್ತೆ. 15 ದಿವಸವೂ ಕೂಡ ಶ್ರಾದ್ದ ಮಾಡಬೇಕು. 15 ದಿವಸವೂ ಶ್ರಾದ್ದ ಮಾಡುವವರಿಗೆ ಇಂಥ ದಿವಸ ಆ ದಿವಸ ನೋಡಬೇಕು ಹೀಗಿರಬಾರ್ದು ಎಂಬ ನಿಷೇಧವೇ ಇಲ್ಲ. ಯಾವ ದಿವಸ ಆದರೂ ಮಾಡುವುದು ಏಕಾದಶಿ ಬಿಟ್ಟು. ಯಾಕೆ ಪ್ರತಿ ದಿವಸ ಮಾಡ್ಕೊಂಬರ್ತಾ ಇದ್ದಾನಲ್ಲ ಹಾಗೆ. ಆದರೆ ಅಕಸ್ಮಾತ್ 15 ದಿವಸ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಅದಕ್ಕೆ ಪ್ರತಿನಿಧಿಯಾಗಿ ತಿಲದಿಂದ ತರ್ಪಣ ಕೊಡಬೇಕು. ಎಷ್ಟು ಜನಕ್ಕೆ? 12 ಜನಕ್ಕಲ್ಲ, 8 ಜನಕ್ಕೂ ಕೊಡಬೇಕು. 8 ಜನಕ್ಕಂದ್ರೆ ಏನು? ಸಾಮಾನ್ಯವಾಗಿ ಒಂದು 30 ಜನ, 32 ಜನ, 35 ಜನ, 40 ಜನ ಇರ್ತಾರೆ. ಹೋದವರು ಎಲ್ಲರೂ ಕೊಡಬೇಕು. ಕೆಲವರು ಎಲ್ಲರಿಗೂ ಕೊಡಬೇಕು ಅಂದರೆ ಬದುಕಿದ್ದವರೂ ಕೊಟ್ಬಿಡ್ತಾರೆ. ಯಾಕೆ ಯಾರು ಕೊಡಬೇಕು ಗೊತ್ತಾಗಿಲ್ಲ ಅವರಿಗೆ. ಸರ್ವ ಪಿತೃ ಅಮಾವಾಸ್ಯೆ ಅಂತ ಹೇಳಿದ್ರು. ಬದುಕಿದ್ದವರು, ಸತ್ತವರು, ಹೋಗೋರು, ಹಾಸಿಗೆಯಲ್ಲಿದ್ದವರು ಎಲ್ಲರೂ ಕೊಟ್ಬಿಡ್ತಾರೆ. ಹೇಗಿದ್ದು ಹೋಗ್ತಾರಲ್ಲ ಅಂತ. ಹಾಗೆಲ್ಲ ಹೇಳಿದ್ರು. ಸರ್ವ ಪಿತೃ ಅಂದರೆ ಏನು? ಯಾರು ಹೋಗಿದ್ದಾರೋ ಅವರು ಮಾತ್ರ ಅಷ್ಟೇ. ಬದುಕಿದ್ದವ್ರಿಗೆ ಶ್ರಾದ್ದ ಇಲ್ಲ. ಬದುಕಿದ್ದಾಗ ಏನು ಶ್ರಾದ್ದ ಒಂದು? ಈಗೆಲ್ಲ ಬದುಕಿದ್ದವ್ರಿಗೂ ಶ್ರಾದ್ದ ಹಾಕ್ಬಿಡ್ತಾರೆ. ಅಪ್ಪ ಅಮ್ಮ ಬದುಕಿರುವಾಗೆ ಮಗ ಶ್ರಾದ್ದ ಹಾಕ್ಬಿಡ್ತಾನೆ, ಶ್ರಾದ್ದ ಮಾಡಿಬಿಡ್ತಾನೆ. ಆದ್ದರಿಂದ ತಾತ್ಪರ್ಯ ಅದಲ್ಲ. ಸತ್ತವರಿಗೆ 8 ಜನಕ್ಕೂ ಕೂಡ ನಮ್ಗೆ ಯಾರ್ಯಾರು ಹೋಗಿದ್ದಾರೋ ಅವರ ಕುಲ ಗೋತ್ರ ಎಲ್ಲ ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ನಾವು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಯಾರ್ಯಾರು ನಮ್ಮ ಬಂಧುಗಳು, ತಾಯಿಯ ಕಡೆ ಆಗಿರ್ಬೋದು, ತಾಯಿ ಅಕ್ಕ ಅವರ ಅಕ್ಕ ಅವರಲ್ಲಿ ಇರ್ತಾರಲ್ಲ, ಅಕ್ಕ ತಂಗಿಯರು ಅವರ ಮಕ್ಕಳು ಅವರಲ್ಲಿ ಇರ್ತಾರೆ, ಅವರು ಅವರ ಹೆಂಡಂದಿರು ಅವರ ಮಕ್ಕಳು ಹೀಗೆಲ್ಲ ಇರ್ತಾರೆ. ಎಲ್ಲರನ್ನು ಗುರುತು ಮಾಡ್ಕೋಬೇಕು. ಒಂದು ಪ್ರಿಂಟೆಡ್ ಮಾಡಿ ಇಟ್ಕೊಂಡ್ಬಿಟ್ವಿ ನಾವು ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಥವಾ ಇಂಥ ಸಂದರ್ಭ ಬಂದಾಗ ಅದನ್ನ ಇಟ್ಕೊಂಡು ಒಂದು 15 ದಿವಸ ನಾವು ಮಾಡಿದ್ವಿ ಅಂದರೆ ಆಮೇಲೆ ಬಾಯಿ ಬಂದ್ಬಿಡುತ್ತೆ. ಏನು ಕಷ್ಟ ಇಲ್ಲ. ಗೋತ್ರಾಂಕು ಅದೇ ಆಗಿರುತ್ತಲ್ಲ, ವ್ಯತ್ಯಾಸ ಏನಾಗಲ್ಲ. ಯಾರೋ ಕೆಲಸತಿ ಮಾತ್ರ ವ್ಯತ್ಯಾಸ ಆಗುತ್ತೆ ಅಷ್ಟೆ. ಹೀಗಾಗಿ ಇಂತಹ ಒಂದು 15 ದಿವಸವೂ ಕೂಡ ಶ್ರಾದ್ದ ಮಾಡಬೇಕು. ಅಕಸ್ಮಾತ್ ಅವರಿಗೆ 15 ದಿವಸ ಆಗಲಿ ಅಂದರೆ 15 ದಿವಸ ತರ್ಪಣ ಬಿಡಲೇಬೇಕು. ಇದು ಕಡ್ಡಾಯ. ಇದು ಅಕಸ್ಮಾತ್ ನೀವೇನು ಒಂದು ದಿವಸ ಬಿಟ್ಟರೆ ಸಾಕು ಅಂತ ಅಂದ್ಕೊಂಡಿದ್ದರೆ ನಾಳೆಯಿಂದ ತಿಲತರ್ಪಣವನ್ನು ಯಾರ್ಯಾರು ಮೃತರಾಗಿದ್ದಾರೋ 8 ಜನಕ್ಕೂ ಕೂಡ ನೀವು ತರ್ಪಣ ಕೊಟ್ಟುಬಿಡ್ರಿ. ಅದು ಶ್ರಾದ್ದಕ್ಕೆ ಸಮಾನ. ಆದರೆ ಈ ಮಧ್ಯದಲ್ಲಿ ಚತುರ್ಥಿಯೋ ಪಂಚಮಿಯೋ ಅಥವಾ ಷಷ್ಠಿಯೋ ನಿಮ್ಮ ತಂದೆ ತಾಯಿಗಳವರು ಹೋಗಿದ್ದರು ಅಂದರೆ ಅದೇ ದಿವಸ ಇಲ್ಲಿ ಸಿಕ್ಬಿಡ್ತು ಅಂದ ಆ ದಿವಸ ನೀವು ಪಕ್ಷ ಮಾಡಿದ್ರೆ ಭಾರಿ ವಿಶೇಷ. ಅವರು ಪಕ್ಷಮಾಸಕ್ಕೆ ಹೋಗಬೇಕು. ಪಕ್ಷಮಾಸದಲ್ಲಿ ಹೋಗಿರಬೇಕು ಅಂತೇನಿಲ್ಲ. ಪಕ್ಷಮಾಸದಲ್ಲಿ ಹೋಗಿದ್ದರೆ ಒಂದು ರೀತಿ ಬೇರೆ, ಅದು ಆಮೇಲೆ ಬರುತ್ತೆ. ಪಕ್ಷಮಾಸದಲ್ಲಿ ಅವರು ಹೋಗಿದ್ದರು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ವಿಷಯ ಬರುತ್ತೆ. ಆದರೆ ಯಾರು ಈಗ ಅಕಸ್ಮಾತ್ ಪಂಚಮಿ ದಿವಸ ಒಬ್ಬ ವ್ಯಕ್ತಿ ಮೃತರಾಗಿದ್ದರು, ಇವತ್ತೇನು ಪಾಡ್ಯ ಇವತ್ತು ಅಷ್ಟೇ, ಇನ್ನು 5 ದಿವಸಕ್ಕೆ ಪಂಚಮಿ ಬಂದಾಗ ಆ ಪಂಚಮಿ ತಿಥಿಯಲ್ಲೇ ನೀವು ಆ ತಂದೆ ತಾಯಿಗಳ ಪಕ್ಷ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿದರೆ ಭಾರಿ ವಿಶೇಷ. ಅದು ಎಲ್ಲರಿಗೂ ಸಿಗಲ್ಲ. ಅದು ಪೌರ್ಣಿಮೆ ಸತ್ತವರಿಗೆ ಮಹಾಲಿ ಎಲ್ಲಿ ಸಿಗುತ್ತೆ ನಿಮಗೆ? ಪೌರ್ಣಿಮೆ ಸತ್ತವರಿಗೆ ಮಹಾಲಿ ಎಲ್ಲಿ ಸಿಗುತ್ತೆ? ಪೌರ್ಣಿಮೆ ಆದಮೇಲೆ ತಾನೇ ಮಹಾಲಿಯೇ ಬರೋದು. ಅವ್ರು ಸಿಗೋದೇ ಇಲ್ಲ ಅವರಿಗೆ. ಹಂಗಾಗತ್ತೆ. ಅದಕ್ಕೋಸ್ಕರವಾಗಿ ಕೆಲವರು ಸಿಗೋದಿಲ್ಲ, ಕೆಲವರು ಸಿಗತ್ತೆ. ಕೆಲವು ಏಕಾದಶಿ ಸತ್ಯ ಬೇಕಾದ್ರೆ ದ್ವಾರಶಿ ಬೇಕಾದ್ರೆ ಮಾಡ್ಬೋದು, ಬೇಕಾದ್ರೆ. ಅದು ಏತಿ ದ್ವಾರಶಿ, ಅದು ನಿಷಿದ್ಧ. ಸಕೃತ್ ಮಹಾಲಯ ಮಾಡೋದು ಅದು ಹೇಳ್ತಾ ಇರೋದು. ಸಕೃತ್ ಮಹಾಲಯ ಅಂದರೆ ಏನು? 15 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ಪಕ್ಷ ಮಾಡೋದಕ್ಕೆ ಸಕೃತ್ ಮಹಾಲಯ. ಸಕೃತ್ ಅಂದರೆ ಒಂದು ಬಾರಿ ಅಂತ ಅರ್ಥ. ಮೊದಲೇ ಹೇಳಿದಂತೆ ನಾನು 15 ದಿವಸ ಶ್ರಾದ್ದ ಮಾಡೋರಿಗೆ ಯಾವ ನಿಯಮ ಇಲ್ಲ. ಏಕಾದಶಿ ಬಿಟ್ಟು 15 ದಿವಸ ಶ್ರಾದ್ದ ಮಾಡಬಹುದು. ಅದು ಎರಡು ರೀತಿ, ನಮ್ಮ ಅನುಕೂಲ ನೋಡ್ಕೋಬೇಕಷ್ಟೆ. ಮಾಡಬೇಕು. ಜೀವನದಲ್ಲಿ ಒಂದು ವರ್ಷವಾದರೂ ಯಾವತ್ತಾದರೂ 15 ದಿವಸವೂ ಕೂಡ ನಾವು ಶ್ರಾದ್ದವನ್ನು ಮಾಡಿದರೆ ಅದಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಇನ್ಯಾವುದೂ ಇಲ್ಲ. ಅದಾಗಲಿಲ್ಲ ಅಂದರೆ ಒಂದು ಪಕ್ಷ ಮಾಡಬೇಕು. ಪಕ್ಷ ಆದಮೇಲೆ ಪುನಃ ಸರ್ವ ಪಿತೃ ಅಮಾವಾಸ್ಯೆಯಲ್ಲಿ ಮಾಡಲೇಬೇಕು. ಅಂತೂ 15 ದಿವಸದಲ್ಲಿ ಎರಡು ಶ್ರಾದ್ದ ಬಂದೇ ಬರುತ್ತೆ. ಎಷ್ಟೋ ಜನ ಸರ್ವ ಪಿತೃ ಮಾಡಿಬಿಡೋಣ ಸಾಕು, ಅಮಾವಾಸ್ಯೆ ಇನ್ಯಾವೂ ಬೇಡ ಅಂತಾರೆ. ತಪ್ಪಾಗುತ್ತೆ. ಅದು ಒಂದು ಪಕ್ಷ ಮಾಡಿಬಿಡಬೇಕು. ಅದಲ್ಲದೆ ಪ್ಲಸ್ ಇನ್ನೊಂದು ಏನಿದೆ, ಅದು ಸೌರಪಿತೃ ಅಮಾವಾಸ್ಯೆ. ಸೌರಪಿತೃ ಅಮಾವಾಸ್ಯೆ ಎಲ್ಲರೂ ಮಾಡಲೇಬೇಕಾಗಿದೆ. ಹೀಗಾಗಿ ಈ ಮಹಾಲಯ
ನೋಡಿ. ಆದ್ದರಿಂದ ಯಾರ್ಯಾರು ಮೃತರಾಗಿದ್ದವರೆಲ್ಲರನ್ನೂ ಕೂಡ ಜ್ಞಾಪಿಸ್ಕೊಳ್ಳತಕ್ಕಂಥ ಒಳ್ಳೆಯ ಅವಕಾಶ ನಮಗಿದೆ. ಅಂತಹ ದಿವಸದಲ್ಲಿ ನಾವು ಯಥಾಶಕ್ತಿ ಯಥಾಮತಿ ಅದನ್ನು ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದ ಮಾಡಿದಾಗ 15 ದಿವಸ ಶ್ರಾದ್ದ ಮಾಡಿದಾಗ ಏನಾಯಿತು? ಬರೀ ಒಡೆ, ಶ್ರಾದ್ದ, ದರ್ಭೆ, ತಿಥಿ, ಎಷ್ಟು ಜನ ಬಂದಿದ್ದರು, ತರ್ಪಣ, ಇದೇ ಮಾತುಗಳೇ 15 ದಿವಸ. ಎಲ್ಲಿ ನೋಡಿದ್ರು ದರ್ಭೆಗಳು, ಎಲ್ಲಿ ನೋಡಿ ಎಳ್ಳುಗಳೇ. ಮತ್ತು ಪರಮಾತ್ಮ ಎಲ್ಲಿ ಹೋದನೋ ಈ ಶ್ರಾದ್ದ ಮಾಡೋ ಗಲಾಟೆಯಲ್ಲಿ, ಪರಮಾತ್ಮ ಎಲ್ಲಿ ಹೊರಟೋಗಿರ್ತಾರೆ, ಜ್ಞಾಪಕವೂ ಇರಲ್ಲ. ಹಾಗಾಗತ್ತೆ ಅಂಥೇಳೇನೆ ಆದಿಯಲ್ಲಿ ನೋಡಿ, ಇಲ್ಲಿ ಪರಮಾತ್ಮನ ಕಥೆ, ಇಲ್ಲಿ ಪರಮಾತ್ಮನ ಕಥೆ, ಮಧ್ಯದಲ್ಲಿ ಪಿತೃಗಳ ಕಥೆ. ಇಲ್ಲಿ ಯಾವುದು? ಇಷ್ಟು ದಿವಸ ನೀವು ಕೇಳಿದ್ದು ಪುರೋಷ್ಠಪದಿ ಭಾಗವತ, ಪೂರ್ಣವಾಗಿ ಪರಮಾತ್ಮನ ಮಹಿಮೆಯನ್ನು ಹೇಳಿದ್ದು. ಈಗ ಆಯಿತು, ಒಂದು ಸ್ವಲ್ಪ ಭದ್ರ ಇರುತ್ತೆ, ಆಗಾಗ ಮರ್ತೋದ್ರೂ ಕೂಡ ಒಡೆ ಗಲಾಟೆಯಲ್ಲಿ. ಆದರೆ ಈ ಪುರೋಷ್ಠಪದಿ ಎಂಬುದು ಮರೆಯಲ್ಲ, ಆಗಾಗ ಜ್ಞಾಪಕ ಬರ್ತಾ ಇರ್ತದೆ. ಈ 15 ದಿವಸ ಕಡೆಯಲ್ಲಿ ಈ ಶ್ರಾದ್ದ ಮಾಡಿ ಮಾಡಿ ಇದೆಲ್ಲ ಮರ್ತೋಗುತ್ತೆ ಪುನಃ. ಆಗ ಪುನಃ ಜ್ಞಾಪಿಸೋಕ್ಕೋಸ್ಕರವಾಗಿ ಶ್ರೀನಿವಾಸ ಕಲ್ಯಾಣ ಬರುತ್ತೆ ಪುನಃ 15 ದಿವಸ. ಮಧ್ಯದಲ್ಲಿ ಏನಿದೆ? ಪಿತೃಪಕ್ಷ ಬರುತ್ತೆ. ಹಾಗೆ ಪಿತೃಪಕ್ಷ ಎಂಬತಕ್ಕಂಥದಕ್ಕೆ ಆದಿಯಲ್ಲಿ ಅಂತ್ಯಲ್ಲಿ ಪರಮಾತ್ಮನ ಕಥೆ ಎಂಬುದು ಸೇರ್ತು ಅಂತ ಹೇಳಿದ್ರೆ ಮಹಿಮೆ ನಿಜವಾಗಲೂ. ಪಿತೃ ದೇವತೆಗಳು ಸಂತುಷ್ಟರಾಗ್ತಾರೆ. ಅವರು ಸಂತೋಷ ಪಡೋದು ಯಾವುದರಿಂದ? ಶ್ರಾದ್ದದಿಂದ. ಸರಿ, ಆದರೆ ಶ್ರಾದ್ದದಲ್ಲಿ ಒಂದು ನೀವುಗಳಲ್ಲಿ ಆ ನೀವುಗಳಿಗೆ ಅರ್ಥ ತಿಳ್ಕೋಬೇಕು. ಮೊದಲು ನಾವು ಒಂದೇ ನಾವು ಹಾಕಿರತಕ್ಕಂಥದ್ದೇನಿದೆ, ಯಾವುದು? ಈ ಪಿಂಡ ಪ್ರದಾನ ಮಾಡಿದ್ದೀವಲ್ಲ, ಅದು ಅವ್ರಿಗೆ ಸೇರುತ್ತೆ ಅಂತ ಏನು ಖಾತ್ರಿ? ಏನು ನಮಗೇನು ಅಕ್ನಾಲಜಿಮೆಂಟ್ ಬರುತ್ತೆ? ನಾವು ಇಲ್ಲಿ ದುಡ್ಡು ಕಳಿಸಿದರೆ ಅಕ್ನಾಲಜಿಮೆಂಟ್ ಬರುತ್ತೆ, ಬಂದು ತಲುಪಿದೆ ಅಂತ. ಅಕೌಂಟಲ್ಲಿ ಹಾಕಿದರೆ ಅಕೌಂಟಲ್ಲಿ ನಿಮ್ಮ ಹೆಸರಲ್ಲಿ ದುಡ್ಡು ಬಂದಿರುತ್ತೆ. ಆದರೆ ಇಲ್ಲಿ ಮಾಡಿದ್ದು ಹೋಯಿತು ಅಂತ ಹೆಂಗೆ ಗೊತ್ತಾಗುತ್ತೆ? ಪೋಸ್ಟ್ ಇರುತ್ತಲ್ಲ, ಅದಕ್ಕೆ ಅಡ್ರೆಸ್ ಇಲ್ಲದೆ ಹಾಕಿದರೆ ಎಲ್ಲೋ ಕಸದ ಬುಟ್ಟಿ ಸೇರಿಕೊಳ್ಳುತ್ತೆ ಅಷ್ಟೆ. ಅಡ್ರೆಸ್ ಹಂಗೆ ಬರೀಲೇಬೇಕು. ಒಂದೇ ರೀತಿಯ ಅಡ್ರೆಸ್ ಇದಲ್ಲ, ಒಂದೇ ರೀತಿಯ ಅಡ್ರೆಸ್ಸು ಇರಬಾರ್ದೇನೋ? ಅದೇ ನಂಬರು, ಅದೇ ಮೈನ್ ರೋಡು, ಅದೇ ಕ್ರಾಸು, ಅದೇ ಹೆಸರು ಇರಬಾರ್ದೇನೋ ಈ ಭಾರತದಲ್ಲಿ ಇಷ್ಟು ಜನಕ್ಕೆ ಇರ್ಬೋದು. ಆದರೆ ಆ ಪತ್ರ ಇವನಿಗೇ ಹಾಕ್ಬಾರ್ದು ಯಾಕೆ ಹೇಳಿ ನೋಡೋಣ. ಅಂದರೆ ಊರು ಹಾಕಿರ್ತಾರಲ್ಲ, ಅದೇ ಮುಖ್ಯ ಇರೋದು. ಎಲ್ಲ ಕಡೆ ಅದೇ ಊರಿರೋಲ್ಲ, ಆ ಊರು ಹಾಕಿದ್ದರಿಂದ ಇವನಿಗೆ ಬಂದು ಸೇರುತ್ತೆ. ಹಾಗೆ ನಮಗೆ ಸಂದೇಹ ಬರುತ್ತೆ. ಒಬ್ಬರೇ ವಶಿಷ್ಠ ಗೋತ್ರದವರು, ಯಾರು? ದೇವದತ್ತ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ. ಅವರಪ್ಪ ಯಜ್ಞದತ್ತ ಅಂತೇನಿದ್ದ, ಅವನಿಗೆ ಶ್ರಾದ್ದವನ್ನು ಮಾಡಿದ ಮಹಾಲಯದಲ್ಲಿ. ಆದರೆ ಅದೇ ವ್ಯಕ್ತಿ ಯಜ್ಞ ದೇವದತ್ತ ಅಂತೆ ಅವನ ಮಗ, ಯಜ್ಞದತ್ತ ಎಂಬುದಾಗಿ ತಂದೆ, ಅದೇ ಗೋತ್ರ, ಇನ್ನೊಬ್ಬರು ಇರಬಾರ್ದು ಈ ಪ್ರಪಂಚದಲ್ಲಿ? ಖಂಡಿತ ಇರ್ಬೋದು. ಹಾಗಾದರೆ ನೀವು ಹಾಕಿದ್ದು ಶ್ರಾದ್ದ ಎಲ್ಲಿಗೆ ಹೋಯಿತೋ? ಇನ್ಯಾರಿಗೋ ಹೋಗಿ ಸೇರಿಬಿಡ್ತದು, ಮತ್ತು ನೀವು ಮಾಡಿದ್ದು ವ್ಯರ್ಥ ಆಯಿತು. ಅದಕ್ಕಾಗಿ ಶ್ರಾದ್ದ ಹೇಳತಕ್ಕಂಥದ್ದು, ಶ್ರಾದ್ದ ಪ್ರಕ್ರಿಯೆ ಹೇಳತಕ್ಕಂಥದ್ದು, ಒಬ್ಬ ದೈಹಿಕ ಸಂಬಂಧವುಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾರಲ್ಲ, ಮಗ, ಮೊಮ್ಮಗ, ಅಳಿಯ, ಶಿಷ್ಯ ಇಂಥವ್ರು ಇದ್ದಾರಲ್ಲ, ಅವರೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಮೃತನಾದವನಿಂದ ಉಪಕೃತರಾದ್ದರಿಂದ ಅವನು ತನ್ನ ದೇಹದಲ್ಲಿ ಜನಿವಾರ ಇರ್ತಲ್ಲ ಅದನ್ನು ಅಪಸವಿ ಹಾಕ್ಕೊಂಡಾಗ, ಯಾವ ವ್ಯಕ್ತಿ ಅಪಸವಿ ಹಾಕ್ಕೊಂಡೋ ಅವರ ತಂದೆ ಇರತಕ್ಕಂಥ ದ್ವಾರಗಳು ಮಾತ್ರ ತೆಕ್ಕೊಳ್ಳುತ್ತೆ ಹೊರತಾಗಿ ಬೇರೆ ಯಾವ ದ್ವಾರೂ ತೆಗೆಯೋದಿಲ್ಲ. ಪಕ್ಕಪಕ್ಕದಲ್ಲಿ ಇರ್ಬೋದು ಬೇಕಾದ್ರೆ, ಒಂದೇ ವಶಿಷ್ಠ ಗೋತ್ರದ ಯಾರು ದೇವದತ್ತ ಎಂಬತಕ್ಕಂಥವನಿದ್ದಾನಲ್ಲ, ಅವರ ತಂದೆ ದತ್ತ ಅವನು ಶ್ರಾದ್ದ ಮಾಡ್ತಾ ಇದ್ದಾನೆ ಅಂದರೆ, ನಾಮ ಗೋತ್ರ ಎರಡೇ ತನ ಅಡ್ರೆಸ್ಸು, ನಾಮ ಗೋತ್ರಂ ಪಿತೃಣಾಂತೂ ಪ್ರಾಪಕಂ ಹವ್ಯ ಕವ್ಯಯೋ. ನಾಮ ಗೋತ್ರ ಹೇಳಿಬಿಟ್ರೆ ಅದು ಹವ್ಯ ಕವ್ಯವನ್ನು ತಲುಪಿಸತ್ತಂತೆ, ಅಡ್ರೆಸ್ ಅಂತ. ಅದೇ ಅದು ಒಂದೇ ರೀತಿ ಇರ್ಬೋದಲ್ಲ ಅಂದರೆ, ಹಾಗಾದರೆ ಈ ಜನಿವಾರ ಹಾಕ್ಕೊಳ್ತೀವಲ್ಲ ಅಪಸವ್ಯ, ಅದು ಈ ರಕ್ತ ಸಂಬಂಧವುಳ್ಳಂಥ ಶರೀರದಲ್ಲಿ ನಾವು ಹಾಕ್ಕೊಂಡು ಅಪಸವ್ಯ ಮಾಡಿದ್ವಿ ಎಂದ ಸಂಬಂಧವುಳ್ಳವರು. ಆಗ ಆ ವ್ಯಕ್ತಿ ಇರತಕ್ಕಂಥ ದ್ವಾರ ಮಾತ್ರ ತೆಗೆಯುತ್ತೆ, ಅಲ್ಲಿ ಪಿತೃಗಳು ಇರ್ತಾರೆ, ಅವರು ಸೇರುತ್ತೆ, ಅವರು ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ನಮಗೆ ಯಾಕೆ ಅಪಸವ್ಯ ಮಾಡಬೇಕು ಅಂತ ಗೊತ್ತಾಯಿತು. ಅದಕ್ಕೆ ಬೇರೆ ಪುರಾಣದಲ್ಲಿ, ಅದರಲ್ಲಿ ವಿಷ್ಣು ಪುರಾಣ ಮತ್ತು ಇನ್ನೂ ಅನೇಕ ಪುರಾಣಗಳಿದೆ, ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬ್ರಹ್ಮದೇವರು ಒಂದು ಸಾರಿ ದೇವತೆಗಳನ್ನು, ಪಿತೃದೇವತೆಗಳನ್ನು ಮತ್ತು ಋಷಿಗಳನ್ನು, ನೀವು ಹೇಗಿದ್ದೀರೋ ಹಾಗೇ ಬಂದುಬಿಡಬೇಕೀಗ ಅಂತ
ನೀವು ಯಾವ ಅವಸ್ಥೆಲ್ಲ ಇರ್ರಿ, ಬಂದು ಸೇರಿಬಿಡ್ಬೇಕೆ, ಇಲ್ಲದೆ ಬ್ರಹ್ಮಹತ್ಯೆ ಬರುತ್ತೆ ಅಂತ ಹೇಳಿಬಿಟ್ರು. ಏನಪ್ಪ ಹಿಂಗೆ ಹೇಳಿಬಿಟ್ರು? ಸರಿ, ಎಲ್ಲ ಹಾಗೆ ದಬ್ಬ 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 ಎಲ್ಲ ಹೋಗಿದ್ದೆ ಬ್ರಹ್ಮದೇವ್ರ ಮುಂದೆ ನಿಂತ್ಕೊಬಿಟ್ರು. ಬ್ರಹ್ಮಹತ್ಯೆ ಬರುತ್ತೆ ಅಂತ ಹೇಳಿಬಿಟ್ರಲ್ಲ ಅವರು. ಸರಿ, ಎಲ್ಲ ಮಾತಾಯಿತು. ಏನದು ಮಾತು ಅಂತ ಹೇಳಿದ್ರೆ, ಪರಮಾತ್ಮ ಅವತಾರ ಮಾಡ್ತಾನಂತೆ ಶತ್ರು ನಿಗ್ರಹಕ್ಕಾಗಿ, ನಾವು ಕೂಡ ಯಥಾಶಕ್ತಿ ಸೇವೆ ಮಾಡಲಿಕ್ಕೆ ಬರಬೇಕು ಅಂತ ಮೀಟಿಂಗ್ ಅಷ್ಟೇ, ಇನ್ನೇನಿಲ್ಲ. ಅಂದ್ರೇನು? ಒಂದು ಸಭೆ ಮಾಡಬೇಕು ಅದಕ್ಕಾಗಿ ಅಷ್ಟೇ. ಸ್ವಾಮಿ ಇಷ್ಟು ಹೇಳಲಿಕ್ಕೆ ಒಂದು ಫೋನ್ ಮಾಡಿದ್ರೆ ಆಗ್ತಾ ಇತ್ತಲ್ಲ, ನಾವು ಹೇಗಾಗೋ ಇದ್ದು ನಮ್ಮನ್ನು ಕಳಿಸ್ಬಿಟ್ರಲ್ಲ ಈಗ ಅಂತ ಹೇಳಿದ್ರು. ನಿಮ್ಮ ಉದ್ದೇಶಕ್ಕೆ ಆ ರೀತಿ ಮಾಡಿದ್ದು ಅಂಥೇಳಿ, ನೀವು ಯಾವ ಅವಸ್ಥೆಯಲ್ಲಿ ಇದ್ರೋ ಅದೇ ರೀತಿ ನಿಮ್ಮನ್ನು ಪೂಜೆ ಮಾಡಲಿ ಅಂತ ಹೇಳಿದ್ರು. ಯಾವ್ಯಾವ ಅವಸ್ಥೆಯಲ್ಲಿ ಇದ್ದರು? ದೇವತೆಗಳಿದ್ದಲ್ಲ, ಅವರು ಜನಿವಾರವನ್ನು ಹೀಗೆ ಹಾಕ್ಕೊಂಡಿದ್ರು, ಅಂದರೆ ಉಪವೀತದಲ್ಲಿ ಇದ್ದರು, ಯಜ್ಞೋಪವೀತದಲ್ಲಿ ಇದ್ದರು ಅವರು. ಅಂದರೆ ಎಡಭುಜದ ಮೇಲೆ ಜನಿವಾರ ಬಂದು ನಾಭಿಯ ಕೆಳಗಡೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಉಪವೀತ ಅಂತ ಹೇಳ್ತಾರೆ. ದೇವತಾ ಕಾರ್ಯ ಮಾಡುವಾಗೆಲ್ಲ ಹೀಗೆ ಮಾಡಬೇಕು. ಪಿತೃಗಳು ಹೇಗಿದ್ದರು ಅಂದರೆ, ಈ ಜನಿವಾರವನ್ನು ಬಲಭುಜದ ಮೇಲೆ ಹಾಕ್ಕೊಂಡು ನಾಭಿ ಎಡಭಾಗದಲ್ಲಿ ಬರುವಂತೆ ಮಾಡ್ಕೊಂಡಿದ್ರು. ಇದಕ್ಕೆ ಅಪಸವ್ಯ ಅಂತ ಹೇಳ್ತಾರೆ. ಅವರು ಹಾಗಿದ್ದರು. ಋಷಿಗಳಿದ್ದಾರಲ್ಲ, ಅವರೇ ಮಾಡಿದ್ರು ಅಂದರೆ ಮಾಲಾಕಾರ ಹಾಕ್ಕೊಂಡಿದ್ರು ಅವರು, ಮಾಲಾಕಾರ. ಆದ್ದರಿಂದ ಅವರಿಗೆ, ನೀವು ಯಾವ ಅವಸ್ಥೆಯಲ್ಲಿದ್ದರೋ ಆ ಅವಸ್ಥೆ ನಿಮ್ಮನ್ನು ಪೂಜೆ ಮಾಡಿ ನಿಮಗೆ ಬಂದು ತಲುಪತ್ತೆ ಅಂತ ಹೇಳಿದ್ರು ಅವರು. ಈ ಅವಸ್ಥೆಯಲ್ಲಿ ಮಾಡಲಿಲ್ಲ ಅವರು, ನಿಮ್ಗೆ ಬರೋದಿಲ್ಲ. ದೇವತೆಗಳಿಗೆ ಯಾವತ್ತೂ ಕೂಡ ಒಂದು ಬಾರಿ, ಆಮೇಲೆ ಋಷಿಗಳಿಗೆ ಎರಡು ಬಾರಿ, ಆಮೇಲೆ ಪಿತೃಗಳಿದ್ದಾರಲ್ಲ ಅವರಿಗೆ ಮೂರು ಬಾರಿ. ಇದನ್ನು ಕೂಡ ಬ್ರಹ್ಮದೇವ ನಿಯಮನ ಮಾಡಿದ್ರು. ಹಾಗಾದರೆ ನೀವು ಮಾಲಾಕಾರ ಹಾಕ್ಕೊಂಡು ವಿಶ್ವಾಮಿತ್ರಂ ತರ್ಪಯಾಮಿ ತರ್ಪಯಾಮಿ ಅಂತ ಈ ಕಿರು ಬೆರಳಿನ ಕೆಳಗಡೆಯಿಂದ ಕೊಟ್ಟರೆ ಅದು ಅವರಿಗೇ ಸೇರುತ್ತೆ. ನೀವು ಕೊಟ್ಟಿದ್ದು ಕೋಟಿ ಋಷಿಗಳಿರಲಿಬೇಕಾದರೆ ಅವ್ರು ಯಾರಿಗೂ ಸೇರೋದಿಲ್ಲ, ಇವರಿಗೆ ಸೇರುತ್ತೆ. ನಿಮ್ಮ ಪಿತೃಗಳೇನಿದ್ದಾರೆ ಅವರಿಗೆ ಅಪಸವ್ಯವನ್ನು ಹಾಕ್ಕೊಂಡು ಆ ಕುಲ ಗೋತ್ರ ಹೇಳಿದಾಗ ಅದು ಈ ಬೆರಳು ಮಧ್ಯೆಯಿಂದ ಕೊಡಬೇಕು. ಅಂದರೆ ತೋರು ಬೆರಳು, ಅಂಗುಷ್ಟ ಬೆರಳು, ಮಧ್ಯಭಾಗ ಪಿತೃತೀರ್ಥ. ನಮ್ಮ ಕೈಯಲ್ಲೇನು ಐದು ತೀರ್ಥಗಳಿದೆ. ಅಂಗುಲ್ಯಗ್ರೇ ದೈವಂ ತೀರ್ಥಂ, ಅಂಗುಲಿಯ ತುದಿಯೆಲ್ಲ ದೈವತೀರ್ಥ. ಮಂತ್ರಾಕ್ಷರ ಹಿಂಗೆ ತೀರ್ಕೊಂಡು ದೇವ್ರು ಹಿಂಗೆ ಹಾಕೋದು. ಅಂಗುಲ್ಯಗ್ರೇ ದೈವಂ ತೀರ್ಥಂ, ನೀರು ಪ್ರೋಕ್ಷೆ ಮಾಡ್ಕೋಬೇಕಾಗಿದ್ರೆ ಆ ಭೋಗಿಷ್ಠಾಮಯೋ ಭಸ್ತಾನ ಭೋಗ್ಯ ಹಿಂಗೆ ಹೇಳ್ತೀವಿ. ಹಾಗಾದರೆ ಅಂಗುಲಿ ಅಗ್ರಭಾಗದಲ್ಲೆಲ್ಲ ದೇವತಾ ತೀರ್ಥ. ಕಿರುಬೆರಳಿನ ಬುಡ ಇದಲ್ಲ ಅದು ಋಷಿ ತೀರ್ಥ. ಈ ಜಾಗಕ್ಕೆ ಋಷಿ ತೀರ್ಥ ಅಂತ ಹೇಳಿದ್ರು. ನೋಡಿ, ಒಂದು ನಮ್ಮ ಕೈಯಲ್ಲೇ ಎರಡು ತೀರ್ಥ ಐತೆ. ಈಗ ಮೂರನೆಯದೇನಿದೆ ಅದು ಪಿತೃತೀರ್ಥ. ಹಿಂಗೆ ಕೊಡುವಾಗ ಈ ದಿಕ್ಕು ಮುಖ ದಿಕ್ಕು ಆಮೇಲೆ ಹೇಳ್ತೇನೆ. ಅಂತೂ ಇದರಲ್ಲಿ ಈ ತೀರ್ಥ ಗೊತ್ತಾಯಿತು. ಇದರ ಮಧ್ಯದಲ್ಲಿ ಇನ್ನೊಂದು ತೀರ್ಥ ಇದೆ, ಅದ್ಯಾವುದು? ಮಧ್ಯದ್ದೇನಿದೆ ಅದು ಅಗ್ನಿತೀರ್ಥ. ಅಗ್ನಿತೀರ್ಥ ಅಂದರೆ ಏನು? ಅಗ್ನಿ. ಈಗ ಸಾಮಾನ್ಯವಾಗಿ ಶ್ರಾದ್ದ ಮಾಡುವಾಗ ಒಂದು ಪಿಂಡ ಇರುತ್ತೆ, ಅದನ್ನು ಬ್ರಾಹ್ಮಣನ ಕೈಯಲ್ಲಿ ಹಾಕ್ತಾರೆ. ಯಾಕೆ ಕೈಯಲ್ಲಿ ಹಾಕೋದು ಅಂದರೆ ಅಗ್ನಿಯಲ್ಲಿ ಹಾಕಬೇಕಾದ ನ್ಯಾಯ ನೋಡಿದ್ರೆ, ಅದು ಅವನ ಕೈಯಲ್ಲೇ ಅಗ್ನಿ ಇರೋದರಿಂದ ಋಗ್ವೇದವರು ಪ್ರತ್ಯೇಕವಾಗಿ ಅಗ್ನಿಯಲ್ಲಿ ಏನು ಹಾಕೋದಿಲ್ಲ, ಎದುರುವೇದ್ರ ಕೈಯಲ್ಲಿ ಹಾಕಿಸ್ಕೊಂಡು ಅಲ್ಲಿ ಬೆಂಕಿ ಇರುತ್ತೆ, ಬೆಂಕಿಯಲ್ಲೇ ಹಾಕ್ತಾರೆ, ಅಗ್ನಿಯಲ್ಲೇ ಹಾಕ್ತಾರೆ. ಋಗ್ವೇದವರು ಕೈಯಲ್ಲೇ ಹಾಕ್ಕೊತಾರೆ. ಹಾಗಾದ್ರೆ ಅಗ್ನಿತೀರ್ಥ ಇರೋದರಿಂದ ನೀವು ಮಾತ್ರ ಬಿಸಿನೀರು ಮಾಡಿದ್ರೆ ಸಾಕಾ? ದೇವ್ರಿಗೆ ಬಿಸಿನೀರು ಬೇಡವೇನು? ಅವನಿಗೆ ಬಿಸಿನೀರು ಬೇಡ, ತಣ್ಣೀರು ಬೇಡ, ಸ್ನಾನವೇ ಬೇಡ ಅವನಿಗೆ. ನಿತ್ಯ ಮುಕ್ತ ಅವನು, ಅವನಿಗೇನು ಬೇಕಾಗಿದೆ? ಆದರೆ ನಾವು ಪೂಜೆ ಮಾಡಬೇಕಲ್ಲ. ಅವನ ಗಾಳಿಯಾಗಿ ಬಿಸಬೇಕು ಅವನಿಗೆ, ಗರುಡ ವಾಹನ ಅವನು ವಾಹನ ಯಾಕಬೇಕು? ಚಾಮರ ಯಾಕೆ, ಛತ್ರ ಯಾಕೆ, ಎಲ್ಲವೂ ಅವನಿಗೆ ಇದ್ದಾರೆ. ಅದು ಯಾಕೆ ಮಾಡಬೇಕು ಅಂದರೆ ಏನು ಹೇಳಬೇಕು ಅಂದರೆ ನಮಗೋಸ್ಕರವಾಗಿ ಮಾಡಬೇಕಷ್ಟೇ. ಆದ್ದರಿಂದ ಈ ಕೈಯಲ್ಲೂ ಅಷ್ಟೇ, ಅಗ್ನಿ ಇರೋದರಿಂದ ಕಲಶ ಪೂಜೆಯನ್ನು ಮಾಡುವಾಗ ನಾವು ಕೈ ಹೀಗೆ ಇಟ್ಕೋಬೇಕು. ಬಿಸಿಯಾಗುತ್ತೆ ನೀರು ಅಂತ ಅನುಸಂಧಾನ ಅಷ್ಟೇ, ಇನ್ನೇನಿಲ್ಲ. ಬಿಸಿ ಆಗಲಿ ಬಿಳಿ. ಎಷ್ಟು ತೀರ್ಥ ಆಯಿತು? ದೇವತೀರ್ಥ, ಋಷಿತೀರ್ಥ, ಇದು ಪಿತೃತೀರ್ಥ, ಮಧ್ಯದಲ್ಲಿ ಅಗ್ನಿತೀರ್ಥ. ಇನ್ನು ಒಂದು ತೀರ್ಥ ಇದೆ, ಆ ತೀರ್ಥ ತೊಗಲಿಕ್ಕೆ ಆಚಮನ ಮಾಡಲಿಕ್ಕೆ ಆಪೋಷಣ ಮಾಡಲಿಕ್ಕೆ ಇರುವ ತೀರ್ಥ, ಅದು ಬ್ರಾಹ್ಮತೀರ್ಥ ಅಂತ ಹೇಳ್ತಾರೆ. ಅದು ಇದಕ್ಕೆ ಹೇಳ್ತಾರೆ. ಅಂದರೆ ಈ ಹೆಬ್ಬೆರಳಿದಲ್ಲ ಅದರ ಬುಡ ತೀರ್ಥವನ್ನು ಹೀಗೆ ತಗೋ. ಯಾವಾಗ ನಾನು ತೋರಿಸ್ತಾ ಇರ್ತೀನಿ ನಿಮಗೆ, ಈ ಮೂರು ಬೆರಳನ್ನು ಕೂಡ ಒಂದು ಮಾಡಿ
ಈ ಬೆರಳನ್ನು ಬೇರೆ ಮಾಡಿ ಇದನ್ನು ಬೇರೆ ಮಾಡಿ ತೀರ್ಥವನ್ನು ಶಬ್ದ ಮಾಡದ ಹಾಗೆ ತಗೋಬೇಕು. ಹಾಗೆ ಆಪೋಷಣ ಮಾಡುವಾಗೆಲ್ಲ ಕೇಶವಾಯಿ ಸ್ವಹ ನಾರಾಯಣಾಯಿ ಸ್ವಹ ಮಾಧವ ಶಬ್ದ ಮಾಡಬಾರದು. ಆದರೆ ತೀರ್ಥವನ್ನು ತಗೊಳ್ಳೋದು ಪದ್ಧತಿ ಈ ರೀತಿ ತಗೋಬೇಕು. ಒಟ್ಟು 5 ತೀರ್ಥ ಐತಿ. ಹಾಗಾದರೆ ಈ ತೀರ್ಥಗಳನ್ನು ಇಟ್ಕೊಂಡು ಜನಿವಾರವನ್ನು ಸವ್ಯ ಅಪಸವ್ಯ ಮಾಲಾಕಾರ ಇದನ್ನು ಮಾಡಿಕೊಂಡು ನಾವು ಅವರ ಕುಲ ಅವರ ಗೋತ್ರ ಅವರ ಹೆಸರನ್ನು ಹೇಳಿಬಿಟ್ವಿ ಅಂತ ಹೇಳಿದರೆ ಅವರು ಎಲ್ಲೇ ಇರಲಿ ಅವರು ಹೋಗಿ ಸೇರುತ್ತೆ. ಅಂದರೆ ಅಡ್ರೆಸ್ಸಂಗು ಸರಿ ಇರಬೇಕು ಅಂತ ಆಯ್ತಲ್ಲ. ಹಾಗಾದರೆ ಇನ್ನು ದರ್ಭೆ ಅಂತ ಒಂದು ವಸ್ತು ಇದೆ, ಇದೆಲ್ಲ ಮುಂದೆ ಬರತಕ್ಕಂಥ ವಿಚಾರವೇ. ಮೊದಲು ಇಂಥ ಅಂಶಗಳು ನಾವು ತಿಳ್ಕೊಂಡಿದ್ವಿ ಅಂದರೆ 15 ಶ್ರಾದ್ದ ಮಾಡೋ ಯಾಕೆ ಅಂತ ನಮ್ಗೆ ಗೊತ್ತಾಗುತ್ತೆ. ವರಾಹದೇವರೇನಿದ್ದಾರೆ ಅವರು ಭೂಮಂಡಲ ಇತ್ತಲ್ಲ ಭೂಮಿ, ಅದು ತನ್ನ ಕಕ್ಷೆಯಲ್ಲಿ ಸುತ್ತ ಇರುವಾಗ ತನ್ನಷ್ಟಕ್ಕೆ ತಾನೇ ಸಮುದ್ರದಲ್ಲಿ ಮುಳುಗೋದು ಒಂದು ಸಾರಿ. ಹಾಗೆ ಬಿಳಿಯ ಹಂದಿಯ ವೇಷವನ್ನು ಹಾಕ್ಕೊಂಡ ಪರಮಾತ್ಮ, ಹಂದಿ ವೇಷ. ಮೂಗಿನಿಂದ ಬಂದ ಬ್ರಹ್ಮದೇವರು, ಮೂಗಿನಿಂದ ಒಂದು ಹೆಬ್ಬೆಟ್ಟು ಗಾತ್ರ ಇತ್ತು. ಅನಂತರ ದೊಡ್ಡ ಆನೆಯಷ್ಟಾಯಿತು. ಒಂದು ಸಾರಿ ಹಾರಿ ನೀರಲ್ಲಿ ಆದಿಹಿರಣ್ಯಾಕ್ಷ ಅಂತ ಒಬ್ಬನಿದ್ದ ಅವನನ್ನು ಕೊಂದಾಕಿ ಆ ಭೂಮಿಯನ್ನು ತಂದು ಪುನಃ ಕಕ್ಷೆಯಲ್ಲಿ ಇಟ್ಟ. ಪ್ರಾಣಿಗಳೇನು ಮಾಡ್ತವೆ, ನಾಯಿಗೆ ಅಕಸ್ಮಾತ್ ಏನಾದರೂ ನೀರಲ್ಲಿ ಮುಳುಗಿಬಿಡ್ತು ಅಂತ ಹೇಳಿದ್ರೆ ದಂಡೆ ಬಂದ್ಕೊಳ ಏನು ಮಾಡುತ್ತೆ, ಮೈಯೆಲ್ಲ ಕೊಡವತ್ತ, ಆ ನೀರು ಇರಬಾರ್ದು, ಅಲರ್ಜಿ ಅದಕ್ಕೆ ಆಗೋದಿಲ್ಲ. ಒಂದ್ಸರಿ ಜೋರಾಗಿ ಮೈಯನ್ನು ಕೊಡುವುದಾಗ ಆ ವರಾಹದೇವರ ಕೂದಲಿತ್ತಲ್ಲ ಅದೆಲ್ಲ ಕಡೆ ಬಿತ್ತು, ಎಲ್ಲೆಲ್ಲೋ ಎಲ್ಲೆಲ್ಲಿ ಬಿತ್ತು ಅಲ್ಲಿ ಎಲ್ಲ ಕಡೆಯೂ ಕೂಡ ದರ್ಬೆಗಡ ಗಿಡಗಳೆಲ್ಲ ಹುಟ್ಕೊಂಡು. ಮತ್ತು ಪಿಂಡ ಇಡೋದು ಯಾರು ಹೇಳಿಕೊಟ್ರು? ಪಿಂಡ ಇಡಬೇಕು ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ವರಾಹದೇವನೇ ಮೊಟ್ಟ ಮೊದಲು ಪಿಂಡ ಇಟ್ಟವನು. ಯಾರಿಗೆ? ಅವರಪ್ಪಂಗೆ. ವರಾಹದೇವಂಗೆ ಅಪ್ಪ ಯಾವನಿದ್ದಾನೆ? ಅದಕ್ಕೆ ಅರ್ಥ ಏನಂದರೆ ಶ್ರಾದ್ದ ಮಾಡಿದ್ದು ಹೀಗವನು. ಆ ಭೂಮಿ ಇತ್ತಲ್ಲ ಅದನ್ನು ಕೋರೆ ಹಲ್ಲುಗಳಲ್ಲಿ ಅದನ್ನು ಚುಚ್ಚಿಕೊಂಡು ಬಂದ. ಭೂಮಿನೇನೋ ಅಲ್ಲಿ ಇಟ್ಟ, ಆದರೆ ಮಣ್ಣು ಇಷ್ಟಿಟ್ಟು ಮೆತ್ಕೊಂಡಿತ್ತು. ಅದಕ್ಕೆ ಒಂದು ಸಾರಿ ಅವನೇನು ಮಾಡ್ದ, ಆ ಮಣ್ಣು ಅವನು ಜೋರಾಗಿ ತಲೆ ಅಲ್ಲಾಡಿಸಿದಾಗ 3 ಉಂಡೆಗಳಾಗಿ ಬಿದ್ದುವುದು. ಅವತ್ತಿಂದ ಶುರು ಮಾಡ್ದ ಆದಿ. ಚೂರು ಕಡಿಮೆ ಮಾಡಿ ಹಾಕೋಡಿದ್ದ ಸ್ವಲ್ಪ ಸಾಕು. ಹಾಗಾಗಿ ಅಂತಹ ಒಂದು 3 ಪಿಂಡ ಇಟ್ಟಾಗ ಪಿತೃ ಪಿತಾಮಹ ಪ್ರಪಿತಾಮಹ 3 ಜನಕ್ಕೆ ಶ್ರಾದ್ದವನ್ನು ಮಾಡುವಾಗ 3 ಪಿಂಡ ಇರ್ತಾರೆ ನೋಡ್ರಿ. ಮೊದಲು ದರ್ಬೆಯನ್ನು ಹಾಸಿ ದಕ್ಷಿಣ ಅಗ್ರವಾಗಿ, ದಕ್ಷಿಣ ದಿಕ್ಕೆಲ್ಲೂ ಕೂಡ ಪಿತೃದೇವತೆಗಳ ದಿಕ್ಕು, ಅದಕ್ಕೋಸ್ಕರ ದಕ್ಷಿಣ ಅಗ್ರ ಇರಬೇಕು. ಅದರ ಮೇಲೆ ವಿಷ್ಣುಪಾದ ಇಡಬೇಕು. ವಿಷ್ಣುಪಾದ ಹೆಂಗೆ ಇಡಬೇಕು? ಯಾವ ದಿಕ್ಕು? ಈ ದಿಕ್ಕಿಡಬೇಕು. ಇದು ಉತ್ತರ ಅಂತ ಹೇಳ್ತಾ ಇದ್ದೀನಿ ನಾನು, ಇದು ಉತ್ತರ ತಾನೇ. ದರ್ಬೆ ದಕ್ಷಿಣ ದಿಕ್ಕು, ವಿಷ್ಣುಪಾದ ಈ ದಿಕ್ಕಿಡಬೇಕು, ಉತ್ತರ ದಿಕ್ಕಿನ ಇರೋದು ಅದಕ್ಕಾಗಿ. ಅದ್ರ ಮೇಲೆ ಕೆಳಗಡೆಯಿಂದ ಪಿಂಡ ಇಟ್ಕೊಂಡು ಬರಬೇಕು. ಅಕಸ್ಮಾತ್ ಏನಾದರೂ ಅವರಿಗೆ ಮಕ್ಕಳು ಆಗಿಲ್ಲ ಅಂತ ಏನೇನು ಪ್ರಯತ್ನ ಪಟ್ಟರು ಆಗಲಿಲ್ಲ ಅಂತ ಆದರೆ ಶಾಸ್ತ್ರ ಇನ್ನೊಂದು ನಿಯಮ ಹೇಳುತ್ತೆ. ಆ ಮಧ್ಯದ ಪಿಂಡ ಅಂದರೆ ಪಿತಾಮಹ ಪಿಂಡ, ಅದನ್ನೇನಾದರೂ ಆ ಯಾರಿಗೆ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರಿಗೆ ನಾವು ಕೊಟ್ಟುಬಿಟ್ರು ಅಂದರೆ ಖಂಡಿತ ಗಂಡು ಮಗು ಹುಡುತಾರೆ. ಪಿತಾಮಹ ಪಿಂಡವನ್ನು ತಿನ್ನೋದು ನಮಗೆಲ್ಲ ಭಯ, ಪಿಂಡ ತಿನ್ನಲಿಕ್ಕೆ. ಅದಕ್ಕೋಸ್ಕರವಾಗಿ ಎಲ್ಲ ನಾಯಿಗೋ ನೀರಿಗೋ ಭೂಮಿಗೆ ಎಲ್ಲ ಹಾಕ್ಬಿಡ್ತೀವಿ. ಏನು ಭಯ ಪಡಬೇಕಾದ ಪ್ರಮೇಯ ಏನಿಲ್ಲ, ಶಾಸ್ತ್ರ ಹೇಳಿದ ಅಂಶ ಅಷ್ಟೇ. ನಾವೇ ಮೊಟ್ಟ ಮೊದಲು ಮಾಡಿದ್ದು ಅಂತ ತಿಳ್ಕೋಬೇಕಾಗಿಲ್ಲ. ಎಷ್ಟೋ ದಿನ ಈಗಾಗಲೇ ಮಾಡಿ ಅದನ್ನು ಮಕ್ಕಳನ್ನು ಪಡ್ಕೊಂಡಿದ್ದ ಅಂಥ ದೃಷ್ಟಾಂತಗಳು ಬೇಕಾದಷ್ಟು ನಮಗಿದೆ. ಯಾರಿಗೆ ಮಕ್ಕಳೇ ಆಗಿಲ್ಲ ಅಂಥ ವ್ಯಕ್ತಿಗಳಿಗೆ ಕಾಮ್ಯಶ್ರಾದ್ದ ಅಂತಿದೆ. ಕಾಮ್ಯಶ್ರಾದ್ದ ಅಂದರೆ ಏನು? ನನಗೆ ಮಗು ಆಗಬೇಕು ಎಂಬ ಕಾಮನೆಯಿಂದ ಮಾಡುವ ಶ್ರಾದ್ದ. ಕಾಮ್ಯಶ್ರಾದ್ದ ಇದೆ, ಕಾಲಶ್ರಾದ್ದ ಇದೆ, ನಿತ್ಯ ಶ್ರಾದ್ದ ಇದೆ, ನೈಮಿತ್ತಿಕ ಶ್ರಾದ್ದ ಇದೆ, ಕಾಮ್ಯಶ್ರಾದ್ದ ಇದೆ. ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ಬಂದ್ಬಿಟ್ಟ ಇದ್ದಕ್ಕಿದ್ದಾಗೆ, ಭಾರೀ ದೊಡ್ಡ ಶ್ರೋತ್ರಿಯ ಅವನು. ತಕ್ಷಣ ಏನು ಮಾಡಬೇಕು? ನೀವು ಇವತ್ತು ನಮ್ಮನೆ ಇಲ್ಲೇ ಇದ್ದುಬಿಡ್ರಿ, ಶ್ರಾದ್ದ ಮಾಡ್ತೀನಿ ಅಂತ ಹೇಳಬೇಕು. ಅವರಪ್ಪನ ಶ್ರಾದ್ದ ಮಾಡಬೇಕು, ಮಾಡಿ ಅವನಿಗೆ ಬೋಧನೆ ಹಾಕಬೇಕು. ಅಂದರೆ ಏನು?
ಒಂದು ಏನೋ ನಮ್ಗೆ ಅನ್ಕೊಂಡೇ ಇಲ್ಲ, ನಮಗೆ ಒಂದು ಲಕ್ಷ ರೂಪಾಯಿ ಬಂದ್ಬಿಡ್ತು ಅಂದರೆ ತಕ್ಷಣ ಏನು ಬೇಕು ಆ ದುಡ್ಡಿಂದ? ತಕ್ಷಣ ಶ್ರಾದ್ದ ಮಾಡಬೇಕಂತ. ಆಗಲಿ ತಿಥಿಗೀತೆ ನೋಡೋದೇನಿಲ್ಲ. ಆ ಬ್ರಾಹ್ಮಣ ಬಂದ ಅಂತ ದ್ರವ್ಯ ಸಿಕ್ತು ಅಂತ ಹೇಳಿ ಶ್ರಾದ್ದ ಮಾಡೋದು. ಇದೆಲ್ಲ ಶಾಸ್ತ್ರಗಳಿಗೆ ಬೇಕಾದಷ್ಟು ಹೇಳಿದ್ದಾರೆ. ಆದ್ದರಿಂದ ಶ್ರಾದ್ದ ಅಂದರೆ ಏನೋ ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ, ಹಾಗೆ ಮಾಡ್ಕೋಬಾರ್ದು. ಹಾಗೆ ಎಷ್ಟು ಅಂಶ ಗೊತ್ತಾಯಿತು ನಿಮಗೀಗ? ನಮ್ಮ ಕೈಲಿರತಕ್ಕಂಥ 5 ತೀರ್ಥಗಳು ಗೊತ್ತಾಯಿತು, ಅದರ ಪ್ರಾಧಾನ್ಯತೆ ಗೊತ್ತಾಯಿತು. ದರ್ಬೆ ಅಂದರೆ ಹೇಗೆ ಗೊತ್ತಾಯಿತು. ತಿಲೋಸಿ ಸೋಮದೇವತ್ಯೋ ಅಂತ ಮಂತ್ರ ಹೇಳ್ತಾರೆ. ತಿಲ ಎಂಬತಕ್ಕಂಥ ಅತ್ಯಂತ ಶ್ರೇಷ್ಠವಾದದ್ದು. ಪಿತೃಗಳಿಗಂತೂ ತಿಲ ಬೇಕೇ ಬೇಕು, ತಿಲ ಇಲ್ಲದೆ ಆಗೋದಿಲ್ಲ. ತಿಲ ಬೇಕೇ ಬೇಕು ಅಂದರೆ ಅವರಿಗೆ ತಿಲದ ಅಂದರೆ ಎಳ್ಳಿನಿಂದ ಮಾಡತಕ್ಕಂಥ ಉಂಡೆಗಳೆಲ್ಲ ಮಾಡಿಟ್ಬಿಡೋದು. ನನ್ನ ಕಡೆಗೆ ತಿನ್ನೋದು ಅಂದರೆ ಆ ರೀತಿ ತಿನ್ನೋದು ಇಷ್ಟ ಅಲ್ಲ ಅವರಿಗೆ. ಸಾಮಾನ್ಯವಾಗಿ ಪಿತೃಗಳಿಗೆ ಏನಾದರೂ ಕೂಡ ಮಹಾಭಾರತ ಹೇಳುವಂತೆ ಪಿತೃಗಳಿಗೆ ಅವರ ವಂಶದಲ್ಲಿ ಯಾರಾದರೂ ಒಬ್ಳು ಗರ್ಭಿಣಿ ಆಗಿಬಿಟ್ಲು ಅಂತ ಹೇಳಿದ್ರೆ ಕುಣಿದಾಡ್ತಾರಂಥವ್ರು. ಓ, ನಮ್ಮ ವಂಶದಲ್ಲಿ ಒಬ್ಬ ಮಗ ಹುಡ್ತಾನೆ, ನಮ್ಮನ್ನು ಈ ನರಕದಿಂದ ಎತ್ತಾನೆ ಅಂತ ಸಂತೋಷ ಪಡ್ತಾರಂತ. ಅಕಸ್ಮಾತ್ ಏನಾದರೂ ಗರ್ಭದೋಷ ಇತ್ತು ಅಂದರೆ ಆಗ ಸಂತಾನ ಆಗೋದಿಲ್ಲ, ಅವರ ಪಾಪ ದುಃಖದಲ್ಲೇ ಇರ್ತಾರೆ. ಅದಕ್ಕೆ ನಾಂದಿ ಮುಖರು ಅಶ್ರುಮುಖರು ಅಂತ ಇಬ್ಬರು ದೇವತೆಗಳಿದ್ದಾರೆ ಪಿತೃಗಳಲ್ಲಿ. ಅಶ್ರುಮುಖ ಅಂದರೆ ಏನು? ಇವಳು ಗರ್ಭಿಣಿಯಾಗಿ ಮಕ್ಕಳು ಆಗೋವರೆಗೂ ಕಣ್ಣೀರು ಸುರಿಸ್ತಾರೆ. ಅಶ್ರುಮುಖ, ಅಶ್ರು ಒಂದು ಕಣ್ಣೀರು. ಆದರೆ ನಾಂದಿ ಮುಖ ಅಂದರೆ ಏನು? ಗರ್ಭಿಣಿ ಆದ ಕೂಡಲೇ ಮುಖ ಅರಳುಬಿಡುತ್ತೆ ಅವರಿಗೆ, ಅದಕ್ಕೆ ನಾಂದಿ ಮುಖ. ನಂದಂತಿ ಅಂದರೆ ಸಂತೋಷ ಪಡೋರು ಅಂಥವರು ಇದ್ದಾರೆ. ಅವರಿಗೆ ಗರ್ಭಶುದ್ಧಿಯನ್ನು ಮಾಡುವ ವಸ್ತು ಯಾವುದು? ಶಾಸ್ತ್ರದಲ್ಲಿ ಹೇಳಿದ್ದು ಅಂದರೆ ಎಳ್ಳು ಮಾತ್ರ. ಆದ್ದರಿಂದ ಮೊಟ್ಟ ಮೊದಲು ರಜಸ್ವಲಿ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಎಳ್ಳಿನ ಉಂಡೆಗಳೆಲ್ಲ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಗರ್ಭದಲ್ಲಿ ದೋಷ ಇದ್ದರೆ ಅದೆಲ್ಲ ಪರಿಹಾರ ಆಗೋಗಲಿ ಎಂಬ ಉದ್ದೇಶದಿಂದ. ಹಾಗಾದರೆ ಗರ್ಭ ನಿಲ್ಲಬೇಕಾಗಿದ್ದರೆ ಎಳ್ಳು ಬೇಕು ಅಂತಾಯಿತು. ಹೀಗೆ ಪರಂಪರೆಯ ಪಿತೃಗಳಿಗೆ ಎಳ್ಳು ಬೇಕೇ ಹೊರತಾಗಿ ಅವರು ಎಳ್ಳನ್ನು ತಿಂತಾರೆ ಅದಕ್ಕೆ ಅವ್ರಿಗೆಲ್ಲ ಉಂಡೆಗಳು ಮಾಡಿಡಬೇಕು ಅಂತ ಅರ್ಥ ಎಲ್ಲ ಬೇಕಾಗಿಲ್ಲ. ಎಳ್ಳು ಯಾಕೆ ಇಷ್ಟ? ಅದು ತಮ್ಮ ಸಂತಾನ, ತಮ್ಮ ವಂಶದಲ್ಲಿ ಸಂತಾನಕ್ಕೆ ಕಾರಣವಾದ ಅಥವಾ ಯಾವುದಾದರೂ ಪಾಪದಿಂದ ಗರ್ಭದೋಷ ಇತ್ತು ಅಂದರೆ ಚಂದ್ರನೇ ದೇವತೆಯಾಗಿ ಉಳ್ಳಂಥ ಎಳ್ಳನ್ನು ಅವರು ಉಪಯೋಗ ಮಾಡಿಸಿದ್ರು ಅಂತ ಹೇಳಿದ್ರೆ ಆಗ ಗರ್ಭಶುದ್ಧಿ ಆಗತ್ತೆ. ಅದಕ್ಕಾಗಿ ಎಳ್ಳು ಇಷ್ಟ. ಹಾಗಾದರೆ ಅಮಾವಾಸ್ಯೆ ಅಂದರೆ ಏನು? ಎರಡು ರೀತಿಯಾದ ಅಮಾವಾಸ್ಯೆ ಹೇಳ್ತಾರೆ. ಒಂದು ಅಮಾವಾಸ್ಯ ಅಂದರೆ ಅಮಾವಾಸ್ಯ, ಅಮಾ ಎಂಬುದು ಒಂದು ಕಿರಣ. ಸೂರ್ಯನಲ್ಲಿ ಸಾವಿರಾರು ಕಿರಣ ಇದೆ, ಚಂದ್ರನಲ್ಲಿ 16 ಕಲೆಗಳಿದೆ. 16 ಕಲೆಗಳು. ಈಗ ಪೌರ್ಣಿಮೆ ಆಯ್ತಲ್ಲ, ಒಂದು ಪಾಡ್ಯ ಇವತ್ತು ಅಲ್ವಾ, ಒಂದು ಕಲೆ ಹೋಯಿತು ಇವತ್ತಿಗೆ, ಒಂದು ಸ್ವಲ್ಪ ಕಡಿಮೆ ಆಗಿರ್ತ, ನೆನ್ನೆ ಇದ್ದಷ್ಟಿರಲ್ಲ. ಹೀಗೆ 15 ದಿವಸ ಒಂದೊಂದೇ ಕಲೆಗಳು ಹೋಗಿ ಕಡೆಗೆ ಒಂದು ಕಲೆ ಮಾತ್ರ ಉಳಿಯುತ್ತೆ. ಅದು ಸೂರ್ಯದೇವನ ಕಲೆಯಲ್ಲಿ, ಸೂರ್ಯದೇವನ ಇದ್ದಾನಲ್ಲ ಅವನಲ್ಲಿ ಒಂದು ಸುಷಮ ಎಂಬತಕ್ಕಂಥ ಒಂದು ಕಿರಣ ಇದೆ, ಅದರಲ್ಲಿ ಹೋಗಿ ಚಂದ್ರ ಎಂಬುದ ಚಂದ್ರನ ಕಿರಣ ಹೋಗಿ ಸೇರ್ಕೊಂಬಿಡುತ್ತೆ. ಹಾಗಾದರೆ ಅಮಾ ಅಂದರೆ ಜೊತೆಗೆ ಅಂತ ಅರ್ಥ. ವಾಸ ಅಂದರೆ ಏನು? ವಾಸ ಮಾಡುವ ದಿವಸ, ಅದು ಅಮಾವಾಸ್ಯ ಅಂತ ಹೇಳ್ತಾರೆ. ಅಂದರೆ ಏನು? ಸೂರ್ಯ ಚಂದ್ರರು ಒಂದೇ ದಿವಸ, ಅದಕ್ಕೆ ಪರ್ವಕಾಲ. ಒಬ್ಬೊಬ್ಬರು ಇದ್ರೇ ಪರ್ವಕಾಲ ಅಂದ ಮೇಲೆ, ಇಬ್ಬರು ಸೇರಿದ ಮೇಲೆ ಎಂಥ ಪರ್ವಕಾಲ? ಆ ಪರ್ವಕಾಲದಲ್ಲಿ ಶ್ರಾದ್ದವನ್ನು ಅಥವಾ ತಿಲತರ್ಪಣವನ್ನು ಮಾಡಿದ್ರಿ ಅಂದರೆ ದೇವತೆಗಳು ತುಂಬ ಸಂತೋಷ ಪಡ್ತಾರೆ. ಹಾಗಾದರೆ ಈ ಒಂದು ಅಮಾವಾಸ್ಯೆ ಇದಲ್ಲ, ಅದರಲ್ಲಿ ಪಿತೃಗಳು ಹೇಗಿರ್ತಾರೆ? ಮೇಲೆ ಬೇರೆ ದಿವಸದಲ್ಲಿ ಮೇಲೆ ಚಂದ್ರ ಪೌರ್ಣಿಮೆಯಲ್ಲಿ ಹೇಳ್ತಾರೆ, ಅವರು ಕೆಳಗಡೆ ಪಿತೃಗಳು, ಅದರ ಕೆಳಗಡೆ ಸೂರ್ಯ. ಯಾರ್ಯಾರು? ಮೊದಲು ಚಂದ್ರ, ಆಮೇಲೆ ಪಿತೃದೇವತೆಗಳು, ಆಮೇಲೆ ಸೂರ್ಯ. ಪಿತೃದೇವತೆಗಳಿಗೆ ಸೂರ್ಯನ ಕಿರಣ ಬೀಳೋದಿಲ್ಲ, ಎಲ್ಲ ಕೆಳಮುಖವಾಗಿ ಹೋಗ್ತಾ ಇರ್ತಾವೆ, ಅವ್ರಿಗೇನು ಇದಾಗೋದಿಲ್ಲ. ಅದಕ್ಕೆ ಇದು ಪೌರ್ಣಿಮೆ ದಿವಸ ತರ್ಪಣ ಬೇಕಾಗಿಲ್ಲ, ಬಾಯರ್ಕೇನಾಗಲ್ವಲ್ಲ. ನಮ್ಮಾಗಿ ಸುಮ್ಮನೆ ಹೋಗ್ತಾ ಬರ್ತಾ ಕಾಪಿ ಕುಡಿಯಲ್ಲ ಅವರೇನು, ಬೇಕಾದ್ರೆ ಮಾತ್ರ ಅಷ್ಟೇ. ಆದರೆ ಅಮಾವಾಸ್ಯ ದಿವಸ ಉಲ್ಟ ಆಗುತ್ತೆ. ಈಗ ಮೇಲೆ ಸೂರ್ಯ, ಮಧ್ಯದಲ್ಲಿ ಪಿತೃಗಳು, ಚಂದ್ರ ಕಗಡೆ ಬಂದ್ಬಿಡ್ತಾನೆ. ಅದರಲ್ಲಿ ಕೂಡ 12 ಗಂಟೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಅಂದರೆ ಮಠ ಮಠ ಮಧ್ಯಾಹ್ನ. ಆ ಮಧ್ಯಾಹ್ನದಲ್ಲಿ ಅವರಿಗೆ ಪಿತೃಗಳಿಗೆ ಬಾಯರಿಕೆ ಆಗೋದ್ರಿಂದ ಪುತ್ರ ಅನಿಸ್ಕೊಂಡವನು ತಿಲದಿಂದ ತರ್ಪಣ ಕೊಟ್ಟ ಅಂತ ಹೇಳಿದ್ರೆ ಭಾರಿ ಸಂತೋಷ ಪಡ್ತಾರೆ. ಎಲ್ಲ ರೀತಿಯಾದ ಆಶೀರ್ವಾದವನ್ನು ಮಾಡೋದ್ರಿಂದ ಅವರಿಗೆ
ಸತ್ಸಂತಾನಾದಿಗಳೆಲ್ಲ ಆಗಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಜನಿವಾರವನ್ನು ಯಾಕೆ ಬೇರೆ ಬೇರೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ನಾಳೆ ಎಲ್ಲ ಪ್ರಶ್ನೆ ಇದೆ, ಉತ್ತರ ಹೇಳಬೇಕು ನೀವೇ, ನಾ ಬರೀ ಪ್ರಶ್ನೆ ಮಾತ್ರ. ಯಾಕೆ ಇದೆಲ್ಲ ನೀವು ತಿಳ್ಕೊಂಡ್ರೆ ಅಂದರೆ ಮುಂದೆ ಇನ್ನೂ ವಿಶೇಷ ಅಂಶಗಳು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇದು ಗೊತ್ತಿತ್ತಾ ದರ್ಬೇದು ಇದು ಅದೆಲ್ಲ ಸಾಮಾನ್ಯ ಗೊತ್ತಿರುತ್ತೆ. ಆದರೆ ಇದಕ್ಕೆಲ್ಲ ಆಧಾರ ಯಾವುದು, ಹೇಗೆ ಹೇಳಿದ್ರಿ ನೀವೇ ಉದ್ದಕ್ಕೆ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಬಂದರೆ, ಇದೆಲ್ಲ ಸಿಗೋದು ನಮಗೆ ಗರುಡ ಪುರಾಣದಲ್ಲಿ. ಪಿತೃಗಳು ಅಂದರೆ ಯಾರು, ಪಿತೃ ದೇವತೆಗಳು ಅಂದರೆ ಯಾರು, ನಮಗೆ ಅವರಿಗೆ ಏನು ಸಂಬಂಧ, ನಾವು ಕೊಟ್ಟಿರತಕ್ಕಂಥ ಆಹಾರ ಪದಾರ್ಥಗಳು ಇಲ್ಲಿ ಅವ್ರಿಗೆ ತಲುಪೋದಾದರೂ ಹೇಗೆ, ಮಧ್ಯದಲ್ಲಿ ಬೇಕಾದಷ್ಟು ಗ್ಯಾಪ್ ಇದೆಲ್ಲ, ಅವರಲ್ಲೆಲ್ಲೂ ಇರ್ತಾರೆ. ಅದರಲ್ಲಿ ಒಬ್ಬ ಮೃತನಾಡತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ನಾಯಿಯಾಗಿ ಹುಟ್ಟಿರ್ತಾನೆ. ನಾವಿಲ್ಲಿ ಪಿಂಡ ಕೊಟ್ಟರೆ ಅವನು ನಾಯಿ ಹೋಗಿ ಸೇರ್ತು ಅಂದರೆ ನಿನ್ನ ಪಿಂಡ ನಾಯಿ ತಿಂದಾಗ ಆಯ್ತಾ ಇಲ್ಲ, ಅದು ನಿಂದೆ ಮಾಡೋದು ಅಥವಾ ಪ್ರಶಂಸೆ ಮಾಡೋದು, ಪ್ರಶಂಸೆ ಅದು. ಅಂದರೆ ಯಾಕೆ ಅಂದರೆ ಆ ವ್ಯಕ್ತಿ ಮೃತನಾದವನು ಎಲ್ಲಿ ಬೇಕೋ ಹುಟ್ಟಿರಲಿ, ರಾಕ್ಷಸನಾಗಿದ್ದರೆ ಈ ಪಿತೃದೇವತೆಗಳು ನಾವು ಇಟ್ಟಿರತಕ್ಕಂಥ ಪಿಂಡ ಪ್ರಧಾನ ಬ್ರಾಹ್ಮಣ ಭೋಜನಾದಿಗಳಿಂದ ಈ ಪಿತೃಗಳು ಸಂತೋಷಪಟ್ಟು ಅವನು ಯಾವುದೇ ಅವನು ನೂರಾರು ಜನ್ಮದಲ್ಲಿ ಎಲ್ಲೇ ಎತ್ಕೊಂಡಿರಲಿ ಬೇಕಾದ್ರೆ ಅವನು ಹೇಗಿರ್ತಾನೆ, ಅವನಿಗೆ ಬೇಕಾದ ಆಹಾರವನ್ನಾಗಿ ಮಾರ್ಪಾಡು ಮಾಡಿಕೊಡ್ತಾರೆ ಪಿತೃ ದೇವತೆಗಳು ಅಂದರೆ ಎಕ್ಸ್ಚೇಂಜ್ ಆಫೀಸ್ ಇದ್ದಾಗೆ. ನಮ್ಮ ದೇಶದ ನೋಟನ್ನು ಅಮೇರಿಕಾನೋ ಲಂಡನ್ ಹೋಗ್ಬಿಟ್ಟು ಈ ದುಡ್ಡು ತೊಗೊಂಡು ನನಗೆ ಅದು ಕೊಡು ಅಂದರೆ ಆಗಲ್ಲ ಅಂತಾರೆ, ಅವರು ತೊಗೊಂಬೋದಿಲ್ಲ. ಆ ದೇಶ ಮತ್ತು ನಮ್ಮ ದೇಶದ ಮಧ್ಯದಲ್ಲಿ ಒಂದು ಎಕ್ಸ್ಚೇಂಜ್ ಆಫೀಸ್ ಇರುತ್ತೆ, ಈ ನೋಟನ್ನು ಅಲ್ಲಿ ಕೊಟ್ಟು ಆ ದುಡ್ಡಾಗಿ ಮಾರ್ಪಾಡು ಮಾಡಿ ಅವರು ತಲುಪಿಸಬೇಕು. ನಾವು ಪಿಂಡವನ್ನೇ ತೊಗೊಂಡು ಮೂರು ಪಿಂಡ ಇಡ್ತೀವಿ ತೊಗೊಂಡೋ ತೊಗೊಳ್ರಿ ನೀವು ಅಂತ ಹೇಳಿದರೆ ಪಿಂಡ ತೊಗೊಂಬಲ್ಲ ಅವರು, ಅದರಲ್ಲಿ ಇಲ್ಲೇ ಇರಬೇಕಾಗಿದ್ದೆ. ಮತ್ತೇನು ಆ ಪಿಂಡ ಮಾಡಿದಾಗ ಶಬ್ದ ಭಕ್ತಿ ಇದು ನೋಡಿ, ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಆ ಶ್ರದ್ಧಾ ಭಕ್ತಿ ಇತ್ತು ಅಂದರೆ ಆ ಪಿತೃದೇವತೆಗಳು ಒಬ್ಬರಿದ್ದ ಅವರೇ ಮಾಡ್ತಾರೆ ಅಂದರೆ ಅವನು ರಾಕ್ಷಸನಾಗಿ ಹುಟ್ಟಿದ್ದ ಅಂದರೆ ಅವನಿಗೆ ಮಾಂಸವನ್ನಾಗಿ ಮಾಡಿಕೊಡ್ತಾರೆ, ಗಿಣಿಯಾಗಿ ಹುಟ್ಟಿದ್ದ ಅಂದರೆ ಹಣ್ಣಾಗಿ ಮಾಡಿಕೊಡ್ತಾರೆ, ಗೋವಾಗಿ ಹುಟ್ಟಿದ್ದ ಅಂತ ಹೇಳಿದ್ರೆ ಹುಲ್ಲಿನ ಕಂತೆ ಅದು ಮಾಡ್ತಾರೆ, ಬ್ರಾಹ್ಮಣನಾಗಿ ಹುಟ್ಟಿದ್ದ ಅಂತ ಹೇಳಿದ್ರೆ ಅವನಿಗೆ ಒಳ್ಳೆಯ ಊಟವನ್ನು ಯಾರೋ ಕರೆದು ಊಟ ಹಾಕ್ತಾರೆ ಪಿತೃಪಕ್ಷದಲ್ಲಿ ಅವನಿಗೆ. ಆದ್ದರಿಂದ ನಮ್ಮ ಶಾಸ್ತ್ರ ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ಸುಳ್ಳು ಹೇಳಬೇಕಾದ ಪ್ರಮೇಯ ಇಲ್ಲ. ವಿಶ್ವಾಸ ಇದ್ದವರಿಗೆ ಎಲ್ಲ ರೀತಿಯಾದ ಫಲ ಉಂಟು ಮಾಡುತ್ತೆ, ವಿಶ್ವಾಸ ಇಲ್ಲದೇ ಇದ್ದವರಿಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ವಿಶ್ವಾಸವೂ ಮುಖ್ಯ. ಯಾರೋ ಈಗ ಟ್ರೈನಲ್ಲಿ ಹತ್ತು ಕೂತಿದ್ದೀರಿ ನೀವು, ಆ ಡ್ರೈವರ್ ನೀವು ನೋಡಿದ್ದೀರಾ, ಟ್ರೈನ್ ಬಿಡ್ತಾನಲ್ಲ ಅವ ನೋಡಿದ್ದೀರಾ, ನೀವು ನೋಡಿಲ್ಲ, ಎಷ್ಟು ವಿಶ್ವಾಸ, ನಾ ಹೇಳಿಬಿಡ್ತೇವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ನಾಳೆ ಬೆಳಗ್ಗೆಯಲ್ಲಿ ಬಂದ್ಬಿಡ್ತೀವಿ ಅಂತ, ಎಷ್ಟು ನಂಬಿಕೆ ನೋಡಿ, ಅವನ ಮುಖ ಕೂಡ ನೀವು ನೋಡಿಲ್ಲ ಟ್ರೈನು ಅಂದು. ಬಸ್ಸನ್ನಾದ್ರೂ ನೋಡ್ಲಿಕ್ಕೆ ಅವಕಾಶ ಇದೆ, ಹತ್ತೋಗಿ ಅವನು ಅಲ್ಲೇ ಕೂತಿರ್ತಾನೆ ಅಲ್ವಾ. ಆದರೆ ಟ್ರೈನಲ್ಲಿ ಅವನಿಗೆ ಕಾಣಿಸೋದೇ ಇಲ್ಲ ಅವನು, ಹಾಗಿದ್ದರೂ ಕೂಡ ನಾಳೆ ಬಂದ್ಬಿಡ್ತೀವಿ ಏನಿಲ್ಲ ಹತ್ತು ಕೂತ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ಅಲ್ಲಿ ಇರ್ತೀವಿ, ಎಷ್ಟು ಧೈರ್ಯವಾಗಿ ನಾವು ಹೇಳ್ತಾ ಇದ್ದೀವಿ. ಮುಖವನ್ನೇ ನೋಡಿಲ್ಲದೆ ಇರತಕ್ಕಂಥ ವ್ಯಕ್ತಿ ಮೇಲೆ ಇಷ್ಟು ವಿಶ್ವಾಸ ಮಾಡೋದಾದರೆ, ಎಲ್ಲರನ್ನೂ ಕೂಡ ಕಾಲಕಾಲಕ್ಕೂ ರಕ್ಷಣೆ ಮಾಡ್ತಾ ಇರತಕ್ಕಂಥ ಭಗವಂತನ ಅವನಲ್ಲಿ ವಿಶ್ವಾಸ ಇರಲಿಲ್ಲ ಅಂದರೆ, ಅವನ ಮಾತ್ರ ವಿಶ್ವಾಸ ಇರಲಿಲ್ಲ ಅಂದರೆ ಅದು ದೊಡ್ಡ ಆಘಾತ ನಮಗೆ, ಅದರ ದುಷ್ಫಲವನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾಗಿ ದರ್ಭೆ ಆಯಿತು. ಇನ್ನು ಈ ಪುರಾಣದ ಬಗ್ಗೆ ನಾವು ಮಾತಾಡ, ಯಾಕೆ 15 ದಿವಸದಲ್ಲಿ ನಾವು ಇಷ್ಟು 16 ಅಧ್ಯಾಯ ಮುಗಿ, ನಾಳೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಯ್ತು, ಒಂದು 4 ದಿವಸ ಮಾತ್ರ. ನಿಮ್ಗೆ ಯಾರ ಅನುಕೂಲ ಅನಾನುಕೂಲ ಗೊತ್ತಿಲ್ಲ, ಯಾಕೆ ವಿದ್ಯಾಪೀಠದಲ್ಲಿ ಒಂದು ನಂದು ಈ ಗರುಡ ಪುರಾಣ, ಈ ಗರುಡ ಪುರಾಣ ಅಂದರೆ ಇದು ಬ್ರಹ್ಮಕಾಂಡ, ಇದು ಈಗ ಹೇಳ್ತಾ ಇರೋದು ಯಾವುದು, ಕರ್ಮಕಾಂಡ. ಸತ್ತ ಮೇಲೆ ಏನು ಉತ್ತರ ಕ್ರಿಯೆ, ಔದ್ಯಕ ದರ್ಭೆ ಎಳ್ಳು ಅದೆಲ್ಲ, ಇದು ಹಾಗಲ್ಲ, ತಾತ್ಪರ್ಯ ಇದ್ದಾಗಿದು. ತಾತ್ಪರ್ಯ ಅಂದರೆ ಏನು, ಶ್ರೀಮದಾಚಾರ್ಯ ತಾತ್ಪರ್ಯ ಹಾಗೂ ದ್ರೌಪದಿ ಪಂಚಪತಿತ್ವ, ವೆಂಕಟೇಶ ದೇವರ ಕಥೆ, ಆಮೇಲೆ ನರಸಿಂಹದೇವರ ಕಥೆ, ಎಲ್ಲ ಅಪೂರ್ವ ವಿಷಯಗಳೆಲ್ಲವೂ ಕೂಡ. ವೆಂಕಟೇಶ ಅಂದ್ರೇನು, ಸ್ವಾಮಿ ಪುಷ್ಕರಣಿ ಅಂದ್ರೇನು, ಸಾಲಿಗ್ರಾಮ, ಪತಿವ್ರತ, ನಿಯಮಗಳು, ಎಲ್ಲ ತಾರತಮ್ಯಗಳು ಬೇರೆ. ಇದು ಹೇಳು, ಇದು ನಾಳೆ ನಾಡದು ಬಿಡುಗಡೆ ಇದು ಪುಸ್ತಕ, ಇದು ನಿಮ್ಗೆ ತೋರಿಸ್ಲಿಕ್ಕೆ ಏನು ತೊಗೊಂಬಂದೆಷ್ಟು. ಇದು ಬ್ರಹ್ಮಕಾಂಡ, ಇದು ಈಗ ಹೇಳ್ತಾ ಇರೋದು ಏನಿದೆ ಅದು, ಈಗ ನಾನು ಹೇಳ್ತಾ, ಇದು ಕರ್ಮಕಾಂಡ, ಈಗ ನಾನು ಹೇಳ್ತಾ ಇರೋದು ಇದನ್ನು. ಇದೆರಡೂ ಕೂಡ ನಿಮ್ಮ ಮನೇಲಿ ಇಟ್ಕೋಬೇಕು ಪುಸ್ತಕನ. ನಿಮಗೆಲ್ಲ ಭಯ ಆಗ್ಬೋದು, ಅಯ್ಯೋ ಆ ಪುಸ್ತಕ ಗರುಡ ಪುರಾಣ ಅಂದರೆ ಹೇಗ್ರಿ ಪುಸ್ತಕ ಇಟ್ಕೊಳ್ಳೋದು ಅಂತ. ನಮ್ಮ ಮನೆಯಲ್ಲಿ ಎಲ್ಲ ಪುಸ್ತಕ ನಾವು ಇಟ್ಕೊಂಡಿದ್ದೇವೆ ಇಲ್ವೋ, ನಾನು ನೋಡಬೇಕು ಮೊದಲು. ನೀವು ಈಗಾಗಲೇ 80, 90, 100ನೇ ಸತಿ ನಾನು ಹೇಳ್ತಾ ಇರೋದು, ಇದು 100ನೇ ಸತಿ ಗರುಡ ಪುರಾಣ ಹೇಳ್ತಾ ಇರೋದು.
ಗರುಡ ಪುರಾಣ ಕೇಳಬೇಕಾಗಿದ್ದ ಸತ್ತೋಗ್ತಾರೆ, ಆದರೆ ಹೇಳೋರು ಹೆಂಗೆ ಬದುಕಿರ್ತಾರೆ ಅವರು? ಮತ್ತು ಆಚಾರ ಹೇಳ್ತಿದ್ದಾರೆ ಬದುಕಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಖಂಡಿತ ಸಾಯೋದಿಲ್ಲ ಅಂತ ನನ್ನ ದೃಷ್ಟಾಂತೂ ಸಿನಿಮಾ ಆಯ್ತಲ್ಲ. ಮೊದಲು ಈ ಸಿದ್ಧಾಂತ ಇಟ್ಕೋಬೇಕಷ್ಟೆ. ಯಾರೋ ಒಬ್ಬರು ವ್ಯಕ್ತಿ ಒಬ್ಬರು ಮನೇಲಿ ಹೇಳಿದೆ ಇದನ್ನು, ಪುರಾಣ ಹೇಳಿದೆ, ಹೇಳಿದಾಗ ಅವರೇ ಮಾಡಿದ್ರು, ಅದು ಎಷ್ಟು ಭ್ರಮೆ ಇರುತ್ತೆ ಅಂತ ಹೇಳ್ತಾರೆ ಅವರು. ಅವರೇ ಮಾಡಿದ್ರು ಅಂದರೆ ಆ ಮಗ ಆಚಾರ್ಯ ತುಂಬ ಚೆನ್ನಾಗಿದೆ ಓದ್ಕೊಳ್ಳ ನಿಮಗೆ ತೋಳಪ್ಪ ಓದ್ಕೊಂಡು ಹಂಗೇನು ಪರವಾಗಿಲ್ಲ ಅಂತ ಹೇಳ್ಕೊಟ್ಟೆ. ಏನು ಬೆಳಿಗ್ಗೆ ಕೊಟ್ಟಿದ್ದು ಎಷ್ಟೊತ್ತಿಗೆ? ಒಂದು 3 ಗಂಟೆ ಕೊಟ್ಟಿದ್ದು, 7 ಗಂಟೆ ತಂಗೆ ಕೊಟ್ಟೇ ಬಿಟ್ಟ. ಏನಪ್ಪ ಅಷ್ಟು ಬೇಗ ಮುಗಿಸ್ಬಿಟ್ಟಿಯ ಅಂದರೆ, ನಮ್ಮಮ್ಮ ಹೇಳಿದ್ರು ಅದು ಇಟ್ಕೋಬಾರ್ದು ಮನೇಲಿ, ಮೊದಲು ಬಿಸಾಕು ಅಂತ ಹೇಳಿದ್ರು ಅಂತ. ಅದೇನು ಅಮ್ಮನೋ ಏನು ಮಗನೋ, ಇಂಥ ಭ್ರಮೆ ನೋಡಿ ನಮಗೆ. ಪುಸ್ತಕವನ್ನು ಬಿಸಾಕ್ತಾರೆ ಯಾರಾದರೂ ಕೂಡ. ಎಷ್ಟಾದರೂ ಪುಸ್ತಕ ಅಕ್ಷರಗಳಲ್ವ, ವರ್ಣ ತಾನೇ, ವರ್ಣಾತ್ಮಕ ದೇವತೆ ಪರಮಾತ್ಮ ಅಲ್ಲ, ಸರಸ್ವತಿ ದೇವಿ ಇಲ್ವಾ? ಅದನ್ನು ಬಿಸಾಕೋದು ಹೇಗೆ ನಾವು? ಇಷ್ಟು ಭ್ರಮೆ ಅಂತ ಹೇಳ್ತಾರೆ. ಇನ್ನೊಂದು ದೃಷ್ಟಾಂತ ನೋಡಿ, ಈ ಚಾಮರಪೇಟೆ ಮಾಧ್ಯ ಸಂಘದಲ್ಲಿ ಉಪನ್ಯಾಸ ಮಾಡಿ ಅಂದರೆ ಇದೇ ಸಂದರ್ಭ ಏನು ಹೇಳ್ತೀರಿ ಎಂದು ನೀವೇ ಹೇಳಿಬಿಡಿ ಆಯ್ತಾರೆ ಯಾವುದಾದ್ರ ವಿಷಯ ಅಂತ ಅವರಂದರು. ನಾನೇನು ಮಾಡಿದೆ, ನಾನೇ ಶುರು ಮಾಡಿದ ಗರುಡಪಾನ ಈ ಪಿತೃಪಕ್ಷದಲ್ಲಿ ಮೊಟ್ಟ ಮೊದಲು ಶುರು ಮಾಡಿದ್ದು ನಾನೇ ಅದನ್ನು. ಅಲ್ಲೇನು ಮಾಡಿದೆ, ಗರುಡ ಪ್ರಾಣ ಹೇಳ್ತೀನಿ ನಾಳೆಯಿಂದ ಅಂದ. ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಕೂಡ ಬೇಡ ಬೇಡ ಬೇಡ, ಅದು ಬೇಡೇ ಬೇಡ ಅಂತ ಎಲ್ಲ ಗಲಾಟೆ ಮಾಡಿದೆ. ಯಾಕೆ ಯಾಕೆ ಅಂತ ಕೇಳಿದೆ. ಅದು ಬೇಡ, ಅದು ಹೇಳಬೇಡಿ ಅಂತ ಎಲ್ಲ ಹೆಂಗಸರಂಗೂ ಪೂರ್ತಿ ವಿರೋಧ ಮಾಡಿದರು. ಆಯ್ತು ಬಿಡಿ, ವಿಷ್ಣು ಪುರಾಣ ಹೇಳಬೇಡಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಮಾರಿಸಿ ವಿಷ್ಣು ಪುರಾಣ ಶುರು ಮಾಡಿದೆ. ಏನು ಅಪೂರ್ವವಾದ ವಿಷಯಗಳು ಅದರಲ್ಲಿ ಬಂತು, ಬೇಕಾದಷ್ಟು ಎಲ್ಲ ಸಂತೋಷಪಟ್ಟರು. ಆಮೇಲೆ ಮಂಗಳ ಆಗುವಾಗ ಕಡೆಯಲ್ಲಿ ಒಂದು ಮಾತು ನಾನು ಹೇಳ್ತೀನಿ, ನಿಮ್ಮದೆಲ್ಲ ಆದ್ಮೇಲೆ ಎಲ್ಲ ಸನ್ಮಾನ ಎಲ್ಲ ಮಾಡಾಯಿತು, ಎಲ್ಲ ಹಾಗೆ ಕೂತ್ಕೊಳ್ಳಿ, ಇಷ್ಟು ದಿವಸ ನೀವು ಕೇಳಿದ್ದು ಯಾವ್ದು ಗೊತ್ತಾ, ಗರುಡ ಪುರಾಣ ಅಂತ ಹಿಂಗೆ ತೋರಿಸ್ದೆ ನೋಡಿ. ಅಂದರೆ ನೀವು ಸಾಯೋದಿದ್ದು ಇಲ್ಲೇ ಸತ್ತೋಗ್ಬೇಕೀಗ, ಇಂಥ ಭ್ರಮೆಯಲ್ಲಿ ಇಟ್ಕೋಬೇಡಿ ಯಾವತ್ತೂ. ಅಷ್ಟು ಎಲ್ಲ ಪರಮಾತ್ಮ ಕೇಳಿರ್ತಾನೆ, ಸಂತೋಷಪಟ್ಟಿರ್ತಾನೆ. ಎಷ್ಟು ವಿಷಯಗಳು ನಿಮ್ಗೆ ಎಲ್ಲೂ ಸಿಗಲ್ಲ ಆ ವಿಷಯಗಳು. ಗರುಡ ಪುರಾಣದಲ್ಲಿ ಸಿಗತಕ್ಕಂಥ ಅವ್ರದ್ದು ದೈಹಿಕ ವಿಚಾರಗಳು ಇನ್ನೆಲ್ಲೂ ಸಿಗೋದಿಲ್ಲ. ಆದ್ದರಿಂದ ತಾತ್ಪರ್ಯ ಏನು, ವಿಷ್ಣು ಪುರಾಣ ಅಂದ್ಕೊಳ್ಳಿ ಆಯ್ತು ಹೇಳಿ ಅಂದರು. ನಾ ಹೇಳಿದ ಪೂರ್ತಿ ಗರುಡ ಪುರಾಣ ಅಂದೆ, ತುಂಬ ಚೆನ್ನಾಗಿತ್ತು ಅಂತಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ರು ಚೆನ್ನಾಗಿತ್ತು ಅಂತ. ಹಾಗೆ ಇದು ಅಪೂರ್ವವಾದ ಪುರಾಣ, ಅದು ನೀವು ಕೂಡ ಪ್ರತಿಯೊಬ್ಬರು ಹೆಂಗೆ ಸಹಿತವಾಗಿ ಓದ್ರಿ ಇದನ್ನು, ಎಷ್ಟೋ ವಿಷಯ ನಿಮ್ಗೆ ಸಿಗತ್ತೆ ನಿಮಗೆ. ಯಾಕೆಂದರೆ ಅಪೂರ್ವವಾದಕ್ಕಂಥ ವಿಷಯಗಳೆಲ್ಲ ಇದೆ, ಎಲ್ಲ ಅಡಿಟಿಪ್ಪಣಿಯಲ್ಲಿ ಪ್ರತಿಯೊಂದು ಕೊಟ್ಟಿದೆ. 16 ಅಧ್ಯಾಯ ಆದರೂ ಕೂಡ ಇದರಲ್ಲಿ ಅಡಿಟಿಪ್ಪಣಿಯಲ್ಲಿ ನರಕ ಅಂದರೆ ಏನು, ನರಕದ ಯಾರಿರ್ತಾರೆ, ಯಮಧರ್ಮದ ಕೆಲಸ ಏನು, ನಾವು ಎಲ್ಲಿ ಹೋಗ್ತೀವಿ, ಸಜ್ಜನ ಎಲ್ಲರೂ ನರಕಕ್ಕೆ ಹೋಗಬೇಕಾ, ಅಥವಾ ನರಕ ಯಾವ ನರಕಕ್ಕೆ ಏನೇನು ಫಲಗಳು ನಮಗೆ ಇತ್ಯಾದಿ ಎಲ್ಲವೂ ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ. ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದು ಅಷ್ಟು ಇಲ್ಲಿ ಸಿಗತ್ತೆ. ಇದೆಲ್ಲ ಕಾರಣಗಳಿಂದ ಏನಿದೆ ಅದು, ಇದು ಓದಾದ ಮೇಲೆ ಇದು ಬ್ರಹ್ಮ ಮೋಕ್ಷಕ್ಕೆ ಹೋಗೋದಿದು, ಮೋಕ್ಷ ಪುರಾಣ, ಇದು ಕರ್ಮ ಪುರಾಣ. ಹಾಗೆ ಎರಡು ಪುರಾಣವನ್ನು ಕೂಡ ನೀವು ಎರಡನ್ನು ಓದಬೇಕು. ಇದು ನಾಳೆ ನಿಮ್ಗೆ ಕೊಡ್ತೀನಿ, ತೋರಿಸ್ಲಿಕ್ಕೋಸ್ಕರ ಸಂದಿದ್ದೆ ಅಷ್ಟೇ. ನಾಳೆ ಅಲ್ಲಿ ವಿದ್ಯಾಪೀಠದಲ್ಲಿ ಬಿಡುಗಡೆ ಮಾಡ್ತಾರೆ, ಅದಕ್ಕೋಸ್ಕರವಾಗಿ ನಾಳೆಯಿಂದ ಒಂದು 4 ದಿವಸ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿದೆ. ಇದು ಅದು ಒಂದೇ ಟೀಮಲ್ಲಿ, ಇದು 7 ಗಂಟೆ ಅದು 7 ಗಂಟೆಗೆ. ಇವತ್ತಿಂದ ಶುರು ಆಗಬೇಕಾಗಿತ್ತು ವಿದ್ಯೇಶ ತೀರ್ಥರು, ನಿನ್ನೆ ಮಂಗಳ ಮಾಡಲಿಲ್ಲ, ಅದಕ್ಕೆ ಇವತ್ತು ಅವರು ಮಂಗಳ ಮಾಡಿದ್ರು ಅಂತ 7 ಗಂಟೆ ಬಂದೆ ಅಷ್ಟೆ. ನಾಳೆ ನಿಮಗೆ 5 ವರೆಗೆ ನಾನು ಇಲ್ಲಿರ್ತೀನಿ, ನೀವು 5 ವರೆಯಿಂದ 6 ವರೆಗೆ, ಯಾಕೆ ನಾವು ಹೋಗ್ಲಿಕ್ಕೆ ಒಂದು 1/2 ಗಂಟೆ ಬೇಕಾಗುತ್ತೆ, ಒಂದು 4 ದಿವಸ ಅಷ್ಟೆ. ಆಮೇಲೆ ಯಥಾಪ 7 ಗಂಟೆಯಿಂದ ಇದು ಮಾಡ್ಬೋದು, ನಿಮ್ಮ ಅನುಕೂಲ ಇದ್ದವರೆಲ್ಲ ಬನ್ನಿರಿ, ಎಲ್ಲರೂ ಬರಲಿಕ್ಕೆ ಪ್ರಯತ್ನ ಪಡ್ರಿ ನೋಡಿ. ಆದಷ್ಟು 5 ಕಾಲ ಇಲ್ಲಿರ್ತೇನೆ ನಾನು, ನಿಮ್ಗೆ ಯಾರು ಬೇಕೋ ಆಮೇಲೆ ತೊಗೊಳ್ಳಿ, ನಮ್ಮ ಇವರಿಗೆ ಕೊಟ್ಟಿರ್ತೀನಿ ಅದನ್ನು, ನಾರಾಯಕಲ್ಲಿ ನಿಮ್ಗೆ ಯಾರು ಬೇಕೋ ತೊಗೊಳ್ಳಿ. ಗರುಡ ಪ್ರಾಣ ಬೇಕಾದ್ರೆ ಒಂದು 2 ಸುಮ್ಮನೆ ತೋರಿಸ್ಲಿಕ್ಕೆ ತಂದಿದ್ದೀನಿ ಅಷ್ಟೇ, ಪ್ರತಿಯೊಬ್ಬರು ಓದಿ, ಏನೂ ಆಗೋದಿಲ್ಲ. ಹಾಂ, ಈಗಲೇ ಓದೆ ಪಿತೃಪಕ್ಷದಲ್ಲಿ, ನೀವು ಭಾರಿ ವಿಶೇಷ, ಪ್ರತಿ ದಿವಸ ಶುರು ಮಾಡಿ, ಆಮೇಲೆ ಓದಿ, ಏನು ತೊಂದರೆ. ಆಮೇಲೆ ಓದಿ, ನಾನು ಇದನ್ನು 1 ವರ್ಷ ಬರೆದೆ, ಇದನ್ನು ಓದ್ಕೊಂಡು ಬರೆದೆ ನಾನು. ಆಗಿನ ಪಿತೃಪಕ್ಷ ಏನು ಇದ್ದಿಲ್ಲ, ನಮ್ಮ ಅಪ್ಪನ ಪಕ್ಷನೂ ಇದ್ದಿಲ್ಲ. ನಾವು ಓದವ 1 ವರ್ಷ ಓದಿ ಇದನ್ನು ಬರೋದು, ಯಾಕೆಂದರೆ ಸುಮಾರು 12 ಪುರಾಣದಲ್ಲಿ ಇದ್ರ ವಿಷಯ ಸಂಗ್ರಹ ಆಗಿದೆ. 12 ಪುರಾಣದ ವಿಷಯದಲ್ಲಿ ಬರ್ದಿಕ್ಕೆ ಆ ಕಡೆ ಅಡಿ ಟಿಪ್ಪಣಿಯಲ್ಲಿ ಒಂದೇ ಕಡೆಯಲ್ಲಿ ನಿಮಗೆ ಸಿಗತಕ್ಕಂಥ ಅಷ್ಟು ವಿಚಾರಗಳು ಅಂದರೆ, ನರಕದ್ದು, ನರಕದಲ್ಲಿರತಕ್ಕಂಥ ಜನರುಗಳು, ಅವರು ಒಳ್ಳೆಯವರು ಕೆಟ್ಟವರು, ಅವ್ರು ಮಾಡತಕ್ಕಂಥ ಫಲಗಳು, ಯಮಧರ್ಮನ ಸ್ವರೂಪ, ಇದೆಲ್ಲವೂ ಕೂಡ ಸಿಗೋದು ಇದರಲ್ಲಿ ನಿಮಗೆ. ಇನ್ನೊಂದು ವಿಷಯ ನೀವು ತಿಳ್ಕೋಬೇಕಿದ್ರೆ, ಏನೊಂದು ವಿಷಯ ಅಂದರೆ, ಇದನ್ನು ಸೂತಕ ಪುರಾಣ ಅಂತ ಕರೀತಾರೆ, ಕೇಳಿದ್ದೀರಲ್ಲ, ಸೂತಕ ಇದ್ದಾಗ ಮಾತ್ರ ಹೇಳಿಸೋದು ಅಂತ, ಅದೇ ಆಗಿದ್ದದು ತಾಪತ್ರಯ. ಇದೆಲ್ಲ ಮೊದಲೇ ನಾನು ಮುನ್ನುಡಿ ಬರೆಯುವಾಗಲೇ ಅದನ್ನು ಹೇಳಿದ್ದೆ. ಯಾಕೆ ಹೇಳಬೇಕು ಅಂದರೆ, ನಮ್ಮ ಜೀವನದಲ್ಲಿ ನೋಡಿ 3 ಕಾರಣದಿಂದ
ಆ ವ್ಯಕ್ತಿ ಮೃತನಾದಾಗ 10 ದಿವಸದಲ್ಲಿ ಹೇಳಬೇಕಿದ್ರೆ. ಮೂರು ಕಾರಣ ಇದಕ್ಕೆ. ಮೊದಲನೇ ಕಾರಣ ಏನಂದರೆ, ಯಾರು ಗರುಡ ನೋಡಿ, ಒಬ್ಬ ವ್ಯಕ್ತಿ ಮೃತನಾದ ಅಂದರೆ ಸಾಯ್ತಾ ಇರುವಾಗಲೇ ಅವನಿಗೆ ದಿವ್ಯವಾದ ಒಂದು ಚಕ್ಷುಷು ಉಂಟಾಗುತ್ತೆ ಕಣ್ಣು ಸಾಯ್ತಾ ಇರುವಾಗ. ಮೊದಲು ಗೊತ್ತಾಗೋದಿಲ್ಲ ಅವರಿಗೆ, ಸ್ವರ್ಗ ನರಕ ಭೂಮಿ ಎಲ್ಲೂ ಕೂಡ ಕಾಣಿಸುತ್ತೆ ಅವನಿಗೆ, ವಿಶೇಷವಾಗಿ ಕೂತಲ್ಲೇ ಕಾಣಿಸುತ್ತೆ ಅವನಿಗೆ. ಯಮದೂತರು ಅಲ್ಲಿಂದ ಹೊರಟಿದ್ದು ಕಾಣಿಸುತ್ತೆ ಅವನಿಗೆ. ಮೂರು ಜನ ಯಮದೂತರು ಹೊರಡ್ತಾರೆ, ಹೊರಟು ಕೂಡಲೇ ಅವರು ಅವನು ಕಾಣಿಸುತ್ತೆ. ಆದರೆ ಹೇಳೋಂಗಿರೋಲ್ಲ, ಕಡೇ ಉಸಿರು ಬಂದು ಆ ಕಾಣಿಸೋದು, ಅದು ಹೇಳೋಂಗಿರೋಲ್ಲ. ನೋಡಿದ್ರೆ ಯಮದೂತರು ಬರ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ, ಹೇಳಲಿಕ್ಕೆ ಬರೋದೂ ಇಲ್ಲ, ಹಾಗಿರುತ್ತೆ. ಅವರು ಬರೋವಾಗ ಏನಾಗುತ್ತೆ ಅಂದರೆ ಪಾಶೆಯಲ್ಲಿ ಹಿಡ್ಕೊಂಡು ಬರ್ತಾರೆ, ಪಾಶೆಯಲ್ಲಿ ಹಾಕ್ತಾರೆ, ಎಲ್ಲ ಹೇಳಬೇಕು ಅಂತ ಹೋಗ್ತಾನೆ, ಹೇಳಲಿಕ್ಕೆ ಆಗೋದೇ ಇಲ್ಲ. ಇಂತಹ ಒಂದು ದಿವ್ಯ ಚಕ್ಷುಷ್ ಅವನಿಗೆ ಬರುತ್ತೆ ಆ ಸಂದರ್ಭದಲ್ಲಿ. ಆಗ ಅವನಿಗೆ ದೇಹಗಳನ್ನು ಎಷ್ಟು ವಿಭಾಗ ಬೇಕೋ ಮಾಡ್ಕೋಬೋದು ಅವನು, ನಿರಂಶ ಅವನು ವಸ್ತುತ, ಆದರೆ ಸಾಂಶ ಆಗ್ಬಿಡ್ತಾನೆ. ಯಾರ್ಯಾರು ಅವನ ಬಂಧುಗಳಿದ್ದಾರೆ 10 ದಿವಸದ ದಯಾದಿಗಳು, ಅವರಲ್ಲೆಲ್ಲ ಒಂದೊಂದು ರೂಪದಿಂದ ಹೋಗಿದ್ಬಿಡ್ತಾನೆ. ಅದಕ್ಕೆ ಎಲ್ಲರಿಗೂ ಸೂತಕ. ಅದೇ ಕರ್ತೃವಿನಲ್ಲಿ 12 ದಿವಸ ಇರ್ತಾನೆ. ಯಾರಲ್ಲಿ? ಅಣ್ಣ ತಮ್ಮಂದರಲ್ಲಿ. ದೊಡ್ಡ ಅಣ್ಣನಲ್ಲಿ 1 ವರ್ಷ ಇರ್ತಾನೆ, ಬಿಟ್ಟು ಹೋಗೋದಿಲ್ಲ. ಅವನಿರೋಷ್ಟು ಕಾಲವೂ ಕೂಡ ಅದು ಮೈಲಿಗೆ ಅಂತ ಹೇಳ್ತಾನೆ, ಅವನಿರೋಷ್ಟು ಕಾಲ. ಆದ್ದರಿಂದ 10 ದಿವಸದಲ್ಲಿ ಎಲ್ಲೆಲ್ಲಿರ್ತಾನೆ? ಬಂಧುಗಳಲ್ಲಿ ಇರ್ತಾನೆ. ಅಲ್ಲೊಂದು ಕಲ್ಲು ಕೊಡ್ತಾರೆ ಅವನಿಗೋಸ್ಕರವಾಗಿ, ಶಿಲೆ ಇಟ್ಟಿರ್ತಾರೆ, ಆ ಶಿಲೆಯಲ್ಲಿ 10 ದಿವಸ ಇದ್ದಾರೆ. ಆಮೇಲೆ ಆ ದೀಪ ಇಟ್ಟಿರ್ತಾರಲ್ಲ, ದಕ್ಷಿಣಾಭಿಮುಖ ಒಂದು ದೀಪ ಇಟ್ಟಿರ್ತಾರೆ ನೋಡಿರಿ, ಆ ದೀಪದಲ್ಲಿ ಇರ್ತಾನೆ. ಆ ದೀಪ ಇಲ್ಲಿರಬೇಕು, ಆಚಾರ್ಯ ಇಲ್ಲಿ ಕೂತ್ಕೋಬೇಕು, ಈ ಗರುಡ ಪ್ರಾಣವನ್ನು ಓದಬೇಕು. ಆಗೇನು ಮಾಡ್ತಾನೆ ಅಂದರೆ, ಅಲ್ಲಿ ಮೃತನಾದಕ್ಕಂಥ ವ್ಯಕ್ತಿ ದೀಪದಲ್ಲಿ ಇದ್ದಲ್ಲ, ಅವನಿದ್ಕೊಂಡು ಅದನ್ನು ಕೇಳ್ತಾರೆ. ಅವನಿಗೆ ಎಲ್ಲ ರೀತಿಯಾದ ಸಂತೋಷ ಉಂಟಾಗುತ್ತೆ. ಇಲ್ಲಿ ಏನೇನು ಕರುಗಳು ಮಾಡಿಕೊಂಡಿಲ್ಲ ಅದೆಲ್ಲ ಫಿಲಪ್ ಮಾಡೋದು ಈ ಗರುಡ ಪ್ರಾಣ. ಈ ರೀತಿ ಹೇಳಿಸಿದ್ದಕ್ಕಾಗಿ ಅವನು ಸಂತೋಷಪಟ್ಟು, ನಿನಗೆ ಒಳ್ಳೆಯದಾಗಲಿಪ್ಪ ಅಂತ ಅವನ ಅಪ್ಪ ಹೇಳಿಬಿಟ್ಟ ಅಂತ ಹೇಳಿದ್ರೆ, ಅವನ ವಂಶ ಪೂರ್ತಿ ಉದ್ಧಾರ ಆಗೋದು. ಮಕ್ಕಳಾಗಲೇ ಇದ್ದ ಮಕ್ಕಳಾಗೋಗುತ್ತೆ, ಕೆಲಸ ಬೇಕು ಕೆಲಸ ಸಿಗುತ್ತೆ, ರೋಗ ಪರಿಹಾರ ಆಗೋಗುತ್ತೆ. ಎಲ್ಲ ಬಂಧುಗಳು ಬಿಟ್ಟು ಹೋಗಿದ್ರು, ಅವರೆಲ್ಲ ಬಂದುಬಿಡ್ತಾರೆ. ಆ ಪಿತೃ ಸಂತೋಷಪಟ್ಟು ಇಷ್ಟ ಲಾಭ ಇದೆ. ಅದಕ್ಕೆ ನೋಡಿ ಹೇಳ್ತಾರೆ, ಮಾತಾ ಪಿತೃೋಹೋ ವಚನ ಕೃತಿ ಹಿತಃ ಪತ್ಯಶ್ಚ ಯಸ್ಸುತಃ ಅವನು ಸುಪುತ್ರ. ತಂದೆ ತಾಯಿಗಳ ಮಾತನ್ನು ಕೇಳಿ ಅವರನ್ನು ಸಂತೋಷ ಪಡೋದೇನಿದೆ ಅದು. ಅದಕ್ಕೆ ಹೇಳ್ತಾರೆ, ಯಾವ ವ್ಯಕ್ತಿ ತಸ್ಮಾತ್ ಸರ್ವ ಪ್ರಯತ್ನೇನ ಪಿತೃಭಕ್ತೋ ಭವೇಂದರಹ, ಎಲ್ಲ ರೀತಿಯಿಂದಲೂ ಕೂಡ ಪಿತೃಭಕ್ತನಾಗಿರಬೇಕವನು. ಪಿತೃಭಕ್ತನಾಗುವುದು ಅಂದರೆ ಏನು? ಬದುಕಿರುವಾಗ ಅವನ ಮಾತನ್ನು ಕೇಳೋದು. ಇದು ಹೇಳ್ತಾ ಗಯಾದ ಮಹಾತ್ಮನಲ್ಲಿ ಹೇಳ್ತಾರೆ, ಜೀವತೋ ವಾಕ್ಯಕರಣಾತ್, ಬದುಕಿರುವಾಗ ತಂದೆ ತಾಯಿಯ ಮಾತನ್ನು ಕೇಳೋದು. ಸತ್ತ ಮೇಲೆ ಪ್ರತ್ಯಬ್ಧಂ ಅಂದರೆ ಪ್ರತಿ ವರ್ಷವೂ ಕೂಡ ಆ ಮೃತ ತಿಥಿಯಲ್ಲಿ ಶಾಬ್ದವನ್ನು ಮಾಡೋದು. ಅವನು ಬದುಕಿರೋದ ಒಳಗೆ ಗಯಾಗೆ ಹೋಗಿ ಆ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡು. ಇವತ್ತಿಂದ ನೀವೇನಾದರೂ ಅಲ್ಲಿ ಗಯಾದಲ್ಲಿ ನೀವು ಇದ್ರಿ ಅಂದರೆ ಪಿಂಡ ವಿಷ್ಣು ಪಾದದ ಮೇಲೆ ಬೀಳಲ್ಲ, ನಿಮ್ಮ ಬಾಯಿ ಬಂದು ಬೀಳುತ್ತೆ. ಯಾಕೆ ಇಲ್ಲಿಂದ ಎತ್ತಿ ಹಿಂಗೆ ಬಿಸಾಕ್ತಾರೆ, ಹೊರಗಡೆ ಇರ್ತಾರೆ, ಅಲ್ಲಿಂದ ಬಿಸಾಕ್ತಾರೆ. ಹೋದ ವರ್ಷ ಪಿತೃಪಕ್ಷ ಪೂರ್ತಿ ಯಾತ್ರೆಯಲ್ಲಿ ಇದ್ದೆ ನಾನು, ಆಗ ಇದ್ರಲ್ಲಿ ಗಯಾದಲ್ಲಿ ಇದ್ವಿ. ಆಗ ಏನು ಜನ, ಯಾರು ಪಿಂಡ ಹಾಕಿದ್ರು, ಯಾರಿಗೆ ಹಾಕಿದ್ರು ಏನು ಗೊತ್ತಾಗೋದಿಲ್ಲ, ಎತ್ತಿ ಬಿಸಾಕೋದಷ್ಟೇ. ಅದು ಎಷ್ಟೋ ಜನ ಕೂತಿತ ದುಡ್ಡು ಸಂಗ್ರಹ ಮಾಡಲಿಕ್ಕೆ, ಅವ್ರು ಎಷ್ಟೋ ಪಿಂಡ ತಿಂದಾಕ್ಬಿಟ್ರು, ಅವರು ಯಾರ್ಯಾರ್ದು ತಿಂದಾಕ್ಬಿಟ್ರು, ಏನು ಮಾಡ್ತೇವೆ. ಅದಕ್ಕೆ ಬ್ರಾಹ್ಮಣನ ಬಾಯಿಯಲ್ಲಾಗಲಿ, ಆಡಿನ ಬಾಯಿಯಲ್ಲಾಗಲಿ, ಗೋವಿನ ಬಾಯಿಯಲ್ಲಾಗಲಿ, ನೀರಿನಲ್ಲಾಗಲಿ, ಅಗ್ನಿಯಲ್ಲಾಗಲಿ, ಅಥವಾ ಭೂಮಿಯಲ್ಲಾಗಲಿ ಪಿಂಡವನ್ನು ಹಾಕಬೇಕು ಅಂತ ಹೇಳಿದ ಹಾಗೆ ಬ್ರಾಹ್ಮಣ ಬಾಯಿಯಲ್ಲಿಂದ ಈ ಸಂದರ್ಭ ಇಟ್ಕೊಂಡಿದ್ದಾರೆ ಅವರು. ಅಕಸ್ಮಾತ್ ಜನ ಜಾಸ್ತಿ ಆಯಿತು ಒಂದು ವಿಷ್ಣುಪಾದದಲ್ಲಿ, ಅವನು ಆ ಅಂತ ಇರ್ತಾನೆ ಅವನು, ಆ ಯಾಕಂತಾನೆ ಅವನು, ಜಾಗ ಬಿಡ್ರಿ ಜಾಗ ಬಿಡ್ರಿ ಹಂಗೆ ಅಂತ ಇರ್ತಾನೆ ಅವನು ಅನ್ನೋವಾಗ ಸರಿ ಅವನು ಬಾಯಿ ಬಿದ್ದೋಗುತ್ತೆ, ಅಲ್ಲಿಂದ ಬಿಸಾಕ್ತಾರೆ. ಅದ್ಯಾರು ಒಬ್ಬ ಜೌನ ಬಂದು ಸೇರ್ಕೊಂಡ್ಬಿಡ್ತು ಒಂದು ಪಿಂಡನ ಶಟ ಕೊಡಲು ನಿಂತ್ಕೊಂಡಿದ್ದು, ಎತ್ತು ಹಾಕಿನ ಇಲ್ಲ ಬಂದು ಸೇರ್ಕೊ, ಯಾರಿಗೋ ಏನೋ ಪಿಂಡ ಸ್ನಾನ ಇಂಥದ್ರಲ್ಲಿ ಆಗ್ತಾ ಇರುತ್ತೆ. ಈ ಕಾಲದಲ್ಲಿ ಮಾತ್ರ ಗಯಾಗೆ ಹೋಗಬಾರ್ದು 15 ದಿವಸ. ಅಮಾವಾಸ್ಯೆ ನೀವೇನಾರು ಹೋದ್ರಿ ಅಂದರೆ ನಿಮ್ಮ ಪಿಂಡನೂ ಹಾಕ್ಬಿಡ್ತಾರೆ ಅವರೇ, ಪೊಲೀಸ್ಗಳು ಬೇರೆ ರಕ್ಷಣೆ, ಊರು ಪೂರ್ತಿ ರಕ್ಷಣೆ. ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ, ಊರಾಚೆ ಗಾಡಿಗಳು ನಿಲ್ಲಿಸಬೇಕು, ತುಂಬ ಕಷ್ಟ. ಅದಕ್ಕೋಸ್ಕರವಾಗಿ ನೀವು ಆಮೇಲೆ ಹೋದರೆ ವಾಸಿ ಅಂತ. ಆ ಗಯಾದಲ್ಲಿ ಅಷ್ಟೊಂದು ವಿಶೇಷ. ಅಂತಹ ಗಯಾದಲ್ಲಿ ಹೋಗಿ ಮಗನಾಗಿರ್ತಕ್ಕಂಥ ಒಂದು ಬಾರಿ ಯಾವಾಗಲಾದ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದ ಅಂದರೆ ಭಾರಿ ವಿಶೇಷ. ಏನು ಗಯಾಗೆ ಅಷ್ಟೊಂದು ಯಾಕೆ ವೈಶಿಷ್ಟ್ಯ, ಅದನ್ನು ಕೂಡ ಇಲ್ಲಿ ಗಯಾ ಮಹಾತ್ಮೆ ಹೇಳ್ತಾರೆ ಮುಂದೆ. ಹಾಗರೇ ಆಯಿತು, ಮೃತನಾದ ವ್ಯಕ್ತಿ ಇದ್ದಾನಲ್ಲ
ಅವನನ್ನು ಉದ್ದೇಶ ಮಾಡಿ ಗರುಡ ಪ್ರಾಣ ಹೇಳಿದಾಗ ಅವನು ಸಂತುಷ್ಟನಾಗಿ ಇಷ್ಟಾರ್ಥಲ್ಲಿ ಕೊಡ್ತಾನೆ. ಇದು ಮುಖ್ಯವಾದ ಕಾರಣ ಮೈಲಿಗೆಯಲ್ಲಿ ಹೇಳಿಸ್ಲಿಕ್ಕೆ. ಮುಖ್ಯವಾದ ಇನ್ನೊಂದು ಕಾರಣ ಏನು ಅಂದರೆ, ಈ ಕರ್ತೃ ಇದ್ದ ಅಲ್ಲ ಪಾಪ, ಒಬ್ಬನೇ ಒಬ್ಬನ ಮಗ, ಯಾರು ಸತ್ತವನಿಗೆ ಅಭ್ಯಾಸ ಇಲ್ಲ ಪಾಪ, ಏನೂ ಗೊತ್ತಿಲ್ಲ. ಎಲ್ಲೋ ಪಾಪ ಲೋಕದಲ್ಲಿ ಇದ್ದವನು, ಈಗ ಅಪ್ಪ ಸತ್ತೋದ, ಈಗ ಶ್ರಾದ್ದ ಮಾಡಬೇಕು, ಏನೂ ಗೊತ್ತಿಲ್ಲ. ದರ್ಬೆ ಎಂದು ಗೊತ್ತಿಲ್ಲ, ಎಳ್ಳೆಂದು ಗೊತ್ತಿಲ್ಲ. ಹಿಂಗೆ ಇಟ್ಕೋಬೇಕು ಅಂತಾರೆ, ಇಲ್ಲಿ ಇಟ್ಕೋಬೇಕು ಅಂತಾರೆ, ಜನಿವಾರ ಅಂತಾರೆ, ಹಾಗೆ ಅಂತಾರೆ, ಹೀಗೆ ಅಂತಾರೆ, ಅವನ ತಲೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಶ್ರಾದ್ದ ಆಗುತ್ತಲ್ಲ, 10 ದಿವಸ ಶ್ರಾದ್ದಲ್ಲಿ ಬೆಳಿಗ್ಗೆ ಶ್ರಾದ್ದ ಮುಗಿದೋಗುತ್ತೆ, ಅದು ಒಂದು ಗಂಟೆ 1.5 ಗಂಟೆ ಮುಗಿಯುತ್ತೆ. ಆಮೇಲೆ ಗರುಡ ಪ್ರಾಣ ಪುರಾಣ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಹಿಂಗೆ ಮಾಡಬೇಕು, ನಾವು ಈ ಪಿಂಡ ಪ್ರದಾನ ಮಾಡಿ ಏನು ಲಾಭ, ಆ ಪಿಂಡ ಎಲ್ಲಿ ಹೋಗುತ್ತೆ ಇತ್ಯಾದಿಗಳಲ್ಲಿ ಸಂದೇಹ ಆ ಕರ್ತೃವಿ ಬರುತ್ತೆ, ಅದೆಲ್ಲ ಪರಿಹಾರ ಮಾಡೋ. ಇದು ಒಂದು ಮುಖ್ಯವಾದ ಕಾರಣ. ಇನ್ನು ಇಲ್ಲಿ ನರಕಗಳಾಗುತ್ತೆ, ಆ ದುಃಖ ಪಾಪ ಮಾಡೋದು ಹಿಂಗಾಗುತ್ತೆ ಅಂತ ಎಲ್ಲ ನಾವು ವರ್ಣೆ ಮಾಡಿದ್ದರಿಂದ, ಮೂರನೇ ಕಾರಣ ವರ್ಣೆ ಮಾಡಿದ್ದರಿಂದ, ಹೋದಪ್ಪ ನಾವು ತಪ್ಪು ಮಾಡಬಾರ್ದು, ಒಬ್ಬರಿದ್ದಾರೆ, ಈ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅವನು ಮಾರ್ಪಾಡು ಆದರೂ ಆಗಬಹುದು ನಾಸ್ತಿಕನಾಗಿದ್ದವನು. ಇದೆಲ್ಲ ಕಾರಣಗಳಿಂದ ಈ ಕಾಲದಲ್ಲಿ ಹೇಳಿಸ್ಬೇಕು ಅಂತ. ಈ ಕಾಲ ಅಂದ್ರೇನು, ಮೃತರಾದಾಗ 10 ದಿವಸ ಗರುಡ ಪ್ರಾಣ ಹೇಳಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಹೊರತಾಗಿ, ಆಗಲೇ ಹೇಳಿಸ್ಬೇಕು, ಇನ್ನು ಯಾವಾಗಲೂ ಹೇಳಿಸಬಾರ್ದು ಅಂತ ಖಂಡಿತ ಯಾವ ಪ್ರಾಣದಲ್ಲಿ ಹೇಳಿಲ್ಲ. ಗರುಡ ಪುರಾಣವನ್ನು ಪಾರಾಯಣ ಮಾಡಿದರೆ, ಇವತ್ತಿಂದ ಶುರು ಮಾಡಿ ನೀವು ಗರುಡ ಪುರಾಣ ಪಾರಾಯಣ ಮಾಡಿದೆ ಅಂದರೆ 16 ದಿವಸ ನೀವು ಪಾರಾಯಣ ಮಾಡೋದರಲ್ಲಿ 16 ಸರ್ಗ ಮುಗಿಯುತ್ತೀರು, 16 ಅಧ್ಯಾಯ ಇರೋದು. ಆಗ ಒಂದೊಂದು ದಿವಸಕ್ಕೆ ಒಂದು ಅಧ್ಯಯನ ಆರಿಸ್ಕೊಳ್ಳಿ ಮಾಡಿ, ನಾಳೆ ಶುರು ಮಾಡೋದಾದ ನೀವು ನಾಳೆ 2 ಅಧ್ಯಾಯ ಪಾರಾಯಣ ಮಾಡಿ. ಏ 50-60 ಶ್ಲೋಕಗಳಷ್ಟೇ, ಯಾವುದು ಕೆಲವು ಮಾತ್ರ 100-200 ಶ್ಲೋಕಗಳಿದೆ. ಅದು ಮಾಡಿದರೆ ನೀವು ಗಯಾದಲ್ಲಿ ಹೋಗಿ ಶ್ರಾದ್ದ ಏನು ಮಾಡಿದ್ರಿ, ಅದೇ ಫಲ. ಅದು ಪುರಾಣ ಓದಿದ್ರೆ ಹೇಳ್ತಾರೋ. ಹೀಗಿರುವಾಗ ಇಂತಹ ಒಂದು ಪುರಾಣವನ್ನು ಅವರು ಮೈಲಿಗೆಯಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದು, ಇದು ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಇನ್ನೊಂದು ಮುಖ್ಯವಾದ ಒಂದು ಕಾರಣ ಇದೆ. ನಾವು ಯಾವತ್ತೂ ಕೂಡ ಶ್ರಾದ್ದಾದಿಗಳನ್ನು ಮಾಡ್ತೀವಲ್ಲ, ಒಂದು ಶ್ರಾದ್ದ ಮಾಡಿ ಅವ್ನು ಊಟ ಮಾಡಿ ಮಲ್ಕೊಂಬಿಟ್ಟ ಅಂದರೆ ಮುದೋಯ್ತು ಅಷ್ಟೇ, ಅವನಿಗೆ ಸಾಕಾಗಿರುತ್ತೆ. ಮೈಲಿಗೆ ಅಲ್ವಾ, ಏನಿರೋದೇ ಇಲ್ಲ. ಎಷ್ಟೋ ದಿನ ಇನ್ನೇನು 10 ದಿವಸ ಎಲ್ಲೂ ಹೋಗೋಂಗಿಲ್ಲ ಅಂದರೆ ಏನು, ಎಲ್ಲಿ ಶ್ರಾದ್ದ ಮಾಡ್ತಾರೋ ಅಲ್ಲೇ ಶ್ರಾದ್ದ ಮಾಡಬೇಕು. ಯಾವ ಬಟ್ಟೆ ಉಟ್ಟಿರ್ತಾರೋ ಅದೇ ಬಟ್ಟೆಯಲ್ಲೇ ಅವರು ಶ್ರಾದ್ದ ಮಾಡಬೇಕು. 10 ದಿವಸ ನೀವು ಹೇಳ್ತಾ ಇರೋದು, ಯಾವ ಆಚಾರ ಪುರೋಹಿತರೋ ಅವರೇ ಪುರೋಹಿತರು, ಅದು ಬೇರೆ ಒಂದು ನಿಯಮ. ಯಾವ ಧಾನ್ಯ ವಸ್ತು ತೊಗೊಂಡಿದ್ರು, ಅಕ್ಕಿ ಅಂದರೆ ಅಕ್ಕಿ, ಗೋಧಿ ಅಂದರೆ ಗೋಧಿ, ಹಾಗೆ ಅದೇ ತಗೋಬೇಕು. ಒಂದೇ ಪ್ರದೇಶದಲ್ಲಿ ಇರಬೇಕು, 10 ದಿವಸ ಇದೇ ನಿಯಮ. ಹೀಗಾದಾಗ ಅವನಿಗೇನಾಯಿತು, ಶ್ರಾದ್ದವನ್ನೇನೋ ಮಾಡಿ ಮುಗಿಸ್ದ. ಎಷ್ಟೊತ್ತಾಗ್ಬೋದು ಎಲ್ಲ ಆದಾಗ, 1-1.5 ಗಂಟೆ ಅಂತ ತಿಳ್ಕೊಳ್ಳೋಣ. ಸರಿ, ಮನೆಗೆ ಬಂದ. ಈಗ ಮೈಲಿಗೆ ಅಲ್ವಾ, ಇನ್ನೇನು ಇಲ್ಲ, ಅವ್ರು ಎಲ್ಲೂ ಹೋಗೋಂಗಿಲ್ಲ. ನಮ್ಮ ಮನೆಗೆ ಹೋಗಿ ಮಲ್ಕೊಂಡು ನಾನು ಬೆಳಿಗ್ಗೆ ಬರ್ತೀವಿ ಹಂಗೆ ಹೇಳಬಾರ್ದು, ಎಲ್ಲರೂ ಒಂದೇ ಕಡೆ ಇರಬೇಕು. ಸರಿ, ಎಲ್ಲ ಅಣ್ಣ ತಮ್ಮದೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಒಂದೇ ಕಡೆ ಕೂತಿದ್ದಾರೆ. ನೆಕ್ಸ್ಟ್ ವಿಚಾರ ಏನು, 1-2 ದಿವಸ ಆದ ಕೂಡಲೇ, ನೋಡಪ್ಪ ಅಪ್ಪ ಸತ್ತೋದ, ಆ ದುಡ್ಡು 1,00,000 ಇಟ್ಟಿದ್ದಾನೆ, ಅದೇನು ಮಾಡ ಹೇಳಿ, ಇನ್ನು ಬೇರೆ ಕೆಲಸ ಇಲ್ವಲ್ಲ, ಅಥವಾ ಟಿ ವಿ ಆನ್ ಮಾಡೋದು ನೋಡ್ತಾ ಕೂತಿರೋದು ಅಷ್ಟೆ. ಶ್ರಾದ್ದದಲ್ಲಿ ಇದೆಲ್ಲ ಮಾಡ್ತಾರೇನೋ ಇಲ್ಲ. ಯಾರೊಬ್ಬರು ಅಪ್ಪ ಸತ್ತು 10 ದಿವಸ ಆಗಿಲ್ಲ, ಆಗಲೇ ಆಸ್ತಿ ವಿಭಾಗ ಮಾಡಲಿಕ್ಕೆ ಗಲಾಟೆ. ಅಮ್ಮನ ಯಾರು ಇಟ್ಕೊತಾರೆ, ಮೊದಲು ಯಾರು ಇಟ್ಕೋಬೇಕು ಅಮ್ಮನ, ಅದರ ಗಲಾಟೆ. 9 ತಿಂಗಳು ಹೊಟ್ಟೆಲಿ ಇಟ್ಟು ಕಾಪಾಡಿರ್ತಕ್ಕಂಥ ತಾಯಿನ ಯಾರು ಇಟ್ಕೋಬೇಕು ಅಂತ ಗಲಾಟೆ. ಅದರಲ್ಲಿ ಕಡೆಗೆ ಏನು ತೀರ್ಮಾನ ಆಯಿತು, ಅಮ್ಮನ ಅಪ್ಪನ ಜೊತೆ ಕಳಿಸ್ಬಿಟ್ರೆ. ಆ ತೀರ್ಮಾನ ಕೂಡ ಒಬ್ಬನು ಹೇಳ್ದ, ಸಹಗಮನ ಇತ್ತಲ್ಲ ಹತ್ಸಿಬಿಟ್ರೆ ಹೇಗೆ ಅಂತ ಒಬ್ಬನು ಮೂರ್ಖ. ಇಂಥ ಮಕ್ಕಳು ಹುಟ್ಟಿರ್ತಾರೆ, ಇಂಥವ್ರಿಗೆಲ್ಲ ಅದೇ ರೀತಿ ಒಬ್ಬ ಮಗ ಹುಡ್ತಾರೆ, ಹೀಗೇ ಮಾಡೋನು. ಎಲ್ಲ ದೋಸೆ ತಿರುಗಿ ಹಾಕೋತಾನೆ ಕೆಲಸ. ಒಂದ್ಸರಿ ದೋಸೆ ಆದಕ್ಕೂ ಇನ್ನೊಂದು ನಿಮ್ಮ ಸರಿದಿ ಅಷ್ಟೇ, ನಿಮ್ಮದು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಅದಕ್ಕಾಗಿ ತಂದೆ ತಾಯಿಗಳಲ್ಲಿ ಪಿತೃಭಕ್ತಿ ಮಾಡಲಿಲ್ಲಕ್ಕಂಥ ಒಬ್ಬ ವ್ಯಕ್ತಿ ಪುತ್ರ ಅಂತ ಹೇಗೆ ಅನಿಸ್ಕೊತಾನೆ ಅವನು. ಯಾರು ಇಂಥ ಸಂದರ್ಭದಲ್ಲಿ ಗರುಡ ಪ್ರಾಣವನ್ನು ಹೇಳಿಸೋದಿಲ್ಲ, ಅವನ ಮಗನಾವನು ಅಂತ ಹೇಳ್ತಾರೆ ಇದರಲ್ಲಿ. ಇದರಿಂದ ಆಯಿತು, ಒಂದು ಕ್ಷಣವೂ ಕೂಡ ನಾವು ಪುರಾಣ ಶ್ರವಣ ಇಲ್ಲದೇ ಇರಬಾರ್ದು. ಹಾಗಿರೋದ್ರಿಂದ ಈ 10 ದಿವಸದಲ್ಲಿ ಯಾವುದ್ಯಾವುದೋ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಕರ್ಮಗಳಿರುತ್ತಲ್ಲ, ಅದೆಲ್ಲವನ್ನೂ ಕೂಡ ಹೇಳಿ ನಾವು ಯುದ್ಧ ಮಾಡಿ ಜಗಳಾಡಿ ಮನಸ್ಸಲ್ಲೇ ವ್ಯತ್ಯಾಸ ಮಾಡಿಕೊಂಡು ಮಾಡೋದು ಬದಲು 10 ದಿವಸ ಈ ಪುರಾಣವನ್ನು ಕೇಳ್ರಿ. ಲಾಭ ಏನು, ಇವನು ಒಳ್ಳೆಗತಿ ಕರ್ತೃಗಳಿಗೆ, ಕೇಳಿದವ್ರಿಗೆ ಸಂತತಿಮಾನ ಭವೆಯಿತು, ಒಳ್ಳೆ ಸಂತಾನ ಉಂಟಾಗತ್ತೆ. ಅಲ್ಲದೆ ವಿಷಯ ಸಿದ್ಧ ಆಯಿತು ನಿಮಗೆ, ಯಾಕೆ ಮಾಡಬೇಕು ಪ್ರಶ್ನೆ ಬಂದಿತ್ತು, ದೊಡ್ಡ ಕ್ವಶನ್ ಮಾರ್ಕು, ಅದೆಲ್ಲ ಪರಿಹಾರ ಆಯಿತು. ಇಷ್ಟೆಲ್ಲ ಕಾರಣ ಇರೋದ್ರಿಂದ ಆ ಮೈಲಿಗೆ ಕಾಲದಲ್ಲಿ ಹೇಳಿಸಿ ಅಂತ ಹೇಳಿದ್ದ ಅಷ್ಟೇ ಹೊರತಾಗಿ ಬೇರೆ ಕಾಲದಲ್ಲಿ ಯಾವತ್ತೂ ಹೇಳಿಸಬಾರ್ದು ಅಂತಿಲ್ಲ.
ನಮ್ಮನೇಲಿ ಥರಾವರಿಯಾದಕ್ಕಂಥ ಕೈಲಿ ಬರೆದಿರತಕ್ಕಂಥ ಪುಸ್ತಕಗಳು ಸುಮಾರು ಗರುಡ ಪುರಾಣವೇನೆ 25 ವರ್ಷದಿಂದಲೂ ಕೂಡ ನಮ್ಮಲ್ಲೇ ಇದೆ. ಅಂದರೆ ಆಯಿತು, ಪುಸ್ತಕ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡ್ರೆ ದೃಷ್ಟಾಂತ ನಾನೇ. ಇನ್ನೊಂದು ಅವಳು ಹೇಳಿದ್ನಲ್ಲ, ಇದನ್ನು ಓದಿದರೆ ಸತ್ತೋಗ್ತಾರೆ ಅಂತ ಅಂದರೆ ಅದಕ್ಕೂ ಸರಿ ಇಲ್ಲ. ಯಾಕೆಂದರೆ 100 ಸಾರಿ ನಾನು ಉಪನ್ಯಾಸ ಮಾಡಿದ್ದೇನೆ, ಇನ್ನು ಜಾಸ್ತಿ ಆಗಿರ್ಬೋದು ಅಂತ 100ಕ್ಕೂ ಮಾಡಿದ್ದೇನೆ. ಇದ್ರ ಪುರಾಣ ಏನಾದರೂ ನಿಮ್ಮ ಎದುರು ಮನೆಯಲ್ಲೋ ಅಥವಾ ಪಕ್ಕದ ಮನೆಯಲ್ಲೋ ಅವ್ರು ಸತ್ತರು ಗರುಡ ಪುರಾಣ ಹೇಳಿಸ್ತಾರೆ ಅಂತ ಗೊತ್ತಾದ ಕೂಡಲೇ ಯಾರು ಹೇಳಬೇಕಲ್ಲಿ ಸೀದಾ ಹೋಗಿ ಕೂತ್ಕೋಬೇಕು ನೀವು. ಹಾಗಿಲ್ಲ ಅಂದರೆ ನಿಮಗೆ ಇಲ್ಲೇ ಇಲ್ಲ ನೋಡಿ, ಈಗ ಕೇಳಲಿಲ್ಲ ಅಂದರೆ ನೀವು 15 ದಿವಸ ನೀವು ಕೇಳಲಿಲ್ಲ ಈಗ ಅಂತ ಹೇಳಿದ್ರೆ ಮುಂದೆ ನಿಮ್ಗೆ ಯಾವತ್ತೂ ಸಿಗಲ್ಲ ನಿಮಗೆ. ಯಾಕೆಂದರೆ ಈ ಮಧ್ಯೆ ಹೊಟ್ಟೋದ್ರೆ ಏನು ಮಾಡ್ತೀರಿ, ಆಮೇಲೆ ಸತ್ತ ಮೇಲೆ ದೀಪದಲ್ಲೇ ಕೇಳೋದು ನೀವು. ಅದಕ್ಕೆ ಬದುಕಿದ್ದಾಗಿ ಕೇಳಿಬಿಡ್ರಿ, ಒಳ್ಳೆ ಅವಕಾಶ ರಾಘವೇಂದ್ರ ಸ್ವಾಮಿಗಳು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ಯಾಕೆ ಬೇರೆಯವ್ರ ಮನೆಗೆ ಹೋಗಲ್ಲ, ಏ ಅವ್ರ ಮನೆ ಹೋಗ ಯಾರೋ ಸದಕ್ಕೆ ನಾವೇ ಹೆಂಗೆ ಕೇಳೋದು, ಇದು ಬೇರೆ ಹಮ್ಮಿ ಇರುತ್ತೆ ನಮಗೆ. ಲೆಟ್ರ್ ಹಾಕಿ ಕಳಿಸ್ಬೇಕಂತೆ ನಾವು, ಗರುಡ ಪ್ರಾಣ ಆಗ್ತಾಯಿದೆ ಬಂದ್ರಿ ಅಂತ ಬಿಟ್ಟು ಪತ್ರ ಹಾಕ್ಬಿಟ್ಟು ಕರೆಸ್ಬೇಕಂತೆ ಬಂಧುಗಳನ್ನು. ಎಷ್ಟೆಷ್ಟು ಜನ ಕೇಳ್ತಾರೋ ಅಷ್ಟು ಒಳ್ಳೆಯದವನಿಗೆ. ನಿಜವಾಗಲೂ ಹಿತೈಷಿ ಅಂದರೆ ನಾವು ಅವನಿಗೆ ಧರ್ಮೋದಕ ಕೊಡೋದು ಮುಖ್ಯ ಅಲ್ಲ, ಗರುಡ ಪ್ರಾಣ ಕೇಳಬೇಕು ಬಂದು ನಾವು ಜೊತೆಗೆ ಕರ್ಕೊಂಬರ್ಬೇಕು ನಾವು. ಇದೆಲ್ಲ ಕಾರಣಗಳಿಂದ ಅತ್ಯಂತ ಅಪೂರ್ವವಾಗಿರತಕ್ಕಂಥ ಪರಮಾತ್ಮನ ಪರಮಪ್ರೀತ್ಯಾಸ್ಪದವಾದ ವಿಷ್ಣು ಇದ್ದಾನಲ್ಲ, ಅವನು ಗರುಡನಿಗೆ ಹೇಳಿದ ಗರುಡ ಪುರಾಣ ಅಂದರೆ ವಿಷ್ಣು ಸಾಯ್ಬೇಕಲ್ಲ ಹಾಗಾರೆ, ಅದು ಗರುಡನ ಸಾಯ್ಬೇಕಲ್ಲ. ಯಾವ ಪುರಾಣದಲ್ಲೂ ಗರುಡ ಸತ್ತ ವಿಷ್ಣು ಸತ್ತ ಮುಗಿದು ಮಂಗಳ ಆದಕೊಳ್ಳಿ ಇಬ್ಬರು ಮಂಗಳ ಆಗೋದ್ರು ಏನು ಹಂಗೆ ಹೇಳಿಲ್ಲ. ಇಷ್ಟೆಲ್ಲ ಕಾರಣ ಇರುವಾಗ ಇನ್ನೂ ಕೂಡ ನಾವು ಭ್ರಮೆ ಪಟ್ಕೊಂಡ್ವಿ ಅಂದರೆ ಒಳ್ಳೆ ಒಂದು ಫಲದಿಂದ ನಾವು ವಂಚಿತರಾಗ್ತೇವೆ. ಆದ್ದರಿಂದ ಗರುಡ ಪುರಾಣವನ್ನು ಓದ್ರಿ, ನೀವು ಮನೇಲಿ ಇಟ್ಕೊಂಡು ಓದ್ರಿ, ಏನು ತೊಂದರೆ ಇಲ್ಲ. ಯಾರಾದರೂ ಏನಾದರೂ ಹೇಳಿದರೆ ಒಬ್ಬರ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ಈಗ ನಾನು ಪುಸ್ತಕ ಬರೆದು ಇದನ್ನು 2 ಪುಸ್ತಕ ಬರೆದಿದ್ದೀನಿ, ಗರುಡ ಇದು ಧರ್ಮಕಾಂಡ ಅಂತ ಇನ್ನೊಂದಿದೆ, ಅದು ಸದ್ಯದಲ್ಲಿ ಶುರು ಮಾಡ್ತೀನಿ. ಅದನ್ನು ಈಗ ಹರಿವಂಶ ಪುರಾಣ ಬರೀತಾ ಇದ್ದೀನಿ, ಅದನ್ನು ಅದು ಮುಗಿದ್ಕೊಳ್ಳೆ ಅದನ್ನು ಶುರು ಮಾಡ್ತೇನೆ. ಅಂದರೆ ಮೂರು ಭಾಗ ಅದು ಗರುಡ ಪುರಾಣ, 3 ಭಾಗ ಇದೆ. ಒಂದು ಕರ್ಮಕಾಂಡ, ಎಲ್ಲ ಔತ್ತರೀಯ ಕರ್ಮಗಳು ಇದೆ ನೋಡಿ, ಔರ್ದು ದೈಹಿಕ ಕರ್ಮಗಳು ಅದೆಲ್ಲ ವಿಸ್ತಾರ ಮಾಡೋದು, ಅದರ ಬಗ್ಗೆ ಹೇಳೋದು, ಒಳ್ಳೆ ಪ್ರಮೇಯಗಳು ಇದೆ ಅದರಲ್ಲಿ, ವಾಯುದೇವರ ಮಹಿಮೆ ಕೂಡ ಅದರಲ್ಲಿ ಬರುತ್ತೆ. 2ನೇದು ಬ್ರಹ್ಮಕಾಂಡ, 3ನೇದು ಧರ್ಮಕಾಂಡ. ಧರ್ಮಕಾಂಡದಲ್ಲಿ ಇನ್ನೂ ಅಪರೂಪವಾದ ವಿಷಯಗಳು, ವಾಸ್ತು ಪುರುಷ ಅಂದರೆ ಏನು, ವಾಸ್ತು ಹೇಗೆ ಇರಬೇಕು, ಉಂಗುರ ಅಂದರೆ ಏನು, ಉಂಗುರ ಹೇಗೆ, ರತ್ನ ಪರೀಕ್ಷೆ ಹೇಗೆ, ಯಾವ ಮನೆ ಜಾಗವನ್ನು ಹೇಗೆ ತೊಗೋಬೇಕು ಮನೆಯನ್ನು, ಆಯಗಳು ಅಂದರೆ ಏನು, ಗಜಾಯ ಧ್ವಜಾಯ ಅಂತ ಹಾಕಿರ್ತಾರಲ್ಲ ಆಯಗಳು ಅಂದರೆ, ಇದೆಲ್ಲ ಅದರಲ್ಲಿ ಬರುತ್ತೆ ಪೂರ್ತಿ. ಮಂತ್ರ ತಂತ್ರ ಎಲ್ಲವೂ ಅದರಲ್ಲಿದೆ. ಅಷ್ಟನ್ನು ಕೂಡ 3 ಭಾಗ ಸೇರಿ ಇದನ್ನು ಗರುಡ ಪುರಾಣ ಅಂತ ಮಾಡಿದ್ದಾರೆ. ಎಷ್ಟೋ ಕರ್ಮಕಾಂಡ, ಆಮೇಲೆ ಬ್ರಹ್ಮಕಾಂಡ, ಧರ್ಮಕಾಂಡ. ನಾವು ಏನೇನು ವ್ರತಗಳು ಮಾಡ್ತೀವಲ್ಲ, ಅನಂತನ ಹಬ್ಬ, ಕೃಷ್ಣಾಷ್ಟಮಿ, ಅದೆಲ್ಲೂ ಕೂಡ ಅದರಲ್ಲೇ ಧರ್ಮಕಾಂಡದಲ್ಲೇ ಬರು. ಇಷ್ಟೆಲ್ಲ ಕರ್ಮಕಾಂಡಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಈ ಪುರಾಣವನ್ನು ಯಥಾಶಕ್ತಿ ಯಥಾಮತಿ ಎಲ್ಲರೂ ಓದ್ರಿ. ಏನಾದರೂ ಆದರೆ ಆಚಾರ್ಯ ಇದ್ದಾರೆ, ಏನು ಭಯಪಡ. ನಾವು ಆಚಾರ್ಯ ಹೇಳಿದ್ರು ನಾವು ಓದ್ತಾ ಇದ್ದೀವಿ ಅಂತ ಹೇಳ್ಬಿಡಿ ಸಾಕು, ಇನ್ನೇನು ಹೇಳಬೇಡ. ಯಮಧರ್ಮ ಬಂದರೂ ಅಷ್ಟೇ, ಏನಪ್ಪ ಅದು ಓದ್ತಾ ಇದ್ದೆ, ತಯಾರಾಗಿದ್ದೆ ಅಂತ ಕೇಳಿದ್ರೆ ಏನು ಹೇಳಬೇಕು, ಆಚಾರ ಹೇಳಿದ್ರು ಓದಿದ್ದು ಅಂತ ಹೇಳ್ರಿ, ಹಾಗಾದ್ರೆ ಹೋಗಿ ಪರವಾಗಿಲ್ಲ ಬಿಡು ಅಂತ ಅವನೇ. ಆದ್ದರಿಂದ ಬ್ರಾಹ್ಮಣನ ಮಾತಿನಲ್ಲಿ ವಿಶ್ವಾಸ ಎಷ್ಟೆಷ್ಟಿರ್ತೀರೋ ಅಷ್ಟೆಷ್ಟು ಫಲ ನಿಮಗೆ. ಒಬ್ಬ ಬ್ರಾಹ್ಮಣ ನಿಮ್ಮ ಮನೆಗೆ ಅಥವಾ ಶ್ರಾದ್ದಕ್ಕೆ ಬಂದ ಅಂದರೆ ನಾಭಿಯಿಂದ ಮೇಲೆ ಆ ಬ್ರಾಹ್ಮಣನ ಮೇಲೆ, ನಾಭಿಯಿಂದ ಮೇಲೆ ಎಲ್ಲ ದೇವತೆಗಳು ಇರ್ತಾರೆ, ನಾಭಿಯಿಂದ ಕೆಳಗಡೆ ಎಲ್ಲ ಪಿದು ದೇವತೆಗಳು ಇರ್ತಾರೆ. ಒಬ್ಬ ಬ್ರಾಹ್ಮಣ ಮನೆಗೆ ಬಂದ ಅಂದರೆ ಸಮಸ್ತ ದೇವತೆಗಳನ್ನು, ಸಮಸ್ತ ಪಿತೃ ದೇವತೆಗಳನ್ನು ಕರ್ಕೊಂಡೇ ಬರ್ತಾನೆ. ಅವನೇನಾದರೂ ಆಗತ್ತೆ ಅಂತ ಹೇಳಿದ ಅಂದರೆ 33 ಕೋಟಿ ದೇವತೆಗಳು ಸಹಿ ಮಾಡಿಬಿಡ್ತಾರೆ, ಆಯಿತು ಅಂತ ಅರ್ಥ. ಆದ್ದರಿಂದ ನೀವೆಲ್ಲ ಓದಿ, ಬೇರೆಯವರು ಕೂಡ ಓದಿಸುವಂತೆ ಮಾಡ್ರಿ. ಇಲ್ಲಿ ಹೇಳ್ತಾ ನೋಡ್ರಿ, ಯಥಾಶಿ ವಿಷ್ಣುನ ಪ್ರೋಕ್ತಂ ವೈನತೇಯಾಯ ಪೃಚ್ಛತೆ. ವೈನತೆಯ ಕೇಳಿದ್ದು, ವೈನತೆಯ ಅಂದರೆ ಗರುಡ ಅವನು ಕೇಳಿದ್ದು, ಇದು ವೈನತೆಯ ಪುರಾಣ. ವಸ್ತುತ ನೋಡಿದ್ರೆ ವೈನತೆಯ ಪುರಾಣ, ಗರುಡ ಪುರಾಣ ಅಂದರೆ ಭಯ ಆಗ್ಬೋದು ನಿಮಗೆ. ಆಚಾರ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ವೈನತೆಯ ಪುರಾಣ ಅಂತ ಹೇಳ್ರಿ, ಅಥವಾ ತಾರ್ಕ್ಷ ಪುರಾಣ ಅಂತ ಹೇಳಿರಿ, ಭಯ ಆಗೋದಿಲ್ಲ. ವೈನತೆಯ ಪುರಾಣ ಅಂದರೆ ಏನು, ವೈನತೆಯ ಅಂದರೆ ಗರುಡ ಅಷ್ಟೇ,
ನೀ ಬೋರ್ಡ್ ಹಂಗೆ ಬರೀಬೇಕು, ಗರಡ್ ಪ್ರಾಣ ಅಂದ್ರೆ ಯಾರು ಬರೋದೇ ಇಲ್ಲ, ಹೊಟ್ಟೋಗ್ತಾ ಇರ್ತಾರೆ. ಇವತ್ತೇನು ಬಂದ್ಬಿಟ್ಟಿದ್ರು ಯಾವ ಪುರಾಣ ಅಂತ ಗೊತ್ತಿಲ್ಲ, ಸರಿಗೆ ಹೋಯ್ತು ಅವ್ರಿಗೆ ಗೊತ್ತಿದ್ದ. ಸರಿ, ಅದು ಮುಂದೆ ಹೊತ್ತಾಗ ಯಾರು ಬಂದರು ಒಂದು ಆ ಬೋರ್ಡ್ ನೋಡಿದ್ರೆ ಬೇಡ ಬೇಡ, ಯಾಕೆ ನಾವು ಸಾಯ್ಬೇಕು ಅಂತ ಇಷ್ಟ ನಮಗೆ ಅಂತ ಹೇಳಿದ್ರೆ ವಾಪಸ್ ಹೋಗ್ತಾರೆ. ಅದಕ್ಕೆ ತಾರಕ್ಷ್ಯ ಪುರಾಣ ಅಥವಾ ವೈನದೇಯ ಪುರಾಣ ಅಂತ ಬರೀರಿ, ಯಾವುದು ಹೊಸ ಪುರಾಣ ಇದ್ದಾಗ ಅದನ್ನು ಬರ್ತಾರೆ. ಹಾಗೆ ಅವಳು ಹೇಳಿದ್ದಾರ ಚಾಮರಾಪೇಟೆದು ಆ ತಲೆ ಇರಬೇಕಷ್ಟು ಅಂತ ಹೇಳ್ತಾರೆ. ನೋಡಿ, ಗಾರುಡಾಕ್ಯ ಪುರಾಣೇತು ಪ್ರತಿಪಾದ್ಯೋ ಹರಿಸ್ಮೃತ ಗರುಡ ಪುರಾಣ ಹೇಳ್ತಾರೆ. ಗಾರುಡ ಪುರಾಣದಲ್ಲಿ ಪ್ರತಿಪಾದ್ಯನಾದವನು ಪರಮಾತ್ಮನೇ, ಆದ್ದರಿಂದ ಪರಮಾತ್ಮನ ಮಹಿಮಾದ್ಯೋತಿಕವಾಗಿರತಕ್ಕಂಥ ಗ್ರಂಥವನ್ನು ನಾವು ಯಥಾಶಕ್ತಿ ಯಥಾಮತಿ ಅದನ್ನು ಓದಬೇಕು. ಆಮೇಲೆ ಅಲ್ಲಿ ಹೇಳ್ತಾರೆ, ದಶಾಭ್ಯಂತರೇ ದಶಾಹಾಭ್ಯಂತರೇ ಶುತ್ವ ಸರ್ವ ಪಾಪೈಹಿ ಪ್ರಮುಚ್ಯತೆ. 10 ದಿವಸಗಳ ಮಧ್ಯದಲ್ಲಿ ಇದನ್ನು ಓದ್ದ ಅಂತ ಹೇಳಿದರೆ, ಕೇಳ್ದ ಅಂತ ಹೇಳಿದರೆ ಸರ್ವ ಪಾಪಗಳು ಅವನಿಗೆ ನಾಶ ಆಗತ್ತೆ. ಪಾಪವನ್ನು ಪರಿಹಾರ ಮಾಡ್ಕೊಳ್ಳತಕ್ಕಂಥದ್ದು ಏನಿದೆ, 3 ವಿಧ ಅಂತೆ ಪಾಪ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಮೊದಲನೇದು ಯಾವುದು? ಗರುಡ ಪ್ರಾಣವನ್ನು ಕೇಳೋರು. ಯಾಕೆಂದರೆ ಅವನು 10 ದಿವಸ ಅವನ ಕರ್ಮ ಮಾಡಬೇಕಾಗಿದ್ದರೆ ಅವರಿಗೆ ಕರ್ಮ ಹುಟ್ಟೋದಾದರೆ ಹೇಗೆ, ಬರೀ ಪಾಪಗಳೇ ಇತ್ತು ಅಂದರೆ, ಅದಕ್ಕಾಗಿ ಪುರಾಣ ಕೇಳಿಸ್ಬಿಡೋರು, ಪಾಪ ಹೋಯಿತು. 10ನೇ ದಿವಸದಲ್ಲಿ ಕಂಪಲ್ಸರಿ ಮುಂಡನ ಮಾಡಿಸ್ಕೊಳ್ಳೋದು, ಪಾಪಗಳೆಲ್ಲ ಕೂದಲಲ್ಲಿರುತ್ತೆ, ಅದರಿಂದ ಇನ್ನೊಂದು ಪಾಪ ಹೋಗೋದು. ಇನ್ನೊಂದು 6 ಗೋದಾನ ಮಾಡೋದು. ಈ 3 ಪಾಪ ಕಳ್ಕೊಳ್ಳೋದು. ಪಾಪ ಕಳ್ಕೊಳ್ಳದೇನೆ ಅವನಿಗೆ ಶ್ರಾದ್ದ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ಅದನ್ನು ಅಷ್ಟನ್ನು ಮಾಡಬೇಕು. ಆದ್ದರಿಂದ ಈ ಗರುಡ ಪ್ರಾಣವನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ, ಆಶೌಚ ಕಾಲದಲ್ಲಿ ಯಾವತ್ತೂ ಕೂಡ 10 ದಿವಸ ಅವನಿಗೆ ಸ್ನಾನವಿಲ್ಲ, ಸಂಧ್ಯಾ ವಂದನೆಯಿಲ್ಲ, ಪೂಜೆ ಇಲ್ಲ, ಸ್ನಾನ ಇಲ್ಲ ಅಂತೇನೂ ಇಲ್ಲ, ವಿಶೇಷ ಸ್ನಾನ ಇಲ್ಲ ಅಷ್ಟೆ, ಮಡಿ ಸ್ನಾನ ಇಲ್ಲ, ಸ್ನಾನ ಇದ್ದೇ ಇದೆ, ಅದು ಸ್ಮಶಾನದಲ್ಲಿ ಸ್ನಾನ. ದಶಾಹಾಭ್ಯಂತರೇತು ದಶಾಹಾಂತ ನಕುರಿಯಾದ ದೇವತಾರ್ಚನ, ದೇವತಾ ಪೂಜೆ ಇಲ್ಲ, ಸಂಧ್ಯಾ ವಂದನೆ ಎಷ್ಟು ಅದು, ಅದು ಇದರಲ್ಲಿ ಮಾತ್ರ, ಜಾತಾಶೌಚದಲ್ಲಿ ಮಾತ್ರ, ಮೃತಾಶೌಚೂ ಇಲ್ಲ. ಸೂತಕೆ ರಾಷ್ಟ್ರಕ್ಷೋಮೆ ಮಲಿಮ್ಲುಚೆ ನಕುರಿಯಾತ್ ಸಂಧ್ಯಾವಂದನ ವಿಚ್ಛಿತ್ತಿ ನ ದೋಷೋ ಮನೋರಬ್ರವೀತ್. ಜಾತಾಶೌಚಕ್ಕೆ ಮಾತ್ರ ಹೇಳಿದ್ದ ಅಷ್ಟೇ. ನೋಡಿ, ಜಾತಾಶೌಚಕ್ಕೆ ಮೃತಾಶೌಚಕ್ಕೆ ವ್ಯತ್ಯಾಸ ಇದೆ. ಜಾತಾಶೌಚದಲ್ಲಿ ಬೇಕಾದ್ರೆ ನೀವು ಇತ್ತಲಗಡೆ ಹಿಂದ್ಗಡೆ ಬಂದು ಈ ಕಿಟಕಿಯಿಂದ ನೀವು ಉಪನ್ಯಾಸ ಕೇಳ್ಬೋದು. ಬೇಕಾದ್ರೆ ಮೃತಾಶೌಚಕ್ಕೆ ಇಲ್ಲಿ ಬರೋಂಗೇ ಇಲ್ಲ, ಅವನು ಮನೆ ಬಿಟ್ಟು ಬರೋಂಗಿಲ್ಲ. ಅವನು ಜಾತಾಶೌಚ ಇತ್ತು ಅಂತ ಹೇಳಿದ್ರೆ ನೀವು ಮುಟ್ಕೋಬಾರ್ದು ಯಾರು, ಯಾಕಂದ್ರೆ ಅವ್ರು ನಿಮ್ಮನ್ನ ಇವ್ರು ನಿಮ್ಮನ್ನ ಮುಟ್ಟು, ಅವ್ರನ್ನ ಆ ಪುರೋಹಿತರ ಅವರು ದೇವ್ರನ್ನ ಗಂಟೆಯನ್ನು ಆ ದೇವ್ರು ಮುಟ್ಟೇ ಬಿಡ್ತಾರೆ, ಮೈಲಿಗೆ ಮೈಲಿಗೆ ಯಾರನ್ನೂ ಮುಟ್ಟಬಾರ್ದು. ಏ ಪರವಾಗಿಲ್ಲ ಅಂದ್ರೆ ಊಟಕ್ಕೆಲ್ಲ ಬಂದುಬಿಡ್ತಾರೆ. ಆ ಶೌಚ ಇದ್ದರೆ ಖಂಡಿತ ಉಪನ್ಯಾಸಕ್ಕೂ ಬರಬಾರ್ದು. ಆಮೇಲೆ ಉಪನ್ಯಾಸ ಕೇಳ್ಬೋದು, ಬೇಕಾದ್ರೆ ಎಲ್ಲಿ ದೂರ ಕೂತ್ಕೊಂಡು ಕೇಳ್ಬೋದು, ಯಾರನ್ನು ಮುಟ್ಟಬಾರ್ದು, ದೂರ ಕೂತ್ಕೊಂಡು ಕೇಳ್ಕೊಂಡು ಹೋಗ್ಬೋದು ಉಪನ್ಯಾಸ ಕೇಳಲಿಕ್ಕೆ. ಅಕ್ಷತೆ ಅಂಗಾರ ಗೋಪಿಚಂದ್ರ ಹಚ್ಕೋಬೋದು ಏನು ತೊಂದರೆ ಇಲ್ಲ. ಜಾತಾ ಶೌಚದಲ್ಲಿ ಮೃತಾಶೌಚದಲ್ಲಿ ಅಂಗಾರ ಮಾತ್ರ ಹಚ್ಕೋಬೇಕು, ಅಕ್ಷತೆ ಹಚ್ಕೋ. ಊಟ ಮಾಡಿದ್ರೂ ಅಷ್ಟೇ, ಅಕ್ಷತೆ ಇಲ್ಲ, ಅದು ಅಲಂಕಾರ ಮೃತನಾಗಿರುವ. ಅದಕ್ಕೆ ಹೆಂಗಸರಿಗೆ 10 ದಿವಸ ಅಲಂಕಾರ ಕೂಡ ಇರೋದಿಲ್ಲ, ಅದು ಮಾತ್ರ ನಿಷಿದ್ಧ ಅಷ್ಟೇ. ಇನ್ನು ಯಾವಾಗಲೂ ಕುಂಕುಮ ಅರಿಶಿನ ತೆಗಿಲೇ ಕೂಡದು, ಆ ದಿವಸ ಮಾತ್ರ. ತಲೆ ಮೇಲೆ ಅಷ್ಟೇ, ಸುಮ್ಮನೆ ಸ್ನಾನ ಮಾಡಿಕೊಡೋದು ಹೆಂಗಸರು, 10 ದಿವಸ ತಲೆ ಮೇಲೆ ಸ್ನಾನ ಮಾಡಲೇಬೇಕು. 10 ದಿವಸ ಹೆಂಗಸರೇ ಇದ್ದಾರೆ ಅವರು ಅಡುಗೆ ಮಾಡಲಿ ಬಿಡಲಿ, ಆದರೆ 10 ದಿವಸ ಅವರು ತಲೆ ಮೇಲೆ ಸ್ನಾನ ಮಾಡಲೇಬೇಕು. ಕುಂಕುಮ ಆಗಿರ್ಮೇಲೆ ಹಚ್ಕೊಳ್ಳಿಕ್ಕೆಲ್ಲ ಬರೋದಿಲ್ಲ, ಅಳಿಸಿದ್ರೂ ಏನು ಪರವಾಗಿಲ್ಲ ಆಗ. ಹಾಗಂತ ತಾಳಿ ತೆಗೆದಾಕ್ಬಿಟ್ಟು ಬಳೆಯಲ್ಲಿ ತೆಗೆದಾಕ್ಬಿಡಬಾರ್ದು. ಕುಂಕುಮ ಮಾತಕ್ಕೆ ಮಾತ್ರ ಹೇಳಿದ್ದೆ ಅಷ್ಟೇ, ಯಾವುದು ಬೇಡ ಅಂತ ಎಲ್ಲ ತೆಗೆದು ಇಟ್ಬಿಡೋದು ಮೂಲೆಯಲ್ಲಿ, ಹಂಗೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ಆ ತಾಳಿಯಿಂದ್ರೆ ಆ ಕಾಲದಲ್ಲಿ, ಮದುವೆ ಕಾಲದಲ್ಲಿ ಅವರು ಮಂತ್ರಪೂರಿತವಾದ ಆ ತಾಳಿಯನ್ನು ಗಂಡ ಕಟ್ಟಿದ್ದು ಯಜ್ಞ, ಅದರಲ್ಲಿ ಅಗ್ನಿ ಬೇರೆ ಸಾಕ್ಷಿ, ಬ್ರಾಹ್ಮಣರು ಸಾಕ್ಷಿ, ಇಂಥವರೆಲ್ಲ ಇದ್ದಾರೆ. ಹಾಗರೆ ಗೋಬ್ರಾಹ್ಮಣ ದ್ವಿಜರೇನಿದ್ದಾರೆ, ಅಗ್ನಿ ಏನಿದೆ ಅವರ ಮುಂದೆ ಕಟ್ಟಿರತಕ್ಕಂತಹ ತಾಳಿ, ಆದ್ದರಿಂದ ಅದು ಎಂತಹ ಮೈಲಿಗೆ ಬಂದರೂ ಮೈಲಿಗೆ ಆಗೋದಿಲ್ಲ. ಅದು ಮಾತ್ರ ನೋಡಿ, ಜಾತಾಶೌಚಕ್ಕಿಂತ ಮೃತಾಶೌಚ ದೊಡ್ಡದು. ಈಗ ಹೇಳಿದ್ನಲ್ಲ ಹಾಗೆ, ಮೃತಾಶೌಚಕ್ಕಿಂತಲೂ ಕೂಡ ಶವಕ್ಕೆ ಬೆಂಕಿ ಇಡ್ತಾನಲ್ಲ ಅವನು, ಯಾರೊಬ್ಬನು ಬೇರೆ ಮಗ ಇದ್ದಿಲ್ಲ ಅಂತ ತಿಳ್ಕೊಳ್ಳೋಣ, ಅವನಿಗೆ ಆ ಶೌಚ ಜಾಸ್ತಿ. ಯಾಕೆ ಮೃತಾಶೌಚ ಸೂತಕ ಬಂದಿದ್ದಾರಲ್ಲ ಅವ್ರಿಗಿಂತಲೂ ಅವನು ಜಾಸ್ತಿ. ಯಾರಿಗೆ? ಶವಕ್ಕೆ ಬೆಂಕಿ ಇಡೋನಿಗೆ. ಅದಕ್ಕೆ ಕರ್ತೃ ಸರಿ, ಕರ್ತೃ ಅಕಸ್ಮಾತ್ ಬಂದಿಲ್ಲ ಪೈಲೆ ಬೇರೆ ಊರಿಗೆ ಹೋಗಿದ್ದೆ ಇನ್ಯಾರು ಬೆಂಕಿ ಇಟ್ಟು ಅಂತ ತಿಳ್ಕೊಳ್ಳೋಣ, ಅವನಿಗೆ ಕರ್ತೃಕ್ಕಿಂತ ಜಾಸ್ತಿ ಅವನಿಗೆ. ಹಾಗೆ ಜಾತಾಶೌಚಕ್ಕಿಂತ ಮೃತಾಶೌಚ ದೊಡ್ಡದು. ಮೃತಾಶೌಚಕ್ಕಿಂತಲೂ ಕೂಡ
ಶಾವ ಶೌಚ ಅಂತ ಹೆಸರು ಅದಕ್ಕೆ, ಶವಕ್ಕೆ ಬೆಂಕಿ ಇಡೋದು. ಅದಕ್ಕಿಂತಲೂ ಕೂಡ ಆ ಶೌಚ ದೊಡ್ಡದು ಅಂದರೆ ಬಾಣಂತಿ ಆ ಶೌಚ ದೊಡ್ಡದು. ಬಾಣಂತಿಯಾಗಿರ್ತಾರಲ್ಲ ಅವರು, ಅವ್ರಿಗೆ 10 ದಿವಸ ಅಲ್ಲದೆ ಗಂಡು ಮಗು ಹುಟ್ಟಿದರೆ 30 ದಿವಸ, ಹೆಣ್ಣು ಮಗು ಹುಟ್ಟಿದರೆ 20 ದಿವಸ ಎಕ್ಸ್ಟ್ರಾ ಇರುತ್ತೆ. ಅಷ್ಟು ಕಾಲ ದೇವತಾ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ, ಅದು ಬಾಣಂತಿ ಆ ಶೌಚ. ಅದಕ್ಕೆ ಸೂತಿಕ ಆ ಶೌಚ ಅಂತ ಹೇಳ್ತಾರೆ ಅವರಿಗೆ. ಇದೆಲ್ಲಕ್ಕಿಂತಲೂ ಕೂಡ ದೊಡ್ಡ ಆ ಶೌಚ ಅಂದರೆ ರಜಸ್ವಲ ಆ ಶೌಚ. ಆ ರಜಸ್ವಲ ಆ ಶೌಚ ಕಾಲದಲ್ಲಿ ಕೂಡ ತಾಳಿ ತೆಗೆಯೋದಿಲ್ಲ ಅಂದರೆ ಎಷ್ಟು ಮಡಿ ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ಆದ್ದರಿಂದ ತಾಳಿಯಿಂದ ತೇಲಿಕ್ಕೆಲ್ಲ ಬರೋದಿಲ್ಲ, ಕೇವಲ ಕುಂಕುಮ ಮಾತ್ರ ಹಚ್ಕೋಬಾರ್ದು ಅಷ್ಟೇ, ಇನ್ನೇನಿಲ್ಲ. ಪಿಂಡ ಪ್ರದಾನ ಮಾಡುವಾಗ ಅಕ್ಷತೆ ಅಂಗಾರವನ್ನು ಇಟ್ಕೊಂಡು ಪಿಂಡ ಪ್ರದಾನ ಮಾಡೋದು, ಅಥವಾ ಇನ್ಯಾವುದಾದರೂ ಹೆಂಗಸರಿ ಏನಾದರೂ ಕೂಡ ಕುಂಕುಮ ಇಟ್ಕೊಂಡಿರುವುದಾದರೆ ಪಿತೃಗಳು ಬಂದವರು ಪಿತರು ನಿರಾಶಾಗತಾ ಲಲಾಟೆ ತಿಲಕಂ ದೃಷ್ಟುವ, ಲಲಾಟದಲ್ಲಿ ತಿಲಕವನ್ನು ಹೆಂಗಸರು ಕುಂಕುಮ ನೋಡಿ ಓಡೋಗ್ತಾರೆ. ಮತ್ತು ಶ್ರಾದ್ದ ಮಾಡೋ ಗೋಪಿಚಂದನ ಹಚ್ಕೋಬೇಕೋ ಬೇಡೋ ಪ್ರಶ್ನೆ ಬಂತು. ಗೋಪಿಚಂದನ ಇಲ್ಲದೆ ಏನು ಕೆಲಸ ಮಾಡಿದ್ರು ಕೂಡ ಆಸುರೈಹಿ ನಿಯತೆ ತತ್, ರಾಕ್ಷಸರು ಎತ್ಕೊಂಡು ಹೋಗ್ತಾರಂತೆ. ಆದ್ದರಿಂದ ಗೋಪಿಚಂದನ ಬಿಟ್ಟು ಹೇಳಿದ್ದಷ್ಟು ನೋಡಿ, ಎರಡು ರೀತಿ ಅರ್ಥ ಅದಕ್ಕೆ. ಲಲಾಟೆ ಹಣೆಯಲ್ಲಿ ತಿಲಕಂ ದೃಷ್ಟುವ, ತಿಲಕವನ್ನು, ತಿಲಕ ಅಂದರೆ ಅಕ್ಷತೆ ಅಂಗಾರಕ್ಕೆ ತಿಲಕ ಅಂತ ಹೇಳ್ತಾರೆ ಅಷ್ಟೇ, ಗೋಪಿಚಂದನಕ್ಕಲ್ಲ. ಗೋಪಿಚಂದನ ಅಲಂಕಾರವೂ ಅಲ್ಲ, ತಿಲಕನೂ ಅಲ್ಲ ಅದು. ಆದ್ದರಿಂದ ಗೋಪಿಚಂದನ ಹಚ್ಕೊಳ್ಳೇಬೇಕು. ಅದು ಬಿಟ್ಟು ಹೆಂಗಸರಿ ಏನಾದರೂ ಪಿಂಡ ಪ್ರದಾನ ಮಾಡ್ತಾರವಾಗ, ಈ ಉಡುಪಿ ಪದ್ಧತಿಯಲ್ಲಿ ಮತ್ತು ಕೇರಳ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಅವರೇನಾದರೂ ಶ್ರಾದ್ದ ಮಾಡಲಿಕ್ಕೆ ಕೂತ್ಕೊಂಡ್ರು ಯಾರು ಗಂಡಂದರು ಅಂತ ಹೇಳಿದರೆ, ಇವರು ಸ್ನಾನ ಮಾಡ್ಕೊಂಬರ್ತಾರೆ, ಮಾಡ್ಕೊಂಬಂದು ತಲೆ ಹಾಗೆ ಹಾಕ್ಕೊಂಡು ಎಲ್ಲ ಅಳ್ಕೊಂಬಂದು ಕೂತ್ಕೊಂಬರ್ತಾರೆ. ಯಾಕೆ ಅಂದರೆ ಪಿಂಡ ಪ್ರದಾನ ಮಾಡುವಾಗ ಅವರು ಬರೋದು ಪಿತೃಗಳು. ಹೇಗೆ ಬರ್ತಾರೆ ಪಿತೃಗಳು ಅಂದರೆ, ನೀವು ಯಾರಿಗೋ ನಂಗೆ ಊಟಕ್ಕೆ ಹೇಳಿದ್ದೀನಿ ತಿಳ್ಕೊಳ್ಳೋಣ, ಅಥವಾ ಇನ್ನೊಂದು ಯಾರು 3 ಜನಕ್ಕೆ ಹೇಳಿದ್ರಿ, ಅದು ಮೊದಲೇ ಹೇಳಿಬಿಟ್ಟಿರ್ತಾರಲ್ಲ ಹೆಂಗೆ ಹೇಳಬೇಕು ಅಂತ ಹೇಳಿಬಿಟ್ಟಿರ್ತಾರೆ. ಆಗ ಎಲ್ಲಿ ಶ್ರಾದ್ದ ಅಂದರೆ ಮನೆಯಲ್ಲಿ ಅಂತ ಹೇಳಿರ್ತಾರೆ. ಎಲ್ಲಿ ನೀವು ಶ್ರಾದ್ದ ಮಾಡ್ತಿರೋ ಅಲ್ಲಿ ನಿಮ್ಮ ಪಿತೃ ಪಿತಾಮಹ ಪ್ರಪಿತಾಮಹಗಳಿದ್ದಾರಲ್ಲ ಅವರು 3 ಜನರು ಕೂಡ ಗಾಳಿ ರೂಪದಲ್ಲಿ ಬಂದು ಎಲ್ಲಿ ಶ್ರಾದ್ದ ಮಾಡ್ತಾರೆ ಅದು ದ್ವಾರದಲ್ಲಿ ನಿಂತ್ಕೊಂಡಿರ್ತಾರೆ, ಇಬ್ಬರು ದ್ವಾರಪಾಲಕರು ಅಂತ ನಿಂತ್ಕೊಂಡಿರ್ತಾರೆ. ಆಚಾರ ಬರ್ತಾರಲ್ಲ ಊಟಕ್ಕೆ ಅಂತ, ಬಂದು ಕೂಡ ಅವರು ಸೇರ್ಕೊಂಬಿಡ್ತಾರೆ. ಅವರು ಊಟ ಮಾಡಿದ್ರು ಅಂದರೆ ಪಿತೃ ಪಿತಾಮಹ ಪ್ರಪಿತಾಮಹ 3 ಜನಕ್ಕೂ ಸೇರುತ್ತೆ. ನೀವು ವಿಸರ್ಜನೆ ಮಾಡ್ತಿರಲ್ಲ ದರ್ಬೆಯಿಂದ ಮುಟ್ಟಿಸಿ ಅವ್ರಿಗೆ ವಿಸರ್ಜನೆ ಮಾಡ್ತಿರಲ್ಲ, ಮಾಡಿದ ಕೂಡಲೇ ಆ ಕುರ್ಚಿ ಇರುತ್ತೆ ನೋಡಿ ಕುರ್ಚಿ, ಅದರಿಂದ ಅವ್ರಿಗೆ ಮುಟ್ಟಿಸ್ಬೇಕು ಬ್ರಾಹ್ಮಣರಿಗೆ, ಅದೇ ವಿಸರ್ಜನೆ ಅಂದರೆ. ಆಗ ವಾಜೇ ವಾಜೇ ಆ ಮಂತ್ರ ಹೇಳೋದಾಗ ಬಿಡಿಸೋ ಬಿಚ್ಚೋವಾಗ ಧಾಮಂತೆ ವಿಶ್ವಂ ಅದು ಹೇಳೋದು ಪೂರ್ಣಾಹುತಿ ಮಂತ್ರ ಹೇಳೋದು, ಇದು ವಾಜೇ ವಾಜೇ ಮಂತ್ರ. ಆ ಮಂತ್ರ ಹೇಳಿ ಅವರಿಗೆ ವಿಸರ್ಜನೆ ಮಾಡೋದು ಬ್ರಾಹ್ಮಣರನ್ನ, ಅಂದರೆ ಏನು ನೀವು ಹೋಗಿ ಬನ್ನಿ ಅಂತ ಹೇಳೋದು. ಆಗ ಪಿತೃಗಳು ಕೂಡ ಯಥಾಪ್ರಕಾರ ಹೊರಡೋಗ್ತಾರೆ. ಅಂದರೆ ತಾತ್ಪರ್ಯ ಏನು ಅಂತ ನಿಮ್ಗೆ ಗೊತ್ತಾಯಿತು ಅಂತ. ಹಾಗಾದರೆ ಶ್ರಾದ್ದ ಎಂಬತಕ್ಕಂಥ ಪ್ರಕ್ರಿಯೆ ಇದಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ವೈಜ್ಞಾನಿಕವಾಗಿರತಕ್ಕಂಥ ಪ್ರಕ್ರಿಯೆ. ಅದೆಲ್ಲವನ್ನೂ ಕೂಡ ಪರಮಾತ್ಮ ಇದ್ದಲ್ಲ, ಅವನೇ ಗರುಡನಿಗೆ ಹೇಳಿದ್ದಕ್ಕೋಸ್ಕರವಾಗಿ ಇದು ಅರ್ಥ ಮಾಡಿಕೊಳ್ಳದೆ ಭ್ರಮೆ ಪಟ್ಕೊಂಡು ಅದನ್ನು ಓದ್ದೇ ಇರಬೇಡ್ರಿ. ನಾಳೆಯಿಂದ ಪ್ರತಿಯೊಬ್ಬರೂ ಪಾರಾಯಣ ಮಾಡಿ. ನಾಳೆ ಒಂದು ಸ್ವಲ್ಪ ಪುಸ್ತಕ ತೊಗೊಂಬರ್ತೀನಿ ನಾನು, ಅದನ್ನು ನೀನು ಮಾಡಿ ಒಂದು 4 ಪುಸ್ತಕ ಕೊಟ್ಟು ಹೋಗಿರ್ತೀನಿ ಅದನ್ನು. ಹಾಂ, ಇದೊಂದು. ಆಮೇಲೆ ಇದು ನೋಡೋದಲ್ಲ ದೊಡ್ಡ ಪುರಾಣ, ಇದು ಬ್ರಹ್ಮಕಾಂಡ, ಇದು ಬ್ರಹ್ಮಕಾಂಡ. ಇದು ಅಪೂರ್ವವಾಗಿರ್ತಕ್ಕಂಥ ವಿಷಯಗಳು. ಇದರಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣ ಇದರಲ್ಲಿ, ಇದರಲ್ಲಿ ನರಸಿಂಹದೇವರ ಪ್ರಹ್ಲಾದ ಚರಿತ್ರೆ ಇದೆ, ಅಲ್ಲದೆ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ, ಜಾಂಬುವತಿ, ಕೃಷ್ಣ ಪರಮಾತ್ಮ ಷಣ್ಮಹಿಷಿಯರು ಅವರದೆಲ್ಲ ಮದುವೆ ಆಗುವುದೆಲ್ಲ ಇದರಲ್ಲಿ ಇದೆ. ಜಾಂಬುವತಿ ಯಾರು ಗೊತ್ತಿಲ್ಲ, ಈ ಕಥೆಯಲ್ಲಿ ಸಿಗುತ್ತೆ ನಿಮಗೆ. ಹಿಂದಿ ಏನಾಗಿದ್ಲು ಎಲ್ಲ ಇದರ ಕಥೆ ಸಿಗುತ್ತೆ. ಇನ್ನೂ ವಿಶೇಷ ಇಲ್ಲದೇ ಇದ್ದಿದ್ದನ್ನು ಅಡಿ ಟಿಪ್ಪಣಿಯಲ್ಲಿ ಬರೆದಿರುತ್ತೆ. ಹಾಗೆ ಈ ಎರಡು ಪುಸ್ತಕವನ್ನು ಕೂಡ ನೀವು ಇಟ್ಕೊಂಡ್ರೆ ಭಾರಿ ಒಳ್ಳೆಯದು. ನಾಳೆ ಅದು ಪುಸ್ತಕ ವಿದ್ಯಾಭ್ಯಾಸ ಬಿಡುಗಡೆ ಆಗುತ್ತೆ. ನಾಳೆ ಎಷ್ಟು ಬರ್ತೇನೆ? ಹಾಂ, 5 ಕಾಲ ಇಲ್ಲ, ಇಲ್ಲಿ ಇರ್ತೇನೆ. ನೀವು 5 ಕಾಲ ಇದ್ದುಬಿಡಿ, 6 ಕಾಲ ಮುಗಿಸ್ಬಿಟ್ರೆ ನಮ್ಗೆ ಹೋಗ್ಲಿಕ್ಕೆ 1.5 ಗಂಟೆ ಸರಿ ಹೋಗುತ್ತೆ. 3-4 ದಿವಸ ಮಾತ್ರ ಅಷ್ಟೇ. ಆಮೇಲೆ ಯಥಾಪ್ರಕಾರ ಮಾಮೂಲಾಗಿ 6:30 ರಿಂದ 8 ಗಂಟೆವರೆಗೂ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಂತೂ ಗೊತ್ತಾಯ್ತಲ್ಲ, ಯಾರೂ ಗರುಡ ಪುರಾಣಕ್ಕೆ ಭಯ ಪಡಬೇಕಾದ ಪ್ರಮೇಯ ಇಲ್ಲ. ಎಲ್ಲರೂ ಕೂಡ ಓದ್ರಿ, ಪಿತೃಗಳ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳ್ರಿ. ಈ ಬಗ್ಗೆ ಯಾರ ಮೇಲೆ ವಿಶ್ವಾಸ ಇಟ್ಕೋಬೇಕು? ಆಚಾರ್ಯರು ವ್ಯಾಸಪೀಠದಲ್ಲಿ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ನಾವು ಓದ್ತೀವಷ್ಟು. ಅದು ಏನಾಗುತ್ತೋ ಆಗಲಿ ಅನ್ರಿ, ಎಲ್ಲ ಸಂಪತ್ತೇ ಆಗೋ. ಇನ್ನೂ ಸಂದೇಹ ಬಂದು ಇದೆಲ್ಲ ಮುನ್ನುಡಿಯಲ್ಲೆಲ್ಲ ಬರೆದಿದ್ದೀನಿ ಇದರಲ್ಲಿ. ಇಲ್ಲಿ ಕೂಡ ಬರೆದಿದೆ ನೋಡಿ, ವಿಶೇಷವಾಗಿ ಅಂಡರ್ಲೈನ್ ಮಾಡಿ ಬರೆದಿದ್ದಾರೆ. ಏನು ಮೈಲಿಗೆ ಪುರಾಣವ, ಓದಬಾರ್ದ, ಓದಬೇಕೋ ಬೇಡವೋ, ಹೆಂಗಸರು ಓದಬೇಕೋ ಬೇಡವೋ, ಅದು ಕೂಡ ಇದೆ ಅಲ್ಲಿ. ಹೆಂಗಸರು ಕೂಡ ಓದಿ, ಏನು ವೇದ ಇರಲ್ಲ, ಇದು ಪುರಾಣ ಅಷ್ಟೇ. ಪುರಾಣ ಹೆಂಗಸರು ಓದಬಾರ್ದು ಯಾರು ಹೇಳ್ತಾರೆ?
ಎಲ್ಲರೂ ಓದಿ ಅಷ್ಟು ವಿಷಯವೂ ನಿಮ್ಗೆ ಸಿಗುತ್ತೆ ಇದರಲ್ಲಿ. ಆದ್ದರಿಂದ ಈ ಪುರಾಣವು ಯಥಾಶಕ್ತಿ ಯಥಾಮತಿ ನಾ ಹೇಳ್ತೇನೆ, ಹೇಳ ಇನ್ನೂ ನಿಮ್ಗೆ ಸ್ಪಷ್ಟ ಆಗತ್ತೆ. ಇನ್ನು ಸತಿ ಓದಿದರೆ ಕೃಷ್ಣ ಅರ್ಪಣ ಗರುಡ ಪುರಾಣ ಮನೇಲಿ ಇಟ್ಕೊಳ್ಳೋಕೆ ಭಯ ಅಂತ ಹೇಳ್ತಾರೆ. ಇದು ಪರಮಾತ್ಮನ ಪುರಾಣ, ಪರಮಾತ್ಮ ಹೇಳಿದ್ದಿದೆ, ಹೇಳಿದಿಲ್ಲ. ಹಾಂ, ಯಾಕೆಂದರೆ ತುಂಬ ಜನ ಅಲ್ಲ ಇವರಿಗೆ ನೋಡಿ, ಮೃತ ಶೌಚದಲ್ಲಿ ಜಾತಾ ಶೌಚದಲ್ಲಾದರೆ ಸಂಧ್ಯಾ ವಂದನೆಯನ್ನು ಆಚಮನ ಮಾಡಿ ಪ್ರಾಣಾಯಾಮವನ್ನು ಆಮಂತ್ರಕವಾಗಿ ಪ್ರಾಣಾಯಾಮ ಮಾತ್ರ ಮಾಡಿ ಸಂಕಲ್ಪ ಮಾಡಿ ಆಮೇಲೆ ಅರ್ಘ್ಯ ಕೊಟ್ಬಿಡೋದೆ. ಅರ್ಘ್ಯ ಕೊಡೋ ಮಾತ್ರ ಜೋರಾಗಿ ಮಂತ್ರ ಹೇಳಬೇಕು, ಓಂ ಭೂರ್ಭುವಸ್ವಃ ಹಾಗೆ, ಆಯಿತಾ? ಆಮೇಲೆ ಮುಂದಿದ್ದು ಬರುತ್ತಲ್ಲ ಅದು ಯಾವುದೂ ಇಲ್ಲ, ಗಾಯತ್ರಿಯ ಮಂತ್ರ ಅರ್ಥಾನುಸಂಧಾನ. ಅಥವಾ ಮನಸ್ಸಿನಲ್ಲಿ ಓಂ ಭೂರ್ಭುವಸ್ವ ಅಂತ ಹೇಳಬಾರ್ದು ಅಲ್ವಾ, ಇನ್ನು ಹೇಳಬೇಕು. ಮನಸ್ಸಿನಲ್ಲಿ ಮಾತ್ರ, ಸುಮ್ಮನೆ ಬಾಯಿ ಕೂಡ ಅಲ್ಲಾಡಬಾರ್ದು, ಹಾಗೆ ಹೇಳಬೇಕು. ಹತ್ತು ಸಾರಿ, ಹತ್ತು ಮೇಲೆ ಬೇಡ. ಉಪಸ್ಥಾನ ಇಲ್ಲ, ಎಷ್ಟು ಮಂತ್ರ ಅದು ನಾಮ ಚತುಸ್ಸಾಗರ ಬಂದ ಅದು ಯಾವುದು ಬೇಡ. ಜಾತಾ ಶೌಚದ ಮೃತ ಶೌಚದಲ್ಲಿ ಏನೂ ಬೇಡ, ಯಾವುದು ಬೇಡೇ ಬೇಡ. ಗೋಪಿಚಂದ್ರ ಹಚ್ಕೊಳ್ಳೋದು, ಶ್ರಾದ್ದ ಮಾಡೋದು, ಪರಮಾತ್ಮನ ಕಥೆ ಓದೋದು ಅಷ್ಟೇ, ಏನೂ ಇಲ್ಲ. ಇನ್ನು ಅಂಗಾರ ಹಚ್ಕೋಬೋದು, ಅದೇನು ನಮ್ಮನೇಲಿ ಮಾಡಿದ್ದಲ್ಲ, ಹಿಂದಿ ದಿವಸ ಮಾಡಿದ್ದಿರ್ತಲ್ಲ, ಹಿಂದೆ ಮಾಡಿದ್ದು ಆ ಅಂಗಾರ ಇಟ್ಕೋಬೇಕಷ್ಟೆ. ನಮ್ಮನೆಲ್ಲ ಮೈಲಿಗೆ ಇರುತ್ತೆ, ಎಲ್ಲ ವಸ್ತುಗಳು ಮೈಲಿಗೆ ಇರುತ್ತೆ. ಇನ್ನು ಬೇರೆ ಯಾರಾದರೂ ಕೂಡ ಹೊರಗಡೆ ಮಾಡಿ ತೀರ್ಥ ಮಾಡಿ ನಮ್ಗೆ ತಂದುಕೊಡ್ಬೋದು ಬೇಕಾದ್ರೆ ಹಾಗೆ. ಇನ್ಯಾವ ಈ ಇದ್ರ ಬಗ್ಗೆ ನಿಮಗೆ ಸಂದೇಹ ಬಂತು ಅಂದರೆ ಗುರುತಾಗ್ಬೋದು, ನಮ್ಮ ಮಧ್ಯದಲ್ಲಿ ಕೇಳಿ ಏನು ಪರವಾಗಿಲ್ಲ, ನಿಮ್ಗೆ ಸಂದೇಹ ಬಂದಿದ್ದು ಜನರಿಗೂ ಸ್ಪಷ್ಟ ಆಗತ್ತೆ ಹಾಗೆ.